ಡಿಯರ್ ಸ್ಟೂಡೆಂಟ್ಸ್, ರಕ್ತ ಸಂಬಂಧಕ್ಕಿಂತ ಮಿಗಿಲಾದದ್ದು ಸ್ನೇಹ ಸಂಬಂಧ. ಅದರ ಪ್ರತಿರೂಪವೇ ನಮ್ಮ ಕಾಲೇಜಿನಲ್ಲಿ ಓದ್ತಿರೋ ರೇಖಾ ಮತ್ತು ಗೀತಾ. ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇವರಿಬ್ಬರು ಉತ್ತಮ ಕಲಾವಿದೆಯರು ಅಂತ ತೋರ್ಪಡಿಸಿದ್ದಾರೆ. ಆದಿ ಕಾಲದಿಂದಲೂ ನಾನಾ ರೀತಿಯ ಶೋಷಣೆಗೆ ಸಿಕ್ಕಿ ನಲಿಗೆ ಹೋಗ್ತಿರೋ ಸ್ತ್ರೀ ಕುಲಕ್ಕೆ ಜಾಗೃತಿ ಮೂಡಿಸಿ ಕಣ್ತೆರೆಯುವಂತೆ ಮಾಡಿದ್ದಾರೆ. ಇವರಿಬ್ಬರಲ್ಲಿ ವಿಜೇತ ಯಾರು ಅಂತ ನಿರ್ಧರಿಸೋದು ಕಷ್ಟವಾಗಿದೆ. ಇವರ ಸ್ನೇಹ ಶಾಶ್ವತವಾಗಿರಲಿ ಅಂತ ಹಾರೈಸ್ತಾ ಈ ಒಂದೇ ಬಹುಮಾನನ ಇಬ್ಬರಿಗೂ ಸೇರಿಸಿ ಕೊಡ್ತಿದ್ದೀವಿ. ಮಾನ್ಯ ಪ್ರಿನ್ಸಿಪಲ್ ಅವರು ನಮ್ಗೆ ಆಶೀರ್ವಾದ ಮಾಡಿ ಈ ಬಹುಮಾನನ ಕೊಟ್ಟಿದ್ದಾರೆ. ದೇಹ ಎರಡಾದ್ರೂ ಪ್ರಾಣ ಒಂದೇ ಆಗಿರೋ ನಾವು ಯಾವ ಆಸೆಯಿಂದ ಈ ಪ್ರದರ್ಶನನ ಮಾಡಿದ್ವೋ ಆ ಆಸೆನ ನೆರವೇರಿಸುವಂತ ಪ್ರಥಮ ಜೋಡಿಗೆ ಈ ಬಹುಮಾನನ ಮದುವೆ ಉಡುಗೊರೆಯಾಗಿ ಕೊಡ್ತೀವಿ ಅಂತ ವಿನಯದಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಡವಾಗಿ ಬರ್ತೀನಿ ಅಂತ ಹೇಳಿರಲ್ಲ ಅಮ್ಮವ್ರು, ಯಾಕೆ ಗಾಬರಿ ಪಡ್ತೀರಾ? ನನಗೂ ಗೊತ್ತು ಕಣೋ. ಡ್ಯಾಡಿ 10 ಗಂಟೆಗೆ ಸರಿಯಾಗಿ ಮನೆಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದವಳು 11 ಗಂಟೆ ಆದ್ರೂ ಬರಲಿಲ್ವಲ್ಲೋ. ಏನೋ ತಾಯಿಲ್ಲದ ಮಗು ಅಂತ ಸುಖವಾಗಿ ಸಾಕಿದ್ದಕ್ಕೆ ಈ ಮನೆಗೆ ಮಹಾರಾಣಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳ ಅವಳು. ನನಗೆ ಸಿಕ್ಕ ಬಂದ್ರೆ ಹಿಟ್ಲರ್ ಹಿಟ್ಲರ್ ಆಗ್ತೀನಿ ಅಂತ ಗೊತ್ತಿಲ್ಲ ಅವಳಿಗೆ. ಇವತ್ತು ಅವಳು ಮನೆಗೆ ಬರಲಿ, ಎರಡರಲ್ಲೊಂದು ತೀರ್ಮಾನ ಆಗಲೇ ಬೇಕ್. ನೀವ್ ಯಾರಾದ್ರೂ ಅಡ್ಡ ಬಂದ್ರು ಒಬ್ಬೊಬ್ಬರನ್ನ ಸುಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಯಾರನ್ನ ಡ್ಯಾಡಿ ಸುಟ್ಟು ಆಚೆ ಬಿಸಾಕೋದು? ಯಾರನ್ನ ಇಲ್ಲಮ್ಮ, ಸಿಗರೇಟ್ನ. ಡ್ಯಾಡಿ ಸಿಗರೇಟ್ ಸೇದಕ್ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಈ ಬೇಟಿ ಬಾಗಮ್ಮ ಬೇಡ ಕಡೋ, ಡಾಕ್ಟ್ರು ಜೊತೆಗೆ ನನ್ನ ಡಾಕ್ಟ್ರು ಹೇಳಿದ್ದಾರೆ ಸೇದ್ಬೇಡ ಅಂತ. ಎಷ್ಟು ಹೇಳಿದ್ರು ಕೇಳದೆ ಇವತ್ತೊಂದು ದಿವಸ ಒಂದು ಸಿಗರೇಟ್ ಸೇದ್ಬಿಡಿ ಯಜಮಾನ್ರೆ ಅಂತ ಬಲವಂತವಾಗಿ ತಂದು ಮುಂದೆ ಇಟ್ಬಿಟ್ನಮ್ಮ. ಹಾಳಾದ್ರು ಚಪಲ, ಒಂದು ಸೇದ್ಬಿಟ್ಟೆ. ಇನ್ಮೇಲೆ ಸತ್ಯವಾಗ್ಲೂ ಸೇದಲ್ಲಮ್ಮ, ಸತ್ಯವಾಗ್ಲೂ ಸೇದಲ್ಲ. ಎಷ್ಟು ತಾಯ್ತಮ್ಮ ಬಂದು ಮುದ್ದಿಂದ ಸಾಕಿದ್ದಕ್ಕೆ ಮಹಾರಾಣಿ ಅಂತ ತಿಳ್ಕೊಂಡಿದ್ದಾಳೆ ಅಂತ ನೀವು ಬೈತಿದ್ರಲ್ಲ ಆಗ ಬಂದ್ರೆ ಹಿಟ್ಲರ್ ಹಿಟ್ಲರ್ ಆಗ್ತೀನಿ ಕೂಗಾಡ್ತಿದ್ರಲ್ಲ ಆಗ ನಾನು ಹಾಗನ್ನೇ ಹೇಳು ಅಂದ. ನಾನು ಯೋಚನೆ ಮಾಡದೆ ಹೇಳ್ಬಿಟ್ಟೆ ಅಮ್ಮ, ಸಾರಿ ಮರಿ. ಅದೆಲ್ಲ ಏನು ಹೇಳ್ಬೇಡ, ನಿಮ್ಮ ನಾಟಕಕ್ಕೆ ಫಸ್ಟ್ ಪ್ರೈಸ್ ಬಂತು ತಾನೇ, ಬಂದೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿಮ್ಮಿಬ್ಬರಿಗೂ ಸ್ಪೆಷಲ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಕಮ್ ಆನ್ ಗೀತಾ, ನಿನಗೋಸ್ಕರ ಸ್ಪೆಷಲ್ ಸ್ವೀಟ್ ಮಾಡಿಸಿದ್ದೀನಿ, ನೋಡಿದ ಕೂಡಲೇ ನಿನ್ನ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಯಸ್ ತಗೋ ನೋಡು. ಅಲ್ಲ, ಇಂಥ ಒಳ್ಳೆ ಸ್ವೀಟ್ ತಂದಿಟ್ಟಿರುವಾಗ ಇದನ್ನ ಕತ್ತರಿಸ್ಕೊಂಡ್ ತಿನ್ನಕ್ಕೆ ಒಂದ್ ಚಾಕು ಇಡಬಾರ್ದೆ? ಕತ್ತರಿಸೋಕೆ ಚಾಕುನ? ಆ ಸ್ವೀಟ್ ಇಟ್ಟಿದ್ವೇನು ಡ್ಯಾಡಿ? ಆ ಸ್ವೀಟ್ ಇಟ್ಟಿರೋದು, ಇದನ್ನ ಕತ್ತರಿಸ್ಕೊಂಡೇ ತಿನ್ಬೇಕು. ಏನ್ ಸ್ವೀಟೇ ಅದು? ಡ್ಯಾಡಿ ಬಹಳ ಬುದ್ಧಿವಂತಿಕೆಯಿಂದ ನನ್ನ ಮದುವೆಗೆ ಹುಡುಗನ್ ತೋರಿಸ್ತಾ ಇದ್ದಾರೆ. ನೋಡಮ್ಮ ನೋಡು, ಹುಡುಗ ಡಾಕ್ಟ್ರಮ್ಮ, ಹೆಸರು ಮುರಳಿ ಅಂತ. ನಮ್ ಗೀತನಿಗೆ ಸರಿಯಾಗಿ ಜೋಡಿ ಅಲ್ವೇನಮ್ಮ? ಅಲ್ವೇ ಅಲ್ವೇನಮ್ಮ? ಡ್ಯಾಡಿ ನಿಮ್ಗೆ ಎಷ್ಟು ಸಲ ಹೇಳೋದು ನನ್ ಮದ್ವೆ ಬಗ್ಗೆ ಮಾತಾಡ್ಬೇಡಿ ಅಂತ? ಗೀತಾ ನಿನಗೆ ಅರ್ಥ ಆಗೋದಿಲ್ಲಮ್ಮ, ನಿನಗೆ ಅರ್ಥ ಆಗೋದಿಲ್ಲ. ನೀನಾದ್ರೂ ಸ್ವಲ್ಪ ಹೇಳಮ್ಮ. ಯಾಕೆ ನಿಮ್ ಡ್ಯಾಡಿನ ಇಷ್ಟೊಂದು ಗೋಳು ಕೂತಿಯಾ? ರೇಖಾ ನಾನೇನ್ ಗೋಳು ಹುಯ್ಕೋತಾ ಇಲ್ವೇ? ನೋಡು, ನಾನಿನ್ನೂ ಡಬಲ್ ಗ್ರಾಜುಯೇಟ್ ಆಗ್ಬೇಕು. ಮೇಜರ್ ಮಹದೇವನವ್ರ ಮಗಳು ದೊಡ್ಡ ವಿದ್ಯಾವಂತೆ ಬುದ್ಧಿವಂತೆ, ಇಂಥ ಮಗಳನ್ನ ಪಡಿಬೇಕಾದ್ರೆ ಎಷ್ಟು ಪುಣ್ಯ ಮಾಡಿದ್ರು ಅಂತ ಎಲ್ಲರೂ ಹೊಗಳ್ಬೇಕು. ಅದನ್ನ ನೋಡಿ ನಮ್ ಡ್ಯಾಡಿ ಸಂತೋಷ ಪಡ್ಬೇಕು ಅಲ್ವಾ ಡ್ಯಾಡಿ? ಕರೆಕ್ಟ್ ಕರೆಕ್ಟ್, ನಾನು ಸಂತೋಷ ಪಡ್ತೀನಿ. ಓದು, ಎಲ್ಲಿವರೆಗೂ ಬೇಕಾದ್ರೂ ಓದು. ಬೇಡ ಅಂತ ಹೇಳೋ ಬಡ್ಡಿ ಮಗನಿಗೆ ಬಂದೂಕ ತಗೊಂಡು ನಾನು ಅಷ್ಟೇ, ನನ್ ಯಾರಾದ್ರೂ ಮದುವೆ ಮಾಡ್ಕೊಂತ ಬಲ್ವಂತ ಮಾಡಿದ್ರೆ ಡಿಸಿಬಿಡ್ತೀನಿ. ಅಂತೂ ಮಗಳ ಮದುವೆನ ವಿಜೃಂಭಣೆಯಿಂದ ಮಾಡಿ ಮುಗಿಸಿಬಿಟ್ರಿ ಅನ್ನಿ. ಎಲ್ಲ ನಿಮ್ ಆಶೀರ್ವಾದ ದೀಕ್ಷಿತ್ರೆ. ನೀವೇ ಜಾತಕ ನೋಡಿ ಒಳ್ಳೆ ಮನತನದ ಹುಡುಗ ಸಿಗ್ತಾನೆ ಅಂದ್ರಿ. ನಿಮ್ಮ ಮಾತು ಅಕ್ಷರಶಃ ನಿಜ ಆಯ್ತು ನೋಡಿ, ಒಳ್ಳೆ ಡಾಕ್ಟರ್ ಆಗಿರೋ ವರನೇ ಸಿಕ್ತ. ಇದನ್ನ ಒಳಗಡೆ ಇಡಿಸ್ತೀರಾ? ಇದನ್ನೆಲ್ಲ ಯಾಕೆ ತೊರಕ್ ಹೋದ್ರಿ ಅಮ್ಮ? ರೇಖಾ ಬಂದೇಪ್ಪ, ಇದನ್ನ ಒಳಗಿಡಮ್ಮ. ಸರಿಪ್ಪ. ನಿಮ್ ಮಗಳು ಏನೋತ್ತಿದ್ದಾಳೆ? ಬಿ ಎ ಪೂರ್ತಿ ಆಯ್ತು, ಸುಮ್ಮನೆ ಮನೇಲಿ ಕೂತಿರೋದು ಯಾಕೆ ಅಂತ ಟೈಪಿಂಗ್ ಹೋಗ್ತಿದ್ದಾಳೆ. ಮದುವೆಗೆ ಯಾರನ್ನಾದ್ರೂ ವರ ಹುಡುಕ್ತಿದ್ದೀರಾ?
ನನ್ನ ಮಗಳಿಗೆ ವರ ಹುಡುಕ್ಬೇಕಾಗಿಲ್ಲ ಸೀತಾರಾಮಯ್ಯನವರೇ. ನನ್ನ ಮಗಳ ಜಾತಕ ನನಗೆ ಚೆನ್ನಾಗಿ ಗೊತ್ತು. ಅವಳದು ಸೀತಾಮಾತೆ ಜಾತಕ ಕಣ್ರಿ. ಸಕಲ ಗುಣಾಭಿರಾಮನಂತವನು ಸರ್ವ ಸಂಪನ್ನನಾದಂತಹ ವರ ಅವಳನ್ನ ಹುಡ್ಕೊಂಡು ತಾನೇ ಬರ್ತಾನೆ ನೋಡ್ತೀರಿ. ವರಲಕ್ಷ್ಮಿ ಮಾಮ ಭಾಗ್ಯಲಕ್ಷ್ಮಿ ಮಾಮ ನಮ್ಮ ಮನೆಗೆ ಮಾತ್ರ ಸೌಭಾಗ್ಯ ಲಕ್ಷ್ಮಿ ವಾರಮ್ಮ ನಮ್ಮನೆಗೆ ಮಾತ್ರ ಸೌಭಾಗ್ಯ ಸ್ವಲ್ಪ ನಿಲ್ಲಮ್ಮ. ನೀನ್ ಯಾವ ಲಕ್ಷ್ಮಿ? ಸಂತಾನ ಲಕ್ಷ್ಮಿ. ಸಂತಾನ ಲಕ್ಷ್ಮಿ, ಸಂತಾನ ಪ್ರಾಪ್ತಿಯಾಗಿ ಬಂದ್ಯಾ? ಆ ಸಂತೋಷ. ಪೂಜಾ ಸಾಮಾನ ಸರಿಯಾಗಿ ತಂದಿದ್ದೀರಾ? ಆ ಸ್ವಲ್ಪ ಲೋಪದೋಷ ಆದ್ರೂ ಮನೆ ಲಕ್ಷ್ಮಿ ಕೋಪ ಬಂದು ಶಾಪ ಕೊಟ್ಬಿಡ್ತಾಳೆ. ದಯಮಾಡ್ತಿ ದಯಮಾಡ್ತಿ. ಬಾಬಾ ಏನು ಬಾಬಯ್ಯ, ನಿಮಗೆ ಈ ವಯಸ್ಸಲ್ಲಿ ಪರಸ್ತ್ರೀ ವ್ಯಾಮೋಹ? ಅಯ್ಯೋ, ನಮ್ಮ ಅಕ್ಕಯ್ಯ ಏನಾದ್ರು ನಿಮ್ಮನ್ನ ಈ ಸ್ಥಿತಿಲಿ ನೋಡಿದ್ರೆ ನಿಮ್ಮನ್ನಿಲ್ಲೇ ಕುಕ್ಕು ಬಿಡ್ತಿದ್ಲು. ನೀನು ಬೆಕ್ಕು ತರ ನೋಡ್ಬಿಟ್ಟಿಯಲ್ಲ. ನಾನಿರೋದೇ ಅದಕ್ಕೆ ತಾನೇ. ಅಲ್ಲಯ್ಯ, ಎಂತಿ ತಮ್ಮ, ಎಂತಿ ತಮ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಅರ್ಧ ಎಂತಿ ಇದ್ದಾಗೆ ನಿನ್ನ ಹತ್ರ ಸುಳ್ಳು ಹೇಳಲ್ಲಪ್ಪ. ನಾನು ಅವ್ರ ನೋಡ್ಲಿಲ್ಲ, ಅವ್ರ ಕೈ ನೋಡಿದೆ. ಬಾಬಯ್ಯ, ನನಗ್ ಗೊತ್ತಿಲ್ದ ಹಾಗೆ ಈ ಕೈ ರೇಖೆ ನೋಡೋ ಅಭ್ಯಾಸ ಯಾವಾಗಿಂದ ಕಲ್ತ್ಕೊಂಡ್ರೆ? ರೇಖೆ ಅಲ್ಲಯ್ಯ, ಕೈಯಲ್ಲಿ ತಟ್ಟೆ ನೋಡಿದೆ, ಅದ್ರೊಳಗಿರೋ ರೌಕ್ಯ ಬಟ್ಟೆ ನೋಡಿದೆ, ಅದ್ರ ಮೇಲಿದ್ದ ದಕ್ಷಿಣೆ ನೋಡಿದೆ. ಇಲ್ದೇ ಇರೋದ್ರ ಹೇಳ್ಬಿಡ್ಬೇಡಪ್ಪ ನಿಮ್ಮ ಮಕ್ಕಳ ಹತ್ರ. ಬಾಬಯ್ಯ, ನಮ್ಮ ಮಕ್ಕಳ ಕಂಡ್ರೆ ಅಷ್ಟೊಂದು ಹೆದರಿಕೆನ? ಹೆದರಿಕೆ ಅಲ್ಲ, ಒಂಥರ. ಯಾಕೆಂದ್ರೆ ಮೇಕೆ ದಾಟಿಂದ ಮೂರೇ ಮೇಕೆ ತಂದು ಅದರಲ್ಲೇ ಮಾಡಿ ಮನೆ ಮಲ್ಲಮ್ಮ ಆಗ್ಬೇಕಾದ್ರೆ ಏನ್ ಸಾಮಾನ್ಯನ? ಆಕೇನಿರೋ ಶಕ್ತಿ, ಆ ಯುಕ್ತಿ, ಆ ಕುಯುಕ್ತಿ ಕಂಡು ಅಂತಾರ. ಓಂ ಲಕ್ಷ್ಮಿಯೇ ನಮಃ ಮಮ. ಓಂ ಮಹಾಲಕ್ಷ್ಮಿಯೇ ನಮಃ ಮಮ. ಓಂ ಸಂತಾನ ಲಕ್ಷ್ಮಿಯೇ ನಮಃ ಮಮ. ಓಂ ಧನಲಕ್ಷ್ಮಿಯೇ ನಮಃ ಮಮ. ಓಂ ಗಜಲಕ್ಷ್ಮಿಯೇ ನಮಃ ಮಮ. ಓಂ ಅಷ್ಟಲಕ್ಷ್ಮಿಯೇ ನಮಃ ಮಮ. ಒಂದ್ ರೂಪಾಯಿ ಇಡಿ ಮಮ, ಎಲೆ ಮೇಲ್ ಒಂದ್ ರೂಪಾಯಿ ದಕ್ಷಿಣೆ ಇಡಿ ಮಮ. ಏನ್ ಮಲ್ಲಮ್ಮನರೇ, ಒಂದ್ ರೂಪಾಯಿ ಇಡಿಂದ್ರೆ ಮಮ ಅಂತಿದ್ದೀರಲ್ಲ, ನಿಮ್ ಬಾಯಲ್ಲಿ ಮಂತ್ರಗಳು ಉಚ್ಚಾರಣೆ ಆಗೋದಿಲ್ಲ, ಅದಕ್ಕೋಸ್ಕರ ಮಮ ಅಂತ ಹೇಳಿಂದೆ ಅಷ್ಟೇ. ದಕ್ಷಿಣಗೂ ಮಮಾನೇನಾ? ಮಮ ಅಂದ್ರೆ ಮಹಾಲಕ್ಷ್ಮಿನೇ ಮಾತಿಲ್ದೆ ಒಪ್ಕೊಳ್ಳುವಾಗ, ಮಮ ಅಂದ್ರೆ ನೀವು ಒಪ್ಕೊಳ್ಳಲ್ಲ ಅಂತಿರಲ್ಲ ಪುರೋಹಿತ್ರೆ. ನನ್ನಂತ ಪುರೋಹಿತರ ಬದುಕು ಈ ರೀತಿ ನಗ್ಪಾಟ್ಲಾಗೋಗಿದೆ. ಅಮ್ಮ, ಪೂಜೆ ಎಲ್ಲ ಮುಗೀತು, ನೀವು ತಂದಿರೋ ಸೀರೆ, ಕುಪ್ಸ, ತೆಂಗಿನಕಾಯಿ, ಬಾಳೆಹಣ್ಣು, ದಕ್ಷಿಣೆ ಎಲ್ಲ ಕೊಡ್ತೀರಾ? ಹ್ಮ್, ಕೊಡಿ ಅಮ್ಮ ಕೊಡಿ. ವರ ಮಹಾಲಕ್ಷ್ಮಿ ವ್ರತನ ನೀವೇ ಮಾಡಿದಷ್ಟು ಪುಣ್ಯ ಸಿಗುತ್ತೆ. ಕೊಡಿ ಕೊಡಿಮ್ಮ, ಕೊಡಿ ಕೊಡಿ. ಬರ್ತೀರಾ? ಅಂತೂ ನಿನಗ್ ಪೂಜೆ ಪಲ್ಸೋ ಹಾಗೆ ನಮ್ ಪಲ್ಸಲ್ಲ ಬಿಡಮ್ಮಲ್ಲಮ್ಮ. ಹೌದೌದು, ನೀನ್ ಹಾಕಿದ ಗೆರೆ ದಾಟದೆ ಇರೋ ಗಂಡ, 5-6 ಲಕ್ಷ ರೂಪಾಯಿ ವರದಕ್ಷಿಣೆ ತರುವಂತ ಮಗ, ಇಂತ ಅದೃಷ್ಟ ಎಲ್ರಿಗೂ ಸಿಗುತ್ತೆ. ಏನ್ ಶಾಂತಮ್ಮ, ನಿನ್ ಕಣ್ಣಿಗೆ ಅಷ್ಟು ಕೇವಲವಾಗಿ ಕಾಣ್ತಾನ ನನ್ ಮಗ? ಅಂದ್ರೆ 5-6 ಲಕ್ಷ ರೂಪಾಯಿ ಕೇವಲನ? ಸಕಲೇಶ್ಪುರದವರು 10 ಲಕ್ಷ ಕೊಡ್ತೀವಿ ಅಂತ ನಿಂತ ಕಾಲ ಮೇಲೆ ನಿಂತಿದ್ದಾರೆ. ಮಗಳನ್ ನೋಡಿ ಅಂತ ನನ್ ಪ್ರಾಣನೇ ತಿಂತಿದ್ದಾರೆ. 10 ಲಕ್ಷ ಕಡಿಮೆ ಆಗೋಯ್ತಲ್ಲ ಅಂತ ನಾನೇ ಮೀನಾ ಮೇಷ ಎಣಿಸ್ತಾ ಇದ್ದೀನಿ. ಹಾಗಾದ್ರೆ ನಿನ್ ಮಗನ್ ರೇಟ್ ಎಷ್ಟಮ್ಮ? ಏನಿದ್ರು 15 ಲಕ್ಷದ ಮೇಲೇನೆ. ಸರಿ ಬರ್ತೀವಿ ಮಲ್ಲಮ್ಮ. ಏನ್ ಜಾನಕಮ್ಮ, ಇನ್ನು ಇಲ್ಲೇ ಇದೆಯಾ? ಏನಿಲ್ಲ, ನನ್ ಮಗಳ ಮಮತಾಗೆ ಈ ವರ್ಷ ಮದುವೆ ಮಾಡ್ಬೇಕು ಅಂತಿದೀವಿ. ತುಂಬಾ ಸಂತೋಷ. ಹುಡುಗಿಗೆ ಸಂಗೀತ ಪಾಠ ಹೇಳ್ಸಿದೀವಿ. 40 ಚಿನ್ನದ ಕಾಸು ಅವಳ ಕುತ್ತಿಗೆಲೆ ಇದೆ. ಅದು ಅಲ್ಲದೆ 10 ಎಕರೆ ಹೊಲನ ಅರ್ಶನ ಕುಂಕುಮಕ್ಕೆ ಅಂತ ಅವಳ ಹೆಸರಿಗೆ ಬರ್ದಿದೀವಿ. 1 ಎಕರೆಗೆ 10,000 ಅಂದ್ರು 1 ಲಕ್ಷ ಬರುತ್ತೆ. ರಾಮ, ಎಲ್ಲ ಹಾಳಾಗೋದ್ಯಾ? ಏನಲ್ಲಮ್ಮ, ನನ್ ಮಾತು ಕೇಳ್ತಿದೀಯಾ? ಹ್ಮ್ ಕೇಳ್ತಿದ್ದೀರಲ್ಲಮ್ಮ, ವರದಕ್ಷಿಣೆ ಚೆನ್ನಾಗೇ ಕೊಡ್ತಾ ಇದೀಯಾ? ನನ್ ಮಗಳು ಮಮತಾ ಮದ್ವೆ ಮಾಡ್ಕೋಬೇಕು ಅಂತ ತುದಿಗಾಲಲ್ಲೇ ನಿಂತಿದ್ದಾಳೆ ನಿಮ್ ಹುಡುಗ ಬಂದ್ಮೇಲೆ. ಹಾ, ಹಾಗೆ ಆಗ್ಲಿ ಜನಕಮ್ಮ, ನಮ್ ಹುಡುಗ ಬರ್ಲಿ, ಹೇಳ್ತೀನಿ. ಇಷ್ಟೊಂದು ವರದಕ್ಷಿಣೆ ಕೊಡ್ತಿರೋವಾಗ ಹುಡುಗ ಕನಿಷ್ಠ ಪಕ್ಷ ಗುಮಾಸ್ತನಾದ್ರೂ ಆಗಿರ್ಬೇಕಲ್ಲ. ನನ್ ಮಗನಿಗೆ ಅಂಥವ್ರು ಯಾರಾದ್ರೂ ಪರಿಚಯದವರಿದ್ರೆ ನೋಡಿ ಹೇಳು ಅಂತ ಒಂದ್ ಮಾತು ಹೇಳ್ತೀನಿ. ನಿನಗೆ ಯಾಕಮ್ಮ ಕಷ್ಟ, ನಾವೇ ನೋಡ್ಕೋತೀವಿ, ಬರ್ತೀನಿ. ನೋಡ್ದ್ಯ ಶ್ರೀಧರ, ನಿನ್ನ ಅಳಿಯನ್ನು ಮಾಡ್ಕೋಬೇಕು ಅಂತ ಎಷ್ಟೊಂದು ದಿನ ಆಸೆ ಪಡ್ತಿದ್ದಾರೆ. ನೀನ್ ಆದಷ್ಟು ಬೇಗ ಓದು ಮುಗಿಸಿ ಆ ಡಿಗ್ರಿ ಪತ್ರ ತಂದ್ ನನ್ ಕೈಲಿಟ್ರೆ ಮಹಡಿ ಮನೆ ಮಲ್ಲಮ್ಮ ಹೋಗಿ ಮಹಾರಾಣಿ ಮಲ್ಲಮ್ಮ ಆಗ್ಬಿಡ್ತೀನಿ. ನೋಡಪ್ಪ ಶ್ರೀಧರ, ನಾವ್ ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿದ್ದನ್ನ ನೀನು ಒಂದು ತಾಳಿದಾರದಿಂದ ನಮಗ್ ತಂದು ಕೊಡ್ಬೇಕಪ್ಪ. ನೀನೇ ನನ್ನ ಬಂಗಾರದ ಗಣಿ ಕಣಪ್ಪ. ಹಾಯ್ ರೇಖಾ, ಮಕ್ಕಳು
ನಿಗೋಸ್ಕರ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಆಗಲೇ ಟೈಮ್ 5 ಆಗಿತ್ತು. ಕಮಾನ್ ಕಮಾನ್, ಬೇಗ ಕೂತ್ಕೋ. ಕೂತ್ಕೊಂಡ್ಯಾ? ಇಟ್ಕೋ. ಎಲ್ಲಿಗೆ ಹೋಗೋಣ? ಹೋಟೆಲ್ಗ ಪಾರ್ಕ್? ಎಲ್ಲೂ ಬೇಡ, ಹನುಮಂತನ ಗುರಿ ಹತ್ರ ಬಿಟ್ರೆ ಸಾಕು. ಯಾರಯ್ಯ ನೀನು? ಇಲ್ಲಿ ಕೆಳಗೆ. ಏನ್ ಸರ್, ನೀವೇ ಕೂತ್ಕೊ ಅಂತ ಹೇಳಿದ್ರೆ ಕೂತ್ಕೊಂಡೆ, ಹಿಡ್ಕೊ ಅಂದ್ರೆ ಹಿಡ್ಕೊಂಡೆ, ಇಳಿ ಅಂದ್ರೆ ಇಳ್ಕೊಂಡೆ. ಈಗ ನೀನ್ ಯಾರೋ ಅಂತ ಕೇಳ್ತಾ ಇದೀರಾ? ನನ್ನ ಹೆಸರು ಜಯ್ ಹನುಮಂತು ಅಂತ. ಬಾಲ ಒಂದಿಲ್ಲ. ಅಯ್ಯ ಬಾಲ. ರೇಖಾ, ರೇಖಾ ಪ್ಲೀಸ್ ನನ್ನ ಮಾತು ಕೇಳಿ ಹಿಂದೆ ಕೂತ್ಕೋ. ಬೇಕಾಗಿಲ್ಲ, ನಾನು ಹಾಕೊಂಡೇ ಹೋಗ್ತೀನಿ. ರೇಖಾ, ನಾನು ಮಾಡಿದ ತಪ್ಪೇನು ಅಂತ ಹೇಳಿದ್ರೆ ಈ ರೀತಿ ಕೋಪ ಮಾಡ್ಕೊಂಡೆ ಹಾಗೆ? ಮತ್ತೆ ನಮ್ ಕಾಲೇಜ್ ಫಂಕ್ಷನ್ ಬರ್ತೀನಿ ಅಂತ ಹೇಳಿ ಯಾಕೆ ಬರ್ಲಿಲ್ಲ? ಓ ಅದಕ್ಕ, ಸಾರಿ ರೇಖಾ, ಪರೀಕ್ಷೆ ಅಲ್ವಾ, ಓದ್ಕೊಡ್ತಿದ್ದೆ. ನನಗಿಂತ ನಿಮ್ಗೆ ಆ ಪರೀಕ್ಷೆ ಹೆಚ್ಚಾಗೋಯ್ತಾ? ಸಾರಿ ಅಮ್ಮ, ತಪ್ಪಾಯ್. ಈಗಲಾದ್ರೂ ಕೂತ್ಕೋತೀಯ ಪ್ಲೀಸ್? ಅವ್ರ ಸುಮ್ಮನೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಅವ್ರು ಕೂತ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂತ ಕಾಣ್ತದೆ. ನಾನು ಕೂತ್ಕೊಳ್ತೀನಿ, ನಡೀರಿ. ಅಯ್ಯ ಹನುಮಂತರಾಯ, ನಿನ್ನ ಕೈ ಮುಗಿತೀನಿ, ಮೊದಲು ಜಾಗ ಖಾಲಿ ಮಾಡು. ರೇಖಾ ಬೇಗ ಕೂತ್ಕೋ, ಇಲ್ಲಿದ್ರೆ ಗಿರಾಕಿ ನಮ್ಮನ್ನು ಬಿಡಲ್ಲ ಅಂತ ಕಾಣುತ್ತೆ. ಮಾಡ್ಕೊಳ್ಳಲ್ಲ ಅಂತ ಇದರ ಮುಂದಾದ ಇದ್ದಿದ್ಯಲ್ಲ, ಎಷ್ಟು ದಿನ ಅಂತ ಹೀಗೆ ಇದ್ದೀಯಾ? ಏನು ಮದ್ವೆನಾ? ನಮ್ ದೇಶದಲ್ಲಿ ಹೆಂಗ್ತಿ ಅಂದ್ರೆ ಏನು ಅಂತ ಗೊತ್ತಾ? ಏನು? ದುಡಿಯೋ ಯಂತ್ರ. ಮದ್ವೆ ಆದ್ಮೇಲೆ ಹಗಲೆಲ್ಲ ಮನೆ ಚಾಕರಿ, ರಾತ್ರಿ ಗಂಡನ್ ಚಾಕರಿ, ಬೆಳಗ್ಗೆದ್ರೆ ಮಕ್ಕಳ ಚಾಕರಿ. ಯಾರಿಗ್ ಬೇಕಮ್ಮ ಈ ಕಿರಿಕಿರಿ? ನಿನ್ ತಲೆ. ಮದ್ವೆ ಅನ್ನೋದು ಪತಿ ಪತ್ನಿಯರ ಅನುರಾಗ ಬಂಧನ. ಹೊಂಡಾನ್ ಹೊಂಡಾನ್ ಅವೆರಡು ಕನ್ನಡ ಪಿಕ್ಚರ್ಸ್ ಹೆಸರು ಕಣೆ. ಮದ್ವೆ ಸೆಟಪ್ ನಾನ್ ಹೇಳ್ತೀನಿ ಕೇಳು. ಅತ್ತೆ ಮನೆ ಅನ್ನೋದು ಒಂದ್ ಅಡವಿ, ಅಲ್ಲಿ ಹಸಿವಿನಿಂದ ಕಾದಿರೋ ಹುಲಿಯಿಂದ ಹಿಡಿದು ಒಳಸಂಚು ಮಾಡೋ ಗುಳ್ಳೆ ನರಿವರೆಗೂ ಎಲ್ಲಾ ತರದ ಪ್ರಾಣಿಗಳು ಇರುತ್ತೆ. ವರದಕ್ಷಿಣೆ ಅನ್ನೋ ಟಿಕೆಟ್ ತಗೊಂಡು ಆ ಜೂಗ್ ಹೋಗೋದು ಶುದ್ಧ ಅವಿವೇಕ ಕಣೆ. ಕೈವಾರ ನಾರಾಯಣಪ್ಪನ ಮೊಮ್ಮಗಳು ಕಾಲಜ್ಞಾನ ಹೇಳ್ತಿದ್ದಾಳೆ ನೋಡು, ಒಂದಲ್ಲ ಒಂದಿನ ನೀನು ಕೂಡ ಗಂಡ ಕಟ್ಟೋ ತಲೆಗೆ ತಲೆ ಬಾಗ್ಲೇಬೇಕು. ಇದೇ ನನ್ ಶಾಪ. ನಿನ್ ಶಾಪ ಕಷ್ಟೊಂದ್ ಪವರ್ ಇದ್ರೆ ನಿನ್ ಗಂಡನೆ ಕಟ್ಕೋತೀನಿ. ಏನು ಒಳ್ಳೇದಾಯ್ತು ಬಿಡು, ಜೀವನ ಪರ್ಯಂತ ಇಬ್ರು ಒಟ್ಟಿಗೆ ಇರ್ಬೋದು. ಅಲ್ಲೋಡು, ನೆನೆದವ್ರ ಮನದಲ್ಲೇ ಅನ್ನೋ ಹಾಗೆ ಬಂದ್ರು ನಿನ್ನ ದುಷ್ಯಂತ ಮಹಾರಾಜ. 100 ಇಯರ್ಸ್ ಗ್ಯಾರಂಟಿ ಶೇಖರ್, ಬನ್ನಿ. ಅದೇ ಬಾಯಿಂದ ನಿಮ್ ಸ್ನೇಹಿತೆ ರೇಖಾಗೂ 100 ವರ್ಷ ಸ್ಯಾಂಕ್ಷನ್ ಮಾಡ್ಬಿಡಿ. ಇಬ್ರು ಹಾಯಾಗಿ ಓಡಾಡ್ಕೊಂಡಿರ್ತೀವಿ. ಬರೀ ಓಡಾಡ್ಕೊಂಡಿರೋದಕ್ಕೆ 100 ವರ್ಷ ಬೇಕಾ? ಮದ್ವೆ ಯಾವಾಗ? ಕೋಪ ಮಾಡ್ಕೋಬೇಡಿ, ಪರೀಕ್ಷೆ ಮುಗೀತು, ಇವತ್ತೇ ಊರಿಗೆ ಹೋಗಿ ನಮ್ ತಂದೆ ತಾಯಿ ಹತ್ರ ಮಾತಾಡಿ ಮದ್ವೆ ಒಪ್ಸ್ಬಿಡ್ತೀವಿ. ಏನು ಮದ್ವೆ ಆಗೋಕೆ ಹುಡುಗಿ ನೋಡಿದ್ಯಾ? ಹೌದಮ್ಮ, ರೇಖಾ ಅಂತ ಹೆಸರು, BA ಓದಿದ್ದಾಳೆ. ಹುಡುಗಿ ಆಗಿದ್ದಾಳಯ್ಯ, ಬಹಳ ಚೆನ್ನಾಗಿದ್ದಾಳೆ. ತಂದೆ ತಾಯಿ? ತಂದೆ ಇದ್ದಾರೆ, ತಾಯಿ ಇಲ್ಲ. ಅತ್ತೆ ಇಲ್ಲದ ಮನೆಗೆ ಅಳಿಯನ ಹೋಗ್ಬಾರ್ದಪ್ಪ, ನೋಡ್ಕೊಳ್ಳೋರೆಲ್ಲ ನಾನು ಅನುಭವಿಸಿದೀನಿ. ಏನಂದ್ರೆ ಅದು ಹೋಗ್ಲಿ, ಆ ಹುಡುಗಿಗೆ ಅಣ್ಣ ತಂಗಿ ಅಕ್ಕ ತಮ್ಮ ಒಬ್ಳೆ ಮಗಳು. ನನ್ ರಾಜ, ನನ್ ಮಗ ಅನ್ಸ್ಕೊಂಡಿದ್ದಕ್ಕೂ ಸಾರ್ಥಕವಾಯ್ತು. ಆಸ್ತಿ ಪಾಸ್ತಿ ಅಂತ ಏನಾದ್ರು ಒಂದ್ 25-30 ಲಕ್ಷ ಇರ್ಬೋದಾ? ಲಕ್ಷ ಇಲ್ಲದೆ ಹೋದ್ರು ಲಕ್ಷಣವಾದ ಹುಡುಗಿ ಅಮ್ಮ. ಮತ್ತೆ ವರದಕ್ಷಿಣೆ? ಅವ್ರು ಕೊಡೋ ಸ್ಥಿತಿ ಇಲ್ಲ ಅಮ್ಮ. ಆದ್ರೂ ನಮ್ಗೆ ಯಾಕಮ್ಮ ವರದಕ್ಷಿಣೆ? 4 ತಲೆಮಾರು ತಿನ್ನುವಷ್ಟು ಆಸ್ತಿ ಐಶ್ವರ್ಯ ನಮ್ಗೆ ಇದೆಯಲ್ಲ. ಅಂದ್ರೆ ದಮ್ಮಡಿ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? 1 ರೂಪಾಯಿ ವರದಕ್ಷಿಣೆ ತಗೊಂಡ್ರು ನಾನ್ ಓದಿರೋ ಓದಿಗೆ ಅರ್ಥಾನೇ ಇಲ್ಲಮ್ಮ. ಶ್ರೀಧರ್, ವರದಕ್ಷಿಣೆ ಇಲ್ಲದೆ ಸತ್ರ ನಾನು ಮದುವೆ ಒಪ್ಕೊಳ್ಳಲ್ಲ. ಅಮ್ಮ ನೀನ್ ಒಪ್ಕೊಂಡ್ರು ಸರಿ, ಒಪ್ಕೊಳ್ದೆ ಇದ್ರು ಸರಿ, ನಾನ್ ರೇಖಾ ಪ್ರೀತಿಸಿದೀನಿ, ಅವಳೇ ಮದುವೆ ಆಗ್ತೀನಿ. ಈನ ನಿರ್ಧಾರನ ಬದಲಿಸಕ್ ಯಾರ ಕೈಲಿ ಸಾಧ್ಯ ಇಲ್ಲ. ತಮ್ಮಯ್ಯ. ಏನಕ್ಕಯ್ಯ? 15 ಲಕ್ಷಕ್ಕಿಂತ ಕಮ್ಮಿ ಇದ್ರೆ ಮನೆ ಹೊತ್ತಲೇ ತುಳಿಬೇಡಿ ಅಂತ ಹೇಳ್ತಿದ್ದೆ. ಈಗ ಬರೇ ಕೈಲಿ ಬರೋ ಸೊಸೆನ ಮನೆ ತುಂಬಿಸ್ಕೊಂಡ್ರೆ ಅಕ್ಕ ಪಕ್ಕದವ್ರು ಕ್ಯಾಕೃತಿ ಉಗಿತಾರಲ್ಲೋ ತಮ್ಮಯ್ಯ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? 1 ಡಜನ್ ಟವಲ್ ಸಾಕ? ಯಾಕೆ ಮುಖ ಒರೆಸ್ಕೊಳಕ್ಕೆ? ಸುಮ್ನಿರಿ, ಈಗೇನ್ ಮಾಡೋದು ಪಾಂಡುರಂಗ? ಅಕ್ಕಯ್ಯ, ಈ ಪ್ರಪಂಚದಲ್ಲಿ ಎಲ್ಲಾ ರೋಗನೂ ಮೀರಿಸೋ ದೊಡ್ಡ ರೋಗ ಅಂದ್ರೆ ಪ್ರೇಮ ರೋಗ. ಹೌದೌದು. ಅದು ಒಂದು ಸಾರ್ತಿ ಅಂಟ್ಕೊಂತು ಅಂದ್ರೆ ಮುಗೀತು. ಅಪ್ಪ ಅಮ್ಮ ಆಸ್ತಿ ಪಾಸ್ತಿ ಯಾವುದು ಕಾಣುದಿಲ್ಲ. ಭೂಮಿಯಿಂದ ಆಕಾಶದವರೆಗೂ ಅವನು ಪ್ರೇಮಿಸಿರೋ ಹುಡುಗಿನೇ ಕಾಣಿಸ್ತಾಳೆ. ನೀನೇನಾದ್ರೂ ಆತ್ರ ಪಟ್ಟಿ ಮದುವೆ ಬೇಡ ಅಂತ ಹೇಳಿದ್ರೆ ವರದಕ್ಷಿಣೆ ಜೊತೆ ನೀನು ಹೆತ್ತು ಹೊತ್ತು ಸಾಕಿರೋ ಮಗನ್ನು ಕಳ್ಕೊಂಡು ತಲೆಯ ಮೇಲೆ ಒದ್ದೆ ಬಟ್ಟೆ ಹಾಕೊಂಡು ತಿರ್ಗಾಡ್ಬೇಕಾಗತ್ತೆ. ಜೋಕೆ ಈಗೇನ್ ಮಾಡ್ಬೇಕಂತ ಮೊದ್ಲು ಹೇಳ. ಹಾಗೆ ಕೇಳಿ ಹೇಳ್ತಿ, ಅವನು ಪ್ರೇಮಿಸಿರೋ ಹುಡುಗಿ ಜೊತೆ ಮದುವೆ ಮಾಡಿಸ್ಬಿಡು. ಆಸ್ತಿನೆಲ್ಲ ಅವನಿಗೆ ಕೊಟ್ಟು ಬಿಡು. ಗಾಬರಿ ಆಗ್ಬೇಡಕ್ಕ, ನಿನಗ್ ಬೇಕಾಗಿರೋದು ವರದಕ್ಷಿಣೆ, ನಿನ್ನ ಮಗನಿಗೆ ಬೇಕಾಗಿರೋದು ಅವನು ಪ್ರೇಮಿಸಿರೋ ಹುಡುಗಿ. ಗಂಟು ಉಳಿಬೇಕು, ನಂಟು ಉಳಿಬೇಕು, ಆ ರೀತಿ ಪ್ಲಾನ್ ನಾನು ಹೇಳ್ಕೊಡ್ತೀನಿ, ಬನ್ನಿ ಇಲ್ಲಿ. ಶ್ರೀ
ಶ್ರೀಧರ, ಅಮ್ಮನ ಮೇಲಿನ ಕೋಪಕ್ಕೆ ಅರ್ಧ ಹುಡ್ದಲೇ ಎದ್ ಬಂದ್ ಬಿಡದೇನಪ್ಪ ಹುಚ್ಚ ಹುಡ್ಗ. ಎಲ್ಲ ಗಂಡ್ಮಕ್ಳ ತಾಯಂದ್ರ ಹಾಗೆ ನಾನು ವರದಕ್ಷಿಣೆಗೆ ಆಸೆ ಪಟ್ಟೆ ಅಷ್ಟೇ. ಆದ್ರೆ ನಿನ್ ಸುಖಕ್ಕಿಂತ ನನ್ಗೆ ಹಣ ಮುಖ್ಯ ಅಲ್ಲಪ್ಪ. ನೋಡು, ನಿನ್ನಿಷ್ಟದಂತೆ ಆ ಹುಡುಗಿನೇ ಮದುವೆ ಮಾಡ್ಕೋ. ಹಾ, ನಿನ್ನಾಡಿಗೂ ಕಣಪ್ಪ. ರೇಖಾ, ನೀನ್ ಬಹಳ ಅದೃಷ್ಟವಂತೆ ಕಣೆ, ಪ್ರೇಮಿಸಿದವನ್ನೇ ಮದುವೆ ಆಗ್ತಿದ್ಯಾ. ಈ ಅದೃಷ್ಟ ಎಲ್ರಿಗೂ ಬರಲ್ಲ. ರೇಖಾ, ನೀನೀಗ ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ? ನಿನ್ ಕೆನ್ನೆ ಮೇಲೆ ಕಾಣ್ತಿರೋ ಸಂಜೆ ಗೆಂಪ್ ನೋಡಿದ್ರೆ ನಾನೇ ಮುತ್ತಿಡೋ ಆಗಿದೆ. ಇನ್ನ ನಿನ್ನ ಪ್ರಣಯ ರಾಜ ನೋಡಿದ್ರೆ ಮುಗೀತು ನಿನ್ ಕಥೆ.
ಅಡ್ವರ್ಟೈಸ್ಮೆಂಟ್ ಹುಡುಗಿ ತರ ಕೂತ್ಬಿಟ್ಟಿದೆಯಲ್ಲ. ಅಲ್ಲಿ ಮದುವೆ ಮಂಟಪದಲ್ಲಿ ಮದುಮಗಳು ಬರ್ಲಿಲ್ಲ ಅಂತ ಬೊಂಬಡಿ ಹೊಡಿತಾ ಇದಾರೆ ಪುರೋಹಿತರು. ಬೇಗ ಹೋಗೋಣ, ಬೇಗ ಬಾರೆ. ನೋಡಮ್ಮ, ಅಲ್ಲಿ ಮದುವೆ ಮಂಟಪದಲ್ಲಿ ಮೈ ತುಂಬಾ ಒಡವೆ ಹಾಕೊಂಡು ಮದುವೆ ಹೆಣ್ಣಿನ ಹಿಂದೆ ನಿಂತಿದ್ದಾಳಲ್ಲ, ಆ ಹುಡುಗಿ ಯಾರು? ಅವಳು ರೇಖಾ ಸ್ನೇಹಿತೆ ಗೀತಾ, ಮೇಜರ್ ಮಹಾದೇವಯ್ಯ ಅಂತ ಕೋಟ್ಯಾಧಿಪತಿ ಇದಾರಲ್ಲ ಅವರೊಬ್ಳೇ ಮಗಳು. ಅಯ್ಯೋ ಅಯ್ಯೋ ಅಯ್ಯೋ, ಕೋಟ್ಯಾಧೀಶ್ವರ ಮಗಳು, ಅದು ಒಬ್ಳೇ ಮಗಳು. ನಮ್ಮ ಶ್ರೀಧರ ಆ ಬಂಗಾರದ ಗೊಂಬೆನ ಪ್ರೇಮಿಸಿ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಈ ದರಿದ್ರ ಮುಖನ ಗಂಟು ಹಾಕೊಂಡ್ಬಿಡ್ತಲ್ಲ ರಂಗಣ್ಣ. ಇರ್ಲಿ ಬಿಡಕ್ಕ, ಈ ಗಂಡು ಹೆಣ್ಣಿನ ಸಂಬಂಧನ ಕೂರಿಸೋನೇ ಅಬ್ರಹ್ಮ, ಇವರಿಬ್ಬರ ಮಧ್ಯೆ ಗೋಡೆ ಹಾಕಕ್ಕೆ ನಾನಿದ್ದೀನಿ ತಮ್ಮ. ನೀನ್ ಸುಮ್ಮನೆ ಇರ ಮಲ್ಲು, ನಿನ್ ಲೆಕ್ಕಾಚಾರ ಏನೋ ಸರಿ, ಇದು ಮಗುವೆ ಮನೆ, ಸುಮ್ಮನಿರೆ. ದೀರ್ಘ ಸುಮಂಗಲಿ ಭವ. ಬರ್ತೀನಪ್ಪ. ಆಗಲಮ್ಮ, ಯಾಕಮ್ಮ ಕಣ್ಣೀರು? ಈ ಬಡವ ಮನೆಯಿಂದ ಶ್ರೀಮಂತರ ಮನೆಗೆ ಹೋಗ್ತಿದ್ದೀನಲ್ಲ ಅಂತ ಸಂತೋಷ ಪಡಬೇಕಮ್ಮ. ಅಂಥ ಮನೆಗೆ ನೀನು ಸೊಸೆಯಾಗಿ ಹೋಗ್ತಿರೋದು ನನ್ನ ಅದೃಷ್ಟ ಕಣಮ್ಮ. ಈ ಸಮಯದಲ್ಲಿ ನಿಮ್ಮಮ್ಮ ಬದುಕಿದ್ದಿದ್ರೆ ಗಂಡನ ಮನೆಗೆ ಹೋಗ್ತಿರೋ ನಿನಗೆ ಏನೇನು ವಿವೇಕ ಹೇಳ್ಕೊಳಿಸ್ತಿದ್ದೋ ಏನು. ಆದರೂ ತಂದೆಯಾಗಿ ನಾನೊಂದು ಮಾತು ಹೇಳ್ತೀನಮ್ಮ, ಅತ್ತೆ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದರು ನಿಮ್ಮಲ್ಲೇ ಮುಚ್ಚಿಟ್ಕೋಬೇಕಮ್ಮ, ಮೂರನೇ ಅವ್ರ ಕಿವಿಗೆ ಬೀಳಬಾರ್ದು. ಅತ್ತೆ ಮಾವಂದ್ರ ಸೇವೆನ ನಿನ್ನ ಅದೃಷ್ಟ ಅಂತ ಭಾವಿಸ್ಕೋಬೇಕಮ್ಮ. ಈ ಗಳಿಗೆಯಿಂದ ಅತ್ತೆ ಮನೆಯೇ ನೀನು ಹುಟ್ಟಿದ ಮನೆ ಅಂತ ತಿಳ್ಕೊಂಡು ನೆಮ್ಮದಿಯಾಗಿ ಬಾಳ್ಬೇಕಮ್ಮ. ಇದನ್ ಮಾತ್ರ ಯಾವತ್ತೂ ಮರಿಬೇಡಮ್ಮ. ಹಾಗೆ ಆಗ್ಲಿಪ್ಪ. ಒಂದ್ ನಿಮಿಷ ಇರಿ, ಬೀಳ್ಕೊಡೋ ಸಮಾರಂಭ ಇನ್ನೂ ಮುಗಿಲಿಲ್ಲ. ನೋಡ ರೇಖಾ, ನಾವಿಬ್ರು ಒಟ್ಟಿಗೆ ಈ ಬಹುಮಾನ ಗೆದ್ದಾಗ ವರದಕ್ಷಿಣೆ ತಗೊಳ್ದೆ ಇರೋ ಪ್ರಥಮ ಜೋಡಿಗೆ ಇದನ್ನ ಕೊಡ್ತೀವಿ ಅಂತ ಹೇಳಿದ್ವು. ಆ ಮೊದಲನೇ ಜೋಡಿ ನೀವೇ ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಈ ಬಹುಮಾನ ಕೇವಲ ಶ್ರೀಧರ್ ಒಳ್ಳೆತನಕ್ಕೆ ಮಾತ್ರ ಅಲ್ಲದೆ ನಮ್ಮ ಸ್ನೇಹ ಕೂಡ ಚಿರಸ್ಥಾಯಿಯಾಗಿರ್ಬೇಕು ಅಂತ ಕೊಡ್ತಾ ಇದ್ದೀನಿ. ತಗೋ ಶ್ರೀಧರ್, ನಮ್ಮ ರೇಖಾ ಮೃದು ಸ್ವಭಾವದವಳು ಅಂತ ನಿಮಗೆ ಗೊತ್ತೇ ಇದೆ. ಯಾವುದೇ ಕಾರಣಕ್ಕೂ ಅವಳ ಮನಸ್ಸು ನೋಯ್ದೇ ಇರೋ ಹಾಗೆ ನೋಡ್ಕೊಳ್ಳಿ. ಅವಳ ಕಣ್ಣಿಂದ ಒಂದು ತೊಟ್ಟೆ ನೀರು ಬಂದ್ರು ನನ್ನಿಂದ ಸಹಿಸೋಕ್ಕಾಗಲ್ಲ. ಯಾಕೊತ್ತಾ, ನಾವಿಬ್ರು ದೇಹ ಬೇರೆ ಬೇರೆ ಆದ್ರೂ ಪ್ರಾಣ ಒಂದೇ. ನೋಡಿ ಗೀತಾ, ನಿಮ್ಗೆಷ್ಟು ಅವಳ ಮೇಲೆ ಬಾಧ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನನಗಿದೆ. ಬಿ ಹ್ಯಾಪಿ. Wish you all the best. Thank you. Bye. ಕರ್ಪೂರ ಹಚ್ಚಮ್ಮ. ಕೇಳಿದ್ರಿ, ಆರ್ತಿ ಬೆಳಗೋಕ್ ಸಹಾಯ ಮಾಡಿದ ಈ ಪುಟಾಣಿ ಕೈಗಳು ಯಾವಾಗ್ಲೂ ಬಳೆಗಳಿಂದ ಕಳೆಕಳೆ ಆಗಿರ್ಬೇಕು ಅಂತ
ನೀನೇನಂತ ಬೇಡ್ಕೊಂಡೆ? ಅತ್ತಿಗೆ ಅನ್ನೋಳು ಅಮ್ಮ ಇದ್ದಾಗೆ, ಅದಕ್ಕೆ ಅತ್ತಗಮ್ಮನ ಸುಖವಾಗಿ ನೋಡ್ಕೋ ಅಂತ ಬೇಡ್ಕೊಂಡೆ. ಸುಮತಿ, ಓ ಮಲ್ಲಮ್ಮ ಪುರ್ಸತ್ತಾಗಿದೆ, ಅಲ್ಕಂಡ್ರೆ ಬಂದ್ರೆ. ಇದೇನ್ರೆ, ಎಲ್ರೂ ಒಟ್ಟಾಗಿ ಗುಂಪು ಕಟ್ಕೊಂಡೆ ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಇಂದೇನ್ ಮತ್ತೆ, ನಿನ್ ಮಗನ್ ಮದ್ವೆಗಂತೂ ನಮ್ಮನ್ ಕರೀಲಿಲ್ಲ, ನಿನ್ ಸೊಸೆನಾದ್ರೂ ಒಂದ್ಸಲ ಕಣ್ತುಂಬಾ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದಕ್ಕೇನು, ಧಾರಾಳವಾಗ್ ನೋಡಿ. ಸುಮಾ, ಸುಮತಿ. ಏನಮ್ಮ? ಸುಮಾ, ನಿನ್ ಅತ್ತಿಗೆನ ಒಂದ್ಸಲ ಬಾ ಅಂತ ಹೇಳಮ್ಮ, ಇವ್ರೆಲ್ಲ ನೋಡ್ಬೇಕಂತೆ. ಸರಿಯಮ್ಮ. ಹುಡುಗಿ ಏನ್ ಪುಣ್ಯ ಮಾಡಿದ್ಲು ಮಲ್ಲಮ್ಮನ್ ಸೊಸೆ ಆಗೋದಕ್ಕೆ. ಸೊಸೆ ಚೆನ್ನಾಗಿದ್ದಾಳ ಮಲ್ಲಮ್ಮ? ಹ್ಮ್. ಅಮ್ಮ ಅದಕ್ಕೆ ಬಂದ್ರ? ಆಗೋ, ಅವಳೆ ಬಂದ್ಲು. ಈ ಮನೆ ಮಹಾಲಕ್ಷ್ಮಿ ನೋಡ್ರಮ್ಮ. ನಮಸ್ಕಾರ. ನಮಸ್ಕಾರ. ಹುಡುಗಿ ಕರ್ಪೂರದ ಬೊಂಬೆ ಆಗಿದ್ದಾಳೆ. ನಿನ್ ಹೆಸರೇನಮ್ಮ? ರೇಖಾ. ಇನ್ನು ಬರೀ ರೇಖಾ ಯಾಕಮ್ಮ, ಮಲ್ಲಮ್ಮನ್ ಸೊಸೆ ಆಗಿದೆಯಲ್ಲ, ಭಾಗ್ಯ ರೇಖಾ ಅಂತ ನಿನ್ ಹೆಸರು ಬದಲಾಯಿಸ್ಕೋ. ಯಾರ್ದಮ್ಮ ಕಾಗ್ದ? ಅಣ್ಣಂಗ್ ಬಂದಿದೆಮ್ಮ. ಏನ್ ವಿಷಯ ಅಂತ ಓದಿ ಹೇಳಮ್ಮ ರೇಖಾ. ಅತ್ತೆ, ನಿಮ್ ಮಗನ್ ಕೆಲ್ಸ ಸಿಕ್ಕಿದೆ, ನಾನೇ ಟ್ರೈನಿಂಗ್ ಹೋಗ್ಬೇಕಂತೆ. ಹೌದಾ? ಒಳ್ಳೆ ಮುತ್ನಂಥ ಮಾತು ಹೇಳಿದೆ ತಾಯಿ, ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಮೊದ್ಲು ಹೋಗಿ ನಿನ್ ಗಂಡನಿಗೆ ವಿಷಯ ತಿಳಿಸು. ಸರಿಯತ್ತೆ. ಏನ್ ಬಲ್ಲಮ್ಮ, ನಿನ್ ಸೊಸೆ ವರದಕ್ಷಿಣೆ ಎಷ್ಟ್ ತಂದಿದ್ದಾಳೆ? ಆವತ್ತೆ ಹೇಳಿಲ್ವಾ 15 ಲಕ್ಷದ ಮೇಲೇನೆ ಅಂತ, ಒಂದ್ 20 ಲಕ್ಷ ಗಂಟು ಕಟ್ಕೊಂಡ್ ಬಂದಿರ್ಬೋದು. ಏನ್ ಮಲ್ಲಮ್ಮ, 20 25? ಏ ಹೋಗ್ಲಿ ಬಿಡ್ರೆ, ಯಾಕೆ ಎದಕ್ತೀರಾ? ಮಲ್ಲಮ್ಮನಿಗೆ ಹೇಳಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಡೀರಿ ಹೋಗೋಣ. ಮನೆ ಹಳಿರ, ನೀವಿಲ್ಲಿ ಯಾಕೆ ಬಂದ್ರಿ ಅಂತ ನಂಗೆ ಗೊತ್ತು ಕಣ್ರೆ. ಸೊಸೆ ತರೋ ವರದಕ್ಷಿಣೆ ವಿಷಯದಲ್ಲಿ ಮಲ್ಲಮ್ಮ ಹೊಡೆತ ತಿನ್ಲು ಅಂತ ಹೀಯಾಳ್ಸೋದಕ್ತಾರೆ. ಹುಚ್ಚು ಮೂದೇವಿಗಳ, ಏಟಿಗೆ ಎದುರೇಟ್ ಹಾಕ್ತಿರೇ ಹೊರತು ಏಟ್ ತಿನ್ನೋದು ಈ ಮಹಡಿ ಮನೆ ಮಲ್ಲಮ್ಮನ ಜಾತಕದಲ್ಲೇ ಬರೆದಿಲ್ಲ ಕಣ್ರೆ. ನೋಡ್ತಾ ಇರಿ. ಕೆಲ್ಸಕ್ ಹೋಗುವಾಗ ನಗ್ನಗ್ತಾ ಹೋಗೋದ್ ಬಿಟ್ಟು ಈ ತರ ಸೋಪ್ ಮುಖ ಹಾಕೊಂಡು ಕೂತಿದ್ದೀರಲ್ಲ. ಬರೀ ಕೆಲ್ಸಕ್ಕಾಗಿದ್ರೆ ನಗ್ತಾನೆ ಹೋಗ್ತಿದ್ದೆ, ಜೊತೆಲಿ ನೀನೂ ಇರ್ತಿದ್ದೆ. ಆದ್ರೆ ಮಧ್ಯದಲ್ಲಿ ಹಾಳಾದ ಟ್ರೈನಿಂಗ್ ಒಂದು 6 ತಿಂಗಳು ತಾನೆ? ಹ್ಮ್. ನಿನಗೇನ್ ಸುಲಭವಾಗಿ ಹೇಳ್ಬಿಡ್ತೀಯ, ಆದ್ರೆ ಹೆಂಡತಿನ್ ಬಿಟ್ಟು 6 ತಿಂಗಳು ದೂರ ಇರ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದು ಅಲ್ದೆ ನಿನ್ನನ್ನು ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅನ್ನೋದು ದೊಡ್ಡ ಯೋಚನೆ. ಒಂಟಿಯಾಗಿರ್ಬೇಕಾದರೂ ನೀವು ನನಗೇನ್ರಿ, ಹೆತ್ತು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅತ್ತೆ ಇದ್ದಾರೆ. ಒಡ ಹುಟ್ಟದೊಳ ವಾತ್ಸರ್ಯ ತೋರ್ಸಕ್ಕೆ ನಿಮ್ ತಂಗಿ ಸುಮತಿ ಇದ್ದಾಳೆ. ನನ್ ಬಗ್ಗೆ ಯೋಚನೆ ಮಾಡ್ದೆ, ಧೈರ್ಯವಾಗಿ ಹೋಗ್ ಬನ್ನಿ. ಹೋಗ್ಬಲ್ಲ? ಹಾಗಾದ್ರೆ ನನ್ ಮಾಮೂಲು. ಊರ್ ಹೋದ್ ಕೊಟ್ಲೆ ಕಾರಣ ಹಾಕಪ್ಪ. ಡಿಯರ್ ಗೀತಾ, ಇಷ್ಟು ದಿನದಿಂದ ಕಾಗದ ಬರೀದೇ ಇದ್ದಿದ್ದಕ್ಕೆ ನನ್ ಮೇಲೆ ಕೋಪನೇನೆ. ನಾನೇನ್ ಮಾಡ್ಲಿ, ನನ್ನ ಯಜಮಾನರ ಜೊತೆಲಿ ಇರೋಷ್ಟು ಹೊತ್ತು ಕಾಗದ ಬರೀಬೇಕು ಅನ್ನೋ ಯೋಚನೆನೆ ಬರ್ಲಿಲ್ಲ. ಗೀತಾ, ನಿನ್ನನ್ನು ಮದುವೆ ಮಾಡ್ಕೊ ಅಂತ ಹೇಳ್ದಾಗ್ಲೆಲ್ಲ ಅತ್ತೆ ಮನೆ ಅಡವಿ ಇದ್ದ ಹಾಗೆ ಅಲ್ಲಿರೋದೆಲ್ಲ ಕ್ರೂರ ಜಂತುಗಳು ಅಂತ ಹೇಳ್ತಿದ್ದೆ. ಆದ್ರೆ ದೇವತೆ ಆಗಿರೋ ನಮ್ಮ ಅತ್ತೆನ, ಸ್ವರ್ಗದಾಗಿರೋ ನನ್ನ ಮನೇನ ನೀನೊಂದ್ಸಲ ನೋಡಿದ್ರೆ ನಿನ್ನ ಕಲ್ಪನೆಗಳೆಲ್ಲ ತಪ್ಪು ಅಂತ ನೀನೇ ಒಪ್ಕೋತೀಯ. ಮದುವೆನೇ ಮಾಡ್ಕೋಬಾರ್ದು ಅನ್ನೋ ನಿನ್ನ ನಿರ್ಧಾರನ ನೀನೇ ಬದಲಾಯಿಸ್ಕೋತೀಯ. ನಮ್ಮತ್ತೆ ಎಷ್ಟು ಒಳ್ಳೆಯವರು ಅಂದ್ರೆ ನೋಡ್ದ್ಯಾ, ಆಗ್ಲೇ ನಮ್ಮತ್ತೆ ಕರಿತಾ ಇದ್ದಾರೆ. ಒಂದ್ ನಿಮಿಷ ಇರು, ಹೋಗ್ ಬಂದ್ ಹೇಳ್ತೀನಿ ನಮ್ಮತ್ತೆ ಎಷ್ಟು ಒಳ್ಳೆಯವರು ಅಂತ. ಅಮ್ಮ ರೇಖಾ ಬಂದೇ ಅತ್ತೆ. ಹಾಳ ಪೀಡೆ ಇನ್ನೂ ಬರ್ಲೇ ಇಲ್ವಲ್ಲ ಅಮ್ಮ. ಅಯ್ಯೋ ಅಮ್ಮ, ಅಮ್ಮ ಯಾಕತ್ತೆ ನರಳ್ತಾ ಇದ್ದೀರಾ? ಹುಷಾರಿಲ್ವೇ? ಹೌದಮ್ಮ, ಯಾವ ಗಳಿಗೆಯಲ್ಲಿ ನೀ ಮನೆ ಕಾಲಿಟ್ಟೋ ಆವತ್ತಿನಿಂದ ಹುಷಾರೇ ಇಲ್ದಂಗಾಗಿದೆ. ಹಾಳು ಕಾಲು ಸೆಳಿತಾ ಇದೆ, ನೋವು ತಡೆಯಕ್ಕೆ ಆಗ್ತಾ ಇಲ್ಲ. ಇಷ್ಟ ಹೇಳಿದ್ರೆ ನೋಡ್ತಾ ನಿಂತಿದ್ಯಲ್ಲ, ಒಟ್ಟೆ ಕಾಲ. ಇಷ್ಟು ಮೆತ್ತು ಕೊಟ್ಟಿದ್ರೆ ಹೇಗೆ? ಇರೋ ನೋವು ಹೋಗದೆ ಹೊಸ ನೋವು ಅಂಟ್ಕೊಂಡ್ ಬಿಡುತ್ತೆ. ಗಟ್ಟಿಯಾಗಿ ಒತ್ತಿದ್ದೀನಲ್ಲ ಅತ್ತೆ. ಅಂದ್ರೆ ನಾನ್ ಸುಳ್ಳು ಹೇಳ್ತೀನ? ಅಯ್ಯಯ್ಯೋ, ನಾನು ಹಾಗೆ ಹೇಳಿಲ್ಲ ಅತ್ತೆ. ಇನ್ ಹೇಗೆ ಹೇಳಿದೆ ಅಮ್ಮ?
ನೀನಿಂಥ ಮಾಯಾಂಗನೆ ಆಗದೆ ಇದ್ದಿದ್ರೆ ನನ್ನ ಮುದ್ದಿನ ಮಗ ನಿನ್ನ ಬಲಾಗಿ ಬೀಳ್ತಿದ್ನ. ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ತರೋ ಶ್ರೀಮಂತರ ಮನೆ ಹುಡುಗಿಯರನ್ನ ಬಿಟ್ಟು ದಿಕ್ಕಿಲ್ದಿರ ನಿನ್ನೆಗೊತ್ತಿದ್ದ. ಯಾಕಮ್ಮ ಎದೆಗ್ ಒದ್ದಂಗಾಯ್ತಾ? ಒಟ್ಟು ಒಟ್ಟೆ ನನ್ ಕಾಲ್ತಿದ್ಯಲ್ಲೇ ರಾಕ್ಷಸಿ, ನನ್ ಕಾಲ್ನ ಮುರಿದು ಹೋಗ್ಬೇಕು ಅಂತಿದ್ಯಾನೆ? ಎಷ್ಟು ಒಳ್ಳೆಯವರು, ಬಂದು ಹೇಳ್ತೀನಿ ಅಂದವಳು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲೆ. ಹ್ಮ್, ಮುಂದಕ್ಕೆ ಹೇಳು. ಏನು ಅಂತ ಹೇಳ ಗೀತಾ? ಪಲ್ಲವಿನೇ ಅಪಸ್ಥಿತಿ ಬೀಳಿತು ಕಣೆ. ಇಷ್ಟು ದಿನ ಅತ್ತೆ ಮನೇನ ಸ್ವರ್ಗ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಹೇಗ್ ತಿಳಿಯಿತು ಹಸಿದ ಹೆಬ್ಬುಲಿ ಇರೋ ನರಕಾಂತ. ನೀನ್ ಹೇಳ್ದಾಗೆ ಅತ್ತೆ ಮನೆ ಅಡವಿನೆ ಕಣೆ, ಅಡವಿನೆ. ಅಕ್ಕೆ ಬಿಡಿ ಅತ್ತೆ, ಎಷ್ಟು ಕೆಲಸ ಅಂತ ನೀವೊಬ್ಬರೇ ಮಾಡ್ತೀರಾ, ನಾನೇ ಬಟ್ಟೆ ಹೋಗಿತ್ತೀನಿ. ನಿನ್ಗೆ ಯಾಕಮ್ಮ ಈ ಕಷ್ಟ? ನಾನು ಕಲ್ತ್ಕೋತೀನಿ, ನಂಗೂ ಮದ್ವೆ ಆದ್ಮೇಲೆ ಅತ್ತೆ ಮನೇಲಿ ಬಟ್ಟೆ ಒಗಿಲೇಬೇಕಲ್ಲ. ಆ ಕರ್ಮ ನೀನು ಬರೋ ಹಾಗೆ ಮಾಡಲ್ಲಮ್ಮ. ಕೈ ತುಂಬಾ ವರದಕ್ಷಿಣೆ ಕೊಟ್ಟು ದೊಡ್ಡ ಮನೆಗೆ ಕಳ್ಸ್ಕೊಡ್ತೀವಿ. ದೊಡ್ಡ ಮನೆ ಆದ್ರೆ ಅಲ್ಲೂ ಕೂಡ ನಮ್ಮಮ್ಮನ ಥರ ಅತ್ತೆ ಇರೋಲ್ವಾ? ಕೊಡಿ ಅದ್ಕೆ. ಹಾ ಏನೇ ಭೂದೇವಿ, ನಸುಗುನ್ನಿ, ನನ್ ಮಗಳತ್ರ ಬಟ್ಟೆ ಒಗಿಸ್ತಾ ಇದೀಯಾ? ಅದ್ಕೇನು ಒಗಿ ಅಂತ ಹೇಳಿಲ್ಲ, ನಾನೇ ಬಲವಂತ ಮಾಡಿದೆ. ಸುಮಾ, ನಿನ್ನ ಪರೀಕ್ಷೆ ಹತ್ರ ಬಂತು, ಓದ್ಕೊಳ್ಳೋದ್ ಬಿಟ್ಟು ನಿನಗೆ ಯಾಕಮ್ಮ ಈ ಕೆಲ್ಸ? ಹೋಗ ಓದ್ಕ ಹೋಗ. ಆಗಲ್ಲಮ್ಮ. ಹೋಗ. ಏನೇ ಕಳ್ಳ ನಾಡ್ತಾ ಇದೀಯಾ, ಮುಖ ಏನ್ ನೋಡ್ತಿ, ಹೋಗಿ. ಏನ್ ನೋಡಬಾರ್ದು? ಅದನ್ನ ನೋಡ್ತಾ ಇದ್ದೀನಮ್ಮ. ಹೊಸದಾಗ ಮದ್ವೆ ಆದ ಹೆಣ್ಣು ಗಂಡನ ಜೊತೆ ಸುಖ ಅನುಭವಿಸೋ ಪುಣ್ಯ ಇಲ್ದೆ ಇಲ್ಲಿ ಒಂಟಿಯಾಗಿ ನೀನ್ ಪಡ್ತಾರೋ ಸಂಕಟ ನೋಡ್ತಿದ್ರೆ ನನ್ನ ಎದೆ ಊರಿನ ತಡೆಯಕ್ಕಾಗ್ತಾಯಿಲ್ಲಮ್ಮ. ನಿನಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಅನಿಸ್ತಿದೆ. ಓ ಏನ್ ರಂಗಪ್ಪ, ಇವತ್ತು ಬಹಳ ಒಳ್ಳೆ ಬುದ್ಧಿ ಬಂದ್ಬಿಟ್ಟಾಗೈತೆ. ಹಂಗಾರೆ ಬನ್ನಿ, ಇಬ್ರು ಸೇರ್ಕೊಂಡು ಬೆರಳಿ ತಟ್ಟಣಂತೆ. ಬೆರಳಿನ ಸಗಣಿ ಚಿಚಿ ದುರ್ವಾಸನೆ ದುರ್ವಾಸನೆ. ನಿನ್ ಯೋಗದಾಗ ಇಷ್ಟು ಬೆಂಕಿ ಹಾಕ್ತು. ಯಾರೇ ಕೂಗಾಡಲೆ ಊರೇ ಹಾಳಾಗಲೆ, ನನ್ನ ನೆಮ್ಮದಿಗೆ ಭಂಗವಿಲ್ಲ, ನನ್ನ ನೆಮ್ಮದಿಗೆ ಭಂಗವಿಲ್ಲ. ಏನಮ್ಮ ಹೆಂಡ್ತಿನ ಒಂಟಿಯಾಗಿ ಊರಲ್ಲಿ ಬಿಟ್ಟು ಬಂದು ಇಷ್ಟೊಂದು ಖುಷಿಯಾಗಿ ಹಾಡೇಳ್ತಾ ಇದೆಯಲ್ಲ? ಅವರಿಂದ ದೂರ ಇರೋದಕ್ಕೆ ಬ್ರದರ್ ಇಲ್ಲಿ ಹಾಯಾಗಿ ಹಕ್ಕಿ ತರ ಹಾರಾಡ್ತಾ ಇರೋದು. ಅದೇನಪ್ಪ ಏನ್ ಹೇಳಿ ಬ್ರದರ್, ನಮ್ಮ ಮನೆ ಮಹಾ ಬರ್ತಾನ. ನನ್ನ ಹೆಂಡ್ತಿನ ಹೇಳ್ಕೊಂಡ್ರೆ ನಮ್ಮಮ್ಮನಗಾಗೋದಿಲ್ಲ, ನಮ್ಮಮ್ಮನ ಹೇಳ್ಕೊಂಡ್ರೆ ನನ್ನ ಹೆಂಡ್ತಿಗಾಗೋದಿಲ್ಲ. ಮುಟ್ಟಿದ್ರೆ ಸಾಕು, ಒಳ್ಳೆ ಆಟಂಬಂ ತರ ಸಿಡಿದು ಬೀಳ್ತಿರ್ತಾರೆ. ಆ ನರಕದಿಂದ ಹೊರಬಂದಿಲ್ಲೆ, ಆನಂದವಾಗಿದ್ದೀನಿ ಅಂದಾಗ ನಿಮ್ಮ ಮನೇಲೂ ಇದೇ ಮಹಾಭಾರತನೇನಾ? ಛೇ ಛೇ, ನಂಗಂತೂ ಆ ಯೋಚನೆ ಇಲ್ಲಪ್ಪ.
ನನ್ನ ಹೆಂಡತಿ ನನ್ನ ತಾಯಿ ಅಂತೂ ಸ್ವಂತ ತಾಯಿ ಮಕ್ಕಳಿದ್ದ ಹಾಗೆ ಸದಾ ಅನ್ಯೋನ್ಯವಾಗಿರ್ತಾರೆ. ಆ ವಿಷಯದಲ್ಲಂತೂ ಐ ಆಮ್ ವೆರಿ ಲಕ್ಕಿ. ಎಲ್ಲಿ ಹಾಳಾಗಿ ಹೋಗಿ ಬಂದೈತೆ? ಏನತ್ತೆ? ನೋಡಮ್ಮ, ಕರೆಂಟ್ ನಿಂತು ಹೋಗಿ ಪಂಪ್ನಲ್ಲಿ ನೀರ್ ಬರ್ತಾ ಇಲ್ಲ. ಬಾವಿಯಿಂದ ನೀರ್ ಸೇದಿ ತೋಟದ ಗಿಡಕ್ಕೆಲ್ಲ ನೀರ್ ಹಾಕು. ಒಂದ್ ದಿವಸ ನೀರ್ ಕಾಣದಿದ್ರು ಸಸಿಗಳೆಲ್ಲ ಒಣಗೋಗ್ತವೆ ಪಾಪ. ಇಷ್ಟು ದೊಡ್ಡ ತೋಟಕ್ಕೆ ನಾನೊಬ್ಳೆ ನೀರ್ ಹೇಗ್ ಸೇದಾಕ್ಲಿ ಅತ್ತೆ? ನನಗೆ ಎದುರುತ್ತರ ಕೊಡ್ತೀನಿ ಚಿನಾಲಿ. ನೋಡು, ಕೈ ಕಾಲ್ ತೊಳಿಕೆ ಒಂದ್ ತೊಟ್ ನೀರ್ ಕೂಡ ಇಲ್ಲ. ಮೊದ್ಲು ಈ ಪಾತ್ರೆಗಳಿಗೆಲ್ಲ ನೀರ್ ತುಂಬಿಟ್ಟು ಆಮೇಲೆ ಗಿಡಕ್ ನೀರ್ ಹಾಕು. ಏನೋ ಒಂದು ನೋಡ್ತೀನಿ. ಓ ದೇವಿ, ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಡ್ಯಾಡಿ. ನನಗ್ ಗೊತ್ತು ರೇಖಾ ಬಗ್ಗೆ ತಾನೆ. ಹೌದು ಡ್ಯಾಡಿ, ದಿನಕ್ಕೊಂದ್ ಕಾಗದ ಬರೀತೀನಿ ಅಂತ ಹೇಳ್ದವಳು, ಒಂದ್ ತಿಂಗಳಾದ್ರೂ ಕಾಗದನೆ ಬರ್ದಿಲ್ಲ. ಅಷ್ಟೇ ಅಮ್ಮ, ಅಷ್ಟೇ. ಮದುವೆ ಆದ ಹೆಣ್ಣು ಮಕ್ಕಳಿಗೆ ತನ್ನ ಗಂಡನ ಬಿಟ್ಟರೆ ಬೇರೆ ಯಾರು ಜ್ಞಾಪಕ ಬರಲ್ಲ. ಹೆತ್ತ ತಂದೆ ತಾಯಿಗಳನ್ನ, ಬಂಧುಗಳನ್ನ, ಜೊತೆಯಲ್ಲಿದ್ದ ಸ್ನೇಹಿತರನ್ನು ಮರೆಸುವಂತ ಶಕ್ತಿ ಆ ಮದುವೆಯನ್ನು ಬಂಧನಕ್ಕಿದೆಯಮ್ಮ. ನಮ್ ರೇಖಾ ಹಾಗೇನಿಲ್ಲ. ರೇಖಾ ಮಾತ್ರ ಅಲ್ಲಮ್ಮ, ಮದುವೆಯಾದ ಪ್ರತಿಯೊಬ್ಬ ಹೆಣ್ಣು ಮಗಳು ಅಷ್ಟೇ. ನೋಡು, ಇಷ್ಟು ದಿವಸ ನಿನ್ನ ಜೊತೆಯಲ್ಲಿದ್ದ ರೇಖಾ ಮದುವೆ ಮಾಡಿಕೊಂಡು ಸಂತೋಷವಾಗಿ ಗಂಡನ ಮನೆಗೆ ಹೋದ. ನೀನಿನ್ನೂ ಮದುವೆ ಆಗದೆ ಒಂಟಿಯಾಗಿ ಎಷ್ಟು ದಿನ ಅಂತ ಹೀಗೆ ಇರ್ತೀಯಮ್ಮ? ಅಪ್ಪ, ಸಮಯ ಸಿಕ್ಕಿದ್ರೆ ಸಾಕು, ಮದುವೆ ಮದುವೆ ಅಂತ ನನ್ನ ಪ್ರಾಣ ತೆಗಿತೀರಾ? ನೋಡಿ, ನನ್ನ ಓದ್ ಮುಗಿಯೋವರೆಗೂ ದಯವಿಟ್ಟು ಮದುವೆ ಮಾತು ಎತ್ಬೇಡಿ ಪ್ಲೀಸ್. ನಾನು ಹೋಗಿ ರೇಖಾ ನೋಡ್ಕೊಂಡು ಬರ್ತೀನಿ. ಪ್ಲೀಸ್ ಡ್ಯಾಡಿ. ಸರಿ ಅಮ್ಮ, ಥ್ಯಾಂಕ್ ಯು. ಅಕ್ಕ, ಸತಿ ಸಕ್ಕುಬಾಯಿ ಸಿನಿಮಾ ನೀನ್ ಎಷ್ಟಲ್ಲಿ ನೋಡಿದ್ಯಾ? ಯಾಕೋ ಅಲ್ಲ, ನಮ್ಮಲ್ಲಿರೋ ಸಕ್ಕುಬಾಯಿನು ನಿನ್ನ ಕಿರುಕುಳ ತಡ್ಕೊಳಕಾಗದೆ
ಒದ್ದಾಡ್ತಿದ್ದಾಳೆ. ಅದಕ್ಕೆ ಲೋ ರಂಗ, ಇವಳು ಆ ಕಾಲ ಸಕ್ಕುಬಾಯಿ ಅಲ್ಲ, ಈ ಕಾಲ ಸಕ್ಕುಬಾಯಿ. ಇಲ್ಲಿ ನಡೆಯೋ ವಿಚಾರನೆಲ್ಲ ಗುಟ್ಟಾಗಿ ತನ್ನ ಗಂಡಿ ಕಾಗದ ಬರ ತಿಳಿಸಿದ್ರು ತಿಳಿಸಬಹುದು. ಯಾವುದಕ್ಕೂ ಅವಳ ಮೇಲೆ ಒಂದ್ ಕಣ್ಣಿರ್ಲಿ. ಏನೋ ನಿಮ್ಗೂ ಸೇರ್ಸ್ ಹೇಳ್ತಿರೋದು? ನೀನು ನನಗೆ ಹೇಳ್ತಾ ಇದೀಯಾ? ಅವನಿಗೇನ್ ಹೇಳ್ತೀಯಾ? ನನಗೇನ್ ಹೇಳ್ತೀಯಾ? ಸ್ವಲ್ಪ ಗೌರವ ಆಗಿ ಹೇಳೆ. ನೀ ಸೇರೋದು ಕಾಣಲ್ವೇ ರೇಖಾ? ರೇಖಾ, ಓಹೋ ಬಾಮ್ಮಾ ಬಾ. ವೈಕುಂಠದಿಂದ ಸಾಕ್ಷಾತ್ ಮಹಾಲಕ್ಷ್ಮಿನೇ ನಮ್ಮ ಮನೆ ಬಂದ ಹಾಗಾಯ್ತು. ಬಾಮ್ಮ ಕುತ್ಕ. ಬರ್ಬೇಕು ಗೀತಾದೇವಿ ಅವರು. ವೆಲ್ಕಮ್. ದೇವಿ ಗಿವಿ ಏನು ಬೇಡ, ಗೀತಾ ಅಂತ ಕರೆದ್ರೆ ಸಾಕು. ಆಹಾ, ಅದಕ್ಕೆ ಹೇಳೋದು ತುಂಬಿದ ಕೊಡ ತುಳುಕೊಲ್ಲ ಅಂತ. ಕೋಟ್ಯಾಧಿಪತಿ ಮಗಳಾದ್ರು ಏನ್ ವಿನಯ, ಏನ್ ವಿಧೇಯತೆ. ಎಲ್ಲ ನಿನ್ನ ಗುಣ ಕಣೆ. ರೇಖಾ ಇಲ್ಲಿ ಕಾಣಿಸ್ತಾ ಇಲ್ಲ? ರೇಖಾ ಸುಮ್ಮನೆ ರೀ, ಊಟ ಮಾಡಿ ಮಲಗಿದಾಳೆ. ನೀವ್ ಕೂತ್ಕೊಮ್ಮ, ನಾ ಹೋಗಿ ಕರ್ಕೊಂಬರ್ತೇನೆ. ಕೂತ್ಕೊಳ್ಳಿ. ಏ ಮೂಡೇವಿ, ಉರಿ ಹಾಕಿ ಸಾಕು, ಏ ಮೇಲೆ. ಊರಿಂದ ನಿನ್ ನೋಡ್ಬೇಕು ಅಂತ ನಿನ್ ಸ್ನೇಹಿತೆ ಗೀತಾ ಬಂದಿದ್ದಾಳ. ಗೀತಾ ಬಂದಿದ್ದಾಳ? ಹಾ, ನಿಜ್ಗ. ಈ ಅವತಾರದಲ್ಲಿ ಗೀತನ ಮುಂದೆ ನಿಂತು ಸೀತೆ ತರ ಏನಾದ್ರೂ ಗೋಳಾಡ್ದ್ಯಾ? ಇಲ್ಲ ಅತ್ತೆ, ನಾನೇನು ಹೇಳಲ್ಲ. ನೀನ್ ಹೇಳದೆ ಇದ್ರು ನಿನ್ ಮುಸುಡಿನೇ ಹೇಳುತ್ತೆ. ಹಾಗೆ ಹೋಗಿ ಸ್ನಾನ ಮಾಡ್ಕೊಂಡು ಬೇಗ ಬೇರೆ ಒಳ್ಳೆ ಸೀರೆ ಉಟ್ಕೊಂಡ್ ಬಾ. ಹಾ, ಅಪ್ಪಿ ತಪ್ಪಿ ಇಲ್ಲಿ ನಡೆಯೋ ವಿಷಯ ಏನಾದ್ರೂ ಬಾಯಿ ಬಿಟ್ಟು ಮನೆಯಿಂದಲೇ ಒದ್ದಾಕೆ ಹಾಕ್ಬಿಡ್ತೀರ? ಹುಷಾರ್ ಹಾಗೆ ನಡೆಯೋ ಬೇಗ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ. ಏನೆ, ನೀನ್ ನಮ್ಮನ್ನೆಲ್ಲ ಮರೆತ್ರು ನಾನ್ ನಿನ್ ಮರೆಯಲ್ಲ. ಎಲ್ಲಿ ಆನು? ಯಾಕೆ ಆನು ಹೇಳ್ತೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ತಗೋ. ಏನೆ, ಅತ್ತೆ ಮನೆ ಸುಪ್ಪತ್ತೆ ಮೇಲೆ ಮಲಗ್ತಿದ್ದ ಹಾಗೆ ಹುಟ್ಟಿದ ಮನೆ ಸ್ನೇಹಿತರು ಎಲ್ಲರನ್ನ ಮರ್ತ್ಬಿಟ್ಟೆ ಅನ್ಕೊಂಡೆ. ಆದ್ರೆ ನಿನ್ ಹುಟ್ಟಿದಬ್ಬನ ಮರ್ತ್ಬಿಟ್ಟಿದ್ಯಾ? ಹೌದಾ? ಏನಮ್ಮ ರೇಖಾ, ಈ ವಿಷಯ ಮುಂಚೆನೆ ನನಗೊಂದ್ ಮಾತು ಹೇಳಿದ್ದಿದ್ರೆ ಊರ್ನವರಿಗೆಲ್ಲ ಊಟಕ್ಕೆ ಹಾಕಿ ನೀನ್ ಹುಟ್ಟಿದಬ್ಬ ಮಾಡ್ತಿದ್ನಲ್ಲಮ್ಮ. ಪ್ರತಿದಿನಾನು ಹಬ್ಬನೇ ಮಾಡ್ತಿದ್ದೀರಲ್ಲ, ಇನ್ನು ಹುಟ್ಟಪ್ಪ ಯಾಕತ್ತೆ? ಅಯ್ಯೋ 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 ಅಯ್ಯೋ, ಹಾಗಂದ್ರೆ ಹೇಗಮ್ಮ ಸಂಪ್ರದಾಯನ ಬಿಡಕ್ಕಾಗುತ್ತಾ? ತಗೋ, ನಿನ್ ಹುಟ್ಟಿದ ಹಬ್ಬಕ್ಕೆ ನನ್ನ ಈ ಕಾಸಿನ ಸರನೇ ನಿನ್ಗೆ ಕಾಣಿಕೆ. ರೇಖಾ, ಇಷ್ಟು ದಿವಸದಿಂದ ನೀನ್ ಯಾಕೆ ಕಾಗದ ಬರೀಲಿಲ್ಲ ಅಂತ ನಂಗೆ ಈಗ ಅರ್ಥ ಆಯ್ತು. ನಿಮ್ಮ ಅತ್ತೆ ಇಷ್ಟೊಂದು ಒಳ್ಳೆಯವರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಯು ಆರ್ ವೆರಿ ಲಕ್ಕಿ. ಟೈಮ್ ಆಯ್ತು, ನಂಗೋಸ್ಕರ ಡ್ಯಾಡಿ ಕಾಯ್ತಿರ್ತಾರೆ, ಬರ್ಲಾ? ಏನ್ ತಾಯಿ, ಅಪರೂಪಕ್ಕೆ ಬಂದಿದ್ಯಾ? ಒಂದಿನವಾದ್ರೂ ಇರ್ಬಾರ್ದಾ? ಕೊಡ್ಲಿ ಬಿಡಿ ಅತ್ತೆ, ಇನ್ ಸ್ವಲ್ಪ ಇಲ್ಲೇ ಇದ್ರೆ ನನ್ ವೈಭೋಗ ನೋಡಿ ಹೊಟ್ಟೆಯವರಿ ಪಟ್ಕೋತಾಳೆ. ರೇಖಾ, ನೀನ್ ಹೇಗಿದೀಯಾ ಅಂತ ಯೋಚನೆ ಆಗ್ಬಿಟ್ಟಿತ್ತು, ಅದಕ್ಕೆ ನೋಡೋಣ ಬಂದೆ. ನಿನ್ನ ಅದೃಷ್ಟ ನೋಡಿ ತುಂಬಾ ಸಂತೋಷದಿಂದ ಹೋಗ್ತಾ ಇದೀನಿ ಕಣೆ. ಬರ್ತೀನಿ, ಸಿಯು. ಬರ್ತೀನಮ್ಮ. ಒಳ್ಳೇದಮ್ಮ. ವೈಭೋಗ ತರಿಸ್ತಿದ್ದಾಳೆ, ವೈಭೋಗ. ಈ ದರಿದ್ರ ಮುಸುರಿಗೆ ಸಾಕು ರಾಮಯ್ಯ. ಏ ಸಾಕು ಅಂತ ಹೇಳ್ಬಾರ್ದು ಕಣವು. ಈಗ ನಿಮ್ದು ಒಂಟಿ ಜೀವ ಅಲ್ಲ, ಹೊಟ್ಟೆಲ್ ಬೆಳಿತಿರೋ ಮಗುಗೂ ಸೇರಿಸಿ ಒಂದೂತು ಹೆಚ್ಚಿಗೆ ತಿನ್ಬೇಕು. ಹ್ಮ್, ತಿನ್ನಿ. ಹೌದೌದು, ಇನ್ಮೇಲೆ ಒಂದ್ 5 ಕೆಜಿ ಅಕ್ಕಿ ಹೆಚ್ಚಿಗೆ ಹಾಕಿದಾಯ್ತು. ಅಕ್ಕಿ ತುಪ್ಪ ಹಾಕೊಳ್ಳಿ. ಬೇಡಮ್ಮ. ಯಾಕಮ್ಮ, ತುಪ್ಪ ನಿನ್ ಮೈಗ ಆಗಲ್ವಾ? ಆಗಲ್ಲ ಅಂತಲ್ಲ ಅಕ್ಕಯ್ಯ, ಅಭ್ಯಾಸ ಇಲ್ಲ ಪಾಪ. ಹುಟ್ಟಿದ ಮನೇಲಿ ಯಾವತ್ತಾದ್ರೂ ತುಪ್ಪದ ಮುಖ ಕಂಡಿದ್ರೆ ತಾನೇ? ಹ್ಮ್, ಈ ದರಿದ್ರ ಮೂದೇವಿ ತುಪ್ಪದ ಮುಖ ನೋಡ್ಬೇಕು ಅಂತ ತಾನೆ ನಮ್ಮ ಶ್ರೀಧರನ ತನ್ನ ಬುಟ್ಟಿಗೆ ಹಾಕೊಂಡಿದ್ದು. ಹೋಗ್ಲಿ ಬಿಡೆ, ಮುದ್ದಾದ ಮೊಮ್ಮಗನ ಎತ್ ಕೊಡ್ತಾಳೆ. ಎತ್ ಕೊಡ್ತಾಳೆ ಹೆಗ್ಗಣನ. ಇವಳೇ ಊಟಕ್ ದಂಡ ಅಂತಿದ್ರೆ ಇದಕ್ಕೊಂದು ಪಿಂಡ ಬೇರೆ ಹೇಳು. ಏನೇ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಹಿನ್ನೆ Oh, my God.
ಮೊಸರನ್ನ ತಿನ್ನೋದಕ್ಕೆ? ಮೇಡಮ್ಮ ನನಗಸ್ಮಿಲ್ಲ. ನೀನ್ ತಿಂದಿದ್ರೆ ನನ್ನ ನಾಣೆ ತಿನ್ನೋದಕ್ಕೆ. ಅಮ್ಮ ನಿನ್ನ ಅತ್ತಿಗೆಗೆ ಅನ್ನ ತಿನ್ಸಕ್ ನಿನ್ ಕೈಲಿ ಎಲ್ಲಾಗತ್ತಮ್ಮ? ಕೊಡಮ್ಮ ನಾನ್ ತಿನ್ನಿಸ್ತೀನಿ, ನೀನ್ ಹೋಗ್ ಮಲ್ಕೊಮ್ಮ, ಹೋಗಮ್ಮ ಹೋಗು. ಅಮ್ಮ ಯಾಕಮ್ಮ ಹಸಿವಿಲ್ವಾ? ನಿನಗ್ ಹಸುವಾಗದೆ ಇದ್ರು ನಿನ್ ಹೊಟ್ಟೆಲ್ ಬೆಳಿತಿರೋ ಮಗುಗೋಸ್ಕರನಾದ್ರೂ ತಿನ್ಬೇಕಲ್ಲ. ಬಿಟ್ಟಿ ಕೂಳಲ್ವಾ, ಹೊಟ್ಟೆ ಬಿರಿಯೋವರೆಗೂ ತಿಂದ್ರು ತಪ್ಪೇನಿಲ್ಲ, ತಿನ್ನಮ್ಮ ತಿನ್ನಮ್ಮ ತಿನ್ನೇ ತಿನ್ನ ತಿನ್ನೇ ತಿನ್ನ 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 ಲೋಕುಮಾರ್ ನಾನ್ ತಂದೆ ಆಗ್ತಾ ಇದ್ದೀನಿ ಅಂತ ನನ್ನ ತಂಗಿ ಕಾಗದ ಬರ್ದಾಳ್ಕಡ. ಹೌದಾ? ಕನ್ಗ್ರಾಚುಲೇಷನ್ ಕನ್ಗ್ರಾಚುಲೇಷನ್. ಥ್ಯಾಂಕ್ ಯು. ನಾ ಊರ್ಗೆ ಹೋಗ್ಬಿಟ್ಟು ಒಂದೆರಡು ದಿನ ಇದ್ಬಿಟ್ಟು ಬರ್ತೀನಿ. ಎರಡು ದಿನ ಏನು, ಒಂದ್ ವಾರ ಹಾಯಾಗಿದ್ಬಿಡ್ಬೋ. ಹೋಗ ಭೂದೇವಿ, ಮುಸ್ರ ಎಲ್ಲ ಹನ್ನೊಂದೇ ಬಿದ್ದಿದ್ಯಲ್ಲೇ ಸರಿಯಾಗಿ ಇದನ್ನ ಹೇಳ್ಕೊಟ್ರೆ ನಿಮ್ಮ ಅಪ್ಪ ಅಮ್ಮ ಮನೇಲಿ ಗಂಡನ ಮೇಲೆ ಯಾಕೆ ಕೆಲಸ ಮಾಡ್ಬೇಕನ್ನೋದು ಕಲ್ಸ್ಕೊಟ್ಟಿಲ್ಲ ಪೀಡೆಗಳು. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಗೆ ಯಾಕಮ್ಮ ಈ ಕಷ್ಟ? ನಾವೆಲ್ಲ ಸತ್ತು ಹೋಗಿದ್ದೇವೇನೋ, ಹೇಳಮ್ಮ ಮೇಲೆ ಹೇಳು. ನೋಡು ಮುಖ ಎಲ್ಲ ಹೇಗ್ ಮಾಡ್ಕೊಂಡಿದ್ಯಾ, ನಾನು ಹೇಳಿಲ್ವೆ? ಇದೇ ನಮ್ಮ ಇವಳವತಾರ ಶ್ರೀಧರ, ಈಗ ಊರಿಂದ ಬರ್ತಿದ್ದೇನಪ್ಪ, ಸದ್ಯ ಸರಿಯಾದ ಸಮಯಕ್ಕೆ ಬಂದೆ. ನೋಡಪ್ಪ, ಬಸರ ಹೆಂಗ್ಸು ಹಣ್ಣು ತಿಂದು ಆರೋಗ್ಯ ಸುಧಾರಿಸ್ಕೊಳ್ಳಿ ಅಂತ ಹಣ್ಣು ತಂದು ಕೊಟ್ರೆ ಹಣ್ಣಿನ ತಟ್ಟೆ ಕಟ್ಟೆ ಮೇಲೆ ಇಟ್ಬಿಟ್ಟು ಪಾತ್ರೆ ತೊಳೆದಾಗ ಕೂತಿದ್ದಾಳೆ. ಕೆಲಸದವಳು ಯಾಕೆ ಸುಮ್ನೆ ಹಣ ಪೋಲು ಅಂತ ಆ ಕೆಲಸದವಳು ಬಿಡಿಸ್ಬಿಟ್ಟು ಎಲ್ಲ ಕೆಲಸನು ತಾನೇ ಮಾಡ್ತಿದ್ದಾಳೆ. ಹೀಗೆಲ್ಲ ಮಾಡ್ಬೇಡಮ್ಮ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾಳೆ. ನೀನಾದ್ರೂ ಹೇಳಪ್ಪ ಶ್ರೀಧರ. ಹಾಗಲ್ಲ ರೀ ಅದು. ಅಯ್ಯೋ ನಿನ್ಗೆ ಯಾಕಮ್ಮ ಈ ತೊಂದ್ರೆ, ಸುಮ್ನಿರೋ. ಶ್ರೀಧರ ನೀನ್ ಹೋಗಪ್ಪ, ಬಟ್ಟೆ ಬದಲಾಯಿಸ್ಕ ಹೋಗು, ಕರ್ಕೊಂಡು ಹೋಗಮ್ಮ, ನಾನ್ ನೋಡ್ಕೊಂತೀನಿ, ಹೋಗು ಹೋಗು. ನೋಡಿ ಕೋಪಿಸ್ಕೋಬೇಡಿ. ನೀನೇನು ಮಾತಾಡ್ಬೇಡ, ಮನೆ ಕೆಲಸ ಅಡಿಗೆ ಕೆಲಸ ಅದು ಇದು ಅಂತ ನೀನೇನಾದ್ರೂ ಕೈ ಹಾಕಿದ್ರೆ ನಂಗೆ ಕೋಪ ಬರುತ್ತೆ. ನಿನ್ಗೆ ಯಾಕೆಲ್ಲ ಜವಾಬ್ದಾರಿ? ಅಮ್ಮ ಇದ್ದಾಳೆ, ಕೆಲಸಗಾರಿದ್ದಾರೆ, ರಾಣಿ ಹಾಕಿ ಕೂತಿರುತ್ತಾನೆ. ನಾನು ಹೇಳಕ್ ಸ್ವಲ್ಪ ಕೇಳಿ ನಿಮ್ ತಾಯಿ. ರೇಖಾ ನಿನ್ ತಂದೆಯಾಗಿ ನಾನು ಮಾತು ಹೇಳ್ತೇನಮ್ಮ, ಅತ್ತೆ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದ್ರು ನಿನ್ನ ಮನಸ್ಸಿನಲ್ಲೇ ಮುಚ್ಚಿಟ್ಕೋಬೇಕಮ್ಮ, ಮೂರನೇ ಕಿವಿಗೆ ಬೀಳಬಾರ್ದಮ್ಮ. ಹ್ಮ್ ಅದೇನ್ ಹೇಳು, ನಿಮ್ ತಾಯಿ ಅಂತ ಅರ್ಧಲ್ಲೇ ನಿಲ್ಸ್ಬಿಟ್ಟಿಯಲ್ಲ. ಅಲ್ಲ ನಿಮ್ ತಾಯಿ ಒಬ್ರೆ ಕಷ್ಟ ಪಡ್ತಿದ್ರೆ ಮನೆ ಸೊಸೆಯಾಗಿ ನೋಡ್ತಾ ಕೂತ್ರಿಕೆ ಹೇಗ್ ಮನ್ಸ್ ಬರುತ್ತೆ? ಏನೋ ನನ್ ಕೈಲಾದಷ್ಟು ಸಹಾಯ ಮಾಡೋಣ ಅಂತ. ಅದೆಲ್ಲ ನಂಗೆ ಬೇಕಿಲ್ಲ ನೋಡು, ಇನ್ಮೇಲೆ ನೀನ್ ಯಾವ ಕೆಲಸನ ಮಾಡ್ಕೊಳ್ತು. ಹ್ಮ್ ನನ್ ಹೊಟ್ಟೆ ಹಸಿತಾ ಇದೆ, ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಊಟ ರೆಡಿ ಮಾಡು. ಓಕೆ ನುಗ್ಗೆಕಾಯಿ ಹುಳಿನ ನುಗ್ಗೆಕಾಯಿ ನನಗೆ ಪಂಚ ಪ್ರಾಣಮ್ಮ, ಒಂದ್ ನಾಲ್ಕು ಸೌಟ್ ಹೆಚ್ಚಾಗಾದ್ರೆ ಮತ್ತೆ ಬರೋಲ್ಲ, ಮುಗಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಕಷ್ಟದ ಕೆಲಸ ನಿನ್ಗೆ ಯಾಕಮ್ಮ? ನಾನು ಇಲ್ಲೇ ಬಡ್ಸೋದಕ್ಕೆ? ನೀನು ನಿನ್ ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಮ್ಮ, ಕೂತ್ಕೊಮ್ಮ. ಪರವಾಗಿಲ್ಲ ಅತ್ತೆ, ಹೀಗೆ ನೋಡು ಶ್ರೀಧರ, ಎಲ್ಲದಕ್ಕೂ ಮಂಡಾಟ ಮಾಡ್ತಾಳೆ ನಿನ್ ಹೆಂಡತಿ. ರೇಖಾ ಅಮ್ಮಂಗ್ ಯಾಕೆ ಬೇಜಾರು ಮಾಡ್ತೀಯ? ಅವ್ರ ಪ್ರೀತಿಯಿಂದ ಹೇಗೆ ಹೇಳ್ತಾರೋ ಹಾಕ್ ಹೇಳು. ಹ್ಮ್ ಕೂತ್ಕೋ ಕೂತ್ಕೊಮ್ಮ. ಸದ್ಯ ಮೊದಲೇ ಬಡಿಸ್ಕೊಂಡಿದ್ದು ಒಳ್ಳೇದಾಯ್ತು. ನಾನು ಹೋಗಿ ಬರ್ತೀನಿ ರೇಖಾ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಅರೆ ಯಾಕೆ ಕಣ್ಣೀರು? ಏನಿಲ್ಲ. ಏ ಕಳಿ, ನನ್ನಿಂದ ಏನೋ ಮನಮಾಚುತ್ತಿದೆ, ಅದೇನು ಅಂತ ಹೇಳು. ನಮ್ಮ ತಂದೆ ನೋಡಿ ತುಂಬ ದಿನ ಆಯ್ತು, ನಮ್ಮ ತಂದೆ ಮನೆಗೆ ಹೋಗಿ ಬರ್ತೀನಿ. ತಂದೆ ಮನೆಗ ಈ ಸ್ಥಿತಿಲಿ? ನೋಡ್ ರೇಖಾ, ಗರ್ಭಿಣಿ ಆಗಿರೋ ನಿಂಗೆ ಸದಾ ಕಾಲ ಹೆಂಗಸರ ಆಸರೆ ಇರ್ಬೇಕು. ನಿಮ್ ತಂದೆ ಮನೇಲಿ ನಿನ್ನ ನೋಡ್ಕೊಳಕ್ ಯಾರಿದ್ದಾರೆ ಹೇಳು? ಇಲ್ಲಾದ್ರೆ ಅಮ್ಮ ಇದ್ದಾರೆ, ಎಲ್ಲ ನೋಡ್ಕೋತಾರೆ. ಹಾಗಲ್ಲ ರೀ ಮತ್ತೆ. ಹ್ಮ್ ಇನ್ನೇನ್ ಹೇಳ್ಬೇಡ, ನಿನ್ಗೆ ಅಪ್ಪ ನೋಡ್ಬೇಕು ಅಂತ ಅಷ್ಟೊಂದು ಆಸೆ ಇದ್ರೆ ಅವನ್ನ ಎಲ್ಲಿ ಕರೆಸ್ಬಿಡು. ಮಗು ಹುಟ್ಟೋವರೆಗೂ ನೀನ್ ಈ ಮನೆ ಹೊಸಲು ತಾಟ್ಕೊಡ್ತು. ಹ್ಮ್ ನಿನ್ನ ಆಸೆ ನಿರಾಸೆ ಮಾಡ್ಬಿಟ್ಟೆ ಅಂತ ಸಂಕಟ ಪಡ್ತಿದ್ಯಾ? ನಿನ್ ಕ್ಷೇಮಕ್ಕೋಸ್ಕರ ತಾನೇ ಹೇಳ್ತಿರೋದು. ಏಯ್ ಒಂದ್ಸಲ ನಕ್ಬಿಡು,
ಪ್ಲೀಸ್. ಇದೇನ್ರಿ ಜಾನಕಮ್ಮ, ಎಲ್ರೂ ತಟ್ಟೆ ಸಮೇತ ಹೊರಟಿದ್ರಲ್ಲ, ಯಾರ ಮನೆ ವ್ರತ? ವ್ರತ ಅಲ್ಲಮ್ಮಲ್ಲಮ್ಮ, ಈ ಊರಿಗೆ ಸರ್ವಂ ಗೋವಿಂದಮಯಂ ಮೀರಾಬಾಯಿ ಅನ್ನೋ ಸನ್ಯಾಸಿನಿ ಬಂದಿದ್ದಾಳೆ. ಸಾಕ್ಷಾತ್ ಮಹಾಶಕ್ತಿ ಅಂತೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಕೂಡ ಅದನ್ನೆಲ್ಲ ಬಿಟ್ಟು ಯೋಗಿನಿ ಆಗಿದ್ದಾಳಂತೆ. ಅವಳ ಆಶೀರ್ವಾದ ಮಾಡಿದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ನೆರವೇರುತ್ತಂತೆ. ಅಷ್ಟೇ ಅಲ್ಲ, ಅಲ್ಲಿ ಹೋದವ್ರಿಗೆಲ್ಲ ಎರಡೆರಡು ಚಿನ್ನದ ಕಾಸು ಕೊಡ್ತಾಳಂತೆ. ಚಿನ್ನದ ಕಾಸು? ಚಿನ್ನದ ಕಾಸು? ಚಿನ್ನದ ಕಾಸು? ಸ್ವಲ್ಪ ಇರೇ, ನಾನು ಬಂದ್ಬಿಡ್ತೀನಿ. ಕೃಷ್ಣ ಕೃಷ್ಣ, ಹೇ ಕೃಷ್ಣ ಕೃಷ್ಣ, ಹರೇ ಕೃಷ್ಣ 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 ಹರೇ ಕೃಷ್ಣ, ಸರ್ವಂ ಗೋವಿಂದಮಯಂ ಸರ್ವಂ ಗೋವಿಂದಮಯಂ. ಭಕ್ತರೇ, ನಿಸ್ವಾರ್ಥದಿಂದ ಭಜನೆ ಮಾಡುವ ನಿಜವಾದ ಭಕ್ತ ಸಿಕ್ಕಿದರೆ ಅವನಿಗೆ ನನ್ನ ಬಳಿಯಿರುವ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನೊಪ್ಪಿಸಿ ನಾನು ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಐಕ್ಯಳಾಗಬೇಕೆಂದು ಹಂಬಲಿಸುತ್ತಿದ್ದೇನೆ. ಕೋಟ್ಯಾಂತರ ರೂಪಾಯಿ ಎಷ್ಟೋ ಊರುಗಳನ್ನು ಸುತ್ತಿದರೂ ನಿಜವಾದ ಭಕ್ತನೊಬ್ಬ ಇದುವರೆಗೂ ಸಿಕ್ಕಲೇ ಇಲ್ಲ. ಆ ಕೃಷ್ಣ ಪರಮಾತ್ಮ ಅಂಥ ಭಕ್ತನನ್ನು ಯಾವಾಗ ಕರುಣಿಸುತ್ತಾನೋ ಏನೋ. ಭಕ್ತ ಮಹಾಶಯರೇ, ಇನ್ನು ನಾನು ವಿಶ್ರಾಂತಿಗೆ ಹೋಗುವೆ. ಲಿಂಗಪ್ಪ, ಭಕ್ತರೆಲ್ಲರಿಗೂ ತಲೆಗೆರಡು ಚಿನ್ನದ ಕಾಸು ಕೊಡಪ್ಪ. ಕೃಷ್ಣ 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 ಕೃಷ್ಣ. ನಮ್ಮ ಯಜಮಾನ್ರಿಗೆ ಕೈ ಮೇಲೆ ಕೈ ಹೊಡ್ತಾನೆ ಇದೆಯಲ್ಲ. ನನ್ನ ಮಗಳಿಗೆ ಯಾಕೆ ತಟ್ಟೆ ತಗೊಂಡು ಹೋಗ್ಬಿಡು. ಆದಷ್ಟು ಬೇಗ ಆ ಕಾಲನೂ ಬರುತ್ತೆ. ಬರುತ್ತೆ ಬರುತ್ತೆ, ಹೋಗಮ್ಮ. ಸುಳ್ಳನ್ನ ಮಗನೇ. ಕೋಟಿ ರೂಪಾಯ? ಹೌದ್ರಿ, ಸಕ್ಕರೆ ಗಿರುವೆ ಮುತ್ಕೊಂಡ ಹಾಗೆ ಊರಿನ ಜನ ಎಲ್ಲ ಅಲ್ಲೇ ತುಂಬಿಕೊಂಡಿದ್ದಾರೆ. ನೀವ್ ಹೇಗಾದ್ರೂ ಮಾಡಿ ಆ ಸರ್ವಂ ಗೋವಿಂದಮಯ ಮೀರಾಬಾಯಿ ಭಜನೆ ಮಾಡಿ ಅವಳು ನಿಮ್ಮನ್ನ ನಂಬೋ ಹಾಗೆ ಮಾಡ್ರಿ. ಆಯ್ತು. ಅಯ್ಯೋ ಎದ್ದೇಳ್ರಿ ಮೇಲೆ, ಆಗ್ಲಿ ಅಂದ್ರೆ ಆಗಲ್ಲ. ನೀವ್ ಹೇಗಾದ್ರೂ ಮಾಡಿ ಅವಳನ್ನ ಮೆಚ್ಚಿ ನೀವೇ ನಿಜವಾದ ಭಕ್ತಾಗ್ರೇಸರ ಅನ್ನೋ ನಂಬಿಕೆ ಹುಟ್ಟಿಸಿ ಅವಳ ಹತ್ರ ಇರೋ ಆಸ್ತಿ ಪಾಸ್ತಿನೆಲ್ಲ ನಮ್ಮನೆ ತಗೊಂಬಂದ್ಬಿಡ್ರಿ. ಆಯ್ತು ಬಿಡು. ಸರ್ವಂ ಗೋವಿಂದಮಯಂ ಸರ್ವಂ ಗೋವಿಂದಮಯಂ ಗೋವಿಂದ ಗೋವಿಂದ ಹೋಗ್ರಿ. ಅಷ್ಟೇ ಗೋವಿಂದ. ಏನಮ್ಮ, ನಮ್ಮ ರೇಖಾ ಒಳಗಿದ್ರೆ ಸ್ವಲ್ಪ ಕರಿತೀನಮ್ಮ. ಅಪ್ಪ ರೇಖಾ, ತೀನಮ್ಮ ಚೆನ್ನಾಗಿದ್ಯಪ್ಪ? ಆ ಪ್ರಶ್ನೆಯನ್ನ ನಿನ್ನೆ ಕೇಳಬೇಕಂತ ಬಂದ ನನಗೆ, ಬಾಗ್ಲಲ್ಲೇ ಉತ್ತರ ಸಿಕ್ಬಿಡ್ತಮ್ಮ, ಉತ್ತರ ಸಿಕ್ಬಿಡ್ತು. ನನ್ಗೇನಾಗಿದ್ಯಪ್ಪ? ನಾನ್ ಚೆನ್ನಾಗೇ ಇದ್ದೀನಿ, ಬಾ ಬಾಪ್ಪ. ನನ್ನ ಮಗಳು ಶ್ರೀಮಂತರ ಮನೆ ಸೊಸೆ, ಬಸ್ರಿ ಹೆಂಗ್ಸು, ನೆಲದ ಮೇಲೆ ಕಾಲು ಹಿಡಿದೆ ಮಾಡಿ ಮನೆ ಸುಪ್ಪತ್ತಿಗೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾಳೆ ಅಂತ ಕನಸು ಕಾಣ್ತಿದ್ನಮ್ಮ. ಆದ್ರೆ ಇಲ್ಲಿ ಈ ರೀತಿ ಇಟ್ಟಿಗೆ ಹೊತ್ತು ಬಿಸಿಲಲ್ಲಿ ಒಣಗ್ತಿರ್ತೀಯ ಅಂತ ಕನಸು ಮನಸ್ಸಿನಲ್ಲೂ ತಿಳಿದಿರ್ಲಿಲ್ಲ ಅಮ್ಮ. ನೀನ್ ಯಾಕೆ ನನ್ನ ಕಾಗದ ಬರೀಲಿಲ್ಲ ಅಂತ ಈಗ ಗೊತ್ತಾಯ್ತಮ್ಮ, ಈಗ ಗೊತ್ತಾಯ್ತು. ನನ್ ಮನೆ ಕೆಲಸ ನಾನ್ ಮಾಡೋದ್ರಲ್ಲಿ ತಪ್ಪೇನಿದೆಪ್ಪ? ಅತ್ತೆ ಮನೇಲಿ ಎಷ್ಟೇ ಕಷ್ಟ ಬಂದ್ರು ನಿನ್ನಲ್ಲೇ ಮುಚ್ಚಿಟ್ಕೋಬೇಕು ಅಂತ ಹೇಳಿದ್ದೆ ಆಗ. ಆದ್ರೆ ಈಗ ಹೆತ್ತ ತಂದೇನು ಎರಡನೇನು ತಿಳ್ಕೊಳ್ಳೋ ನಿನ್ನ ಒಳ್ಳೆ ಗುಣಕ್ಕೆ ಸಂತೋಷ ಪಡ್ಲ. ಆಸೆ ಪಟ್ಟ ಗಂಡನ ಮನೆ ಈ ನರಕದಲ್ಲಿ ಬಾಯಿ ಬಿಡೋಕಾಗದಿರೋ ಮಗಳನ್ನು ನೋಡಿ ಸಂಕಟ ಪಡ್ಲ. ಅಪ್ಪ, ನನ್ನ ಮಗಳು ಸೀತಾಮಾತೆ ನಕ್ಷತ್ರದಲ್ಲಿ ಹುಟ್ಟಿದಾಳೆ, ಶ್ರೀರಾಮಚಂದ್ರನಂತವನಿಗೆ ಹೆಂಡತಿ ಆಗ್ತಾಳೆ, ಅರಮನೆಯಂತಹ ಶ್ರೀಮಂತರ ಮನೆಗೆ ಹೋಗ್ತಾಳೆ ಅಂತ ದೊಡ್ಡದಾಗಿ ಎಲ್ರಿಗೂ ಹೇಳ್ಕೊಂಡಮ್ಮ. ಆದ್ರೆ ಹೆಚ್ಚು ಕಾಲ ಆ ಸೀತೆ ಕಾಡಿನಲ್ಲೇ ವನವಾಸ ಮಾಡಿದ್ಲು ಅನ್ನೋದನ್ನು ಮಾತ್ರ ನಾನು ಮರ್ತುಬಿಟ್ಟನಮ್ಮ, ಮರ್ತುಬಿಟ್ಟೆ. ಬಾಮ ನಮ್ಮನೆಗೆ ಹೋಗೋಣ, ಬಾ ಹೋಗೋಣ, ಬಾ ನಮ್ಮನೆಗೆ ಹೋಗೋಣ, ಬಾ ಬಾಮ. ಅಯ್ಯೋ 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 ಅಯ್ಯೋ, ನಮ್ಮನೆ ಮಹಾಲಕ್ಷ್ಮಿನ ನಿಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ನಾವು ಬದುಕ್ತೀವಾ ಬೀಗ್ರೆ? ವ್ಯಂಗ್ಯವಾಗಿ ನೀವೇನೇ ಹೇಳಿದ್ರು ನನ್ನ ಮಗಳು ನನಗೆ ಮಹಾಲಕ್ಷ್ಮಿನಿ. ಅಂಥ ಮಹಾಲಕ್ಷ್ಮಿನ ನಿಮ್ಮನೆಯಲ್ಲೇ ಕಟ್ ಹಾಕೊಂಡಿರೋದ್ ಬಿಟ್ಟು ನನ್ ಮಗನಿಗೆ ಯಾಕೆ ಗಂಟು ಹಾಕಿದ್ರೆ? ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡೋ ಸೊಸೆ ತರಬೇಕು ಅಂತ ನನ್ನ ಆಸೆಗೆ ಯಾಕೆ ಮಣ್ಣು ಹಾಕಿದೆ? ವರದಕ್ಷಿಣೆ ದುಡ್ಡಿನಿಂದ ಏನಾದ್ರೂ ಕೊಂಡ್ಕೋಬಹುದೇ ಹೊರತು ಮನುಷ್ಯತ್ವನ ಮಮಕಾರನ ಕೊಂಡ್ಕೊಳಕ ಆಗಲ್ಲಮ್ಮ. ಬರೀ ಜಾತ್ಕಣೆ ಅಲ್ಲ, ಉಪನ್ಯಾಸ ಕೂಡ ಮಾಡ್ತೀಯ ಅನ್ನು. ನಿನ್ನ ಉಪದೇಶ ಕೇಳಕ್ಕೆ ಇಲ್ಲಿ ಯಾರು ಸಿದ್ಧವಾಗಿಲ್ಲ, ಮೊದಲಿನಿಂದ ದಯಮಾಡ್ತು. ಏನಮ್ಮ ಮುದ್ದಿನ ಸೊಸೆ, ತವರು ಮನೆ ಮಮತೆ ಬರ್ತಿದ್ಯಾ?
ಅಲ್ಲಮ್ಮ ಯಾಕಪ್ಪ ರೋಷ ಬಂತ? ಮೂರ್ ಕಾಸು ವರದಕ್ಷಿಣೆ ಕೊಡೋ ಯೋಗ್ಯತೆ ಇಲ್ಲದ ತಿರುಬಾಕಿಗೆ ರೋಷ ಬೇರೆ ಕೇಳು. ಮಹಾ ತಂದ್ಬಿಟ್ಟ ಒಳಗ್ ಹಣ್ಣು ಹಂಪ್ಲನ ಆಚೆ. ಮಲ್ಲಮ್ಮ ಮಲ್ಲಮ್ಮ ಬಂದೆ. ನಿನ್ ಕರ್ಕೊಂಡು ಹೋಗೋಷ್ಟಲ್ಲಿ ಶಾರದಮ್ಮನವ್ರ ಮನೇಲಿ ಸೀಮಂತ ಮುಗ್ದೆ ಹೋಗಿರುತ್ತೆ. ಇದು ನೋಡಿ ನಾನ್ ಸಿದ್ಧವಾಗಿ ಬಂದಿದ್ದೀನಿ. ಅದ್ ಸರಿ, ನಿನ್ ಸೊಸೆ ಸೀಮಂತನ ಯಾವಾಗ ಇಟ್ಕೊಂಡಿದ್ಯಾ? ಏನು ಸೀಮಂತನ? ನನ್ ಸೊಸೆಗ? ಚೆನ್ನಾಗಿ ಹೇಳ್ದೆ. ತವ್ರ ಮನೆಯಿಂದ ಒಂದು ವಾಯಿಲ್ ಸೀರೆ ತರಕ್ಕೂ ಗತಿ ಇಲ್ಲ. ಇಂಥ ದರಿದ್ರದೊಳಗೆ ಸೀಮಂತ ಬೇರೆ ಕೇಳು. ನಡಿಗೆ ಹೋಗೋಣ.
ಸಂದೇಹನೇ ಇಲ್ಲ, ನಾನೇ ರಂಗ, ಪಾಂಡುರಂಗ. ಅವಕಾಶ ಸಿಕ್ಕಿದಾಗ ಅಂದ ಚಂದನ ಅರ್ಧ ಕುಡಿಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ಬಾರಿಕ ಬೇಡ ರಂಗಣ್ಣ, ನಾನ್ ನಿಮ್ ತಂಗಿ ಇದ್ದಾಗೆ. ಅಣ್ಣ ತಂಗಿನ ಸಂಬಂಧ ಮನುಷ್ಯರಲ್ಲಿ ಮಾತ್ರ ಇರುತ್ತೆ, ಮೃಗಗಳಲ್ಲಿ ಇರೋದಿಲ್ಲ ರೇಖಾ. ಸ್ವಲ್ಪ ಹೊತ್ತು ನಾವು ಮೃಗನ್ ಕೊಟ್ರೆ ಮುಗೀತು. ಯಾಕವ್ರೆ ಏನಾಯ್ತು, ಯಾಕೆ ಹಾಕಿಸ್ಕೊಂಡ್ರಿ? ರಂಗ, ನನ್ ಶೀಲ ಹಾಳು ಮಾಡಕ್ ಬಂದಿದ್ದ ರಾಮಯ್ಯ. ರಂಗಣ್ಣವ್ರ ಬನ್ನಿ, ಬನ್ನಿ. ಏನಾಯ್ತು ರಂಗ? ಅದನ್ ಬಾಯಲ್ಲಿ ಹೇಳೋ ಮಾತಲ್ಲಕ್ಕ, ನಮ್ ಮನೆ ಮರ್ಯಾದೆ ಮಣ್ಣು ಪಾಲಾಗೋಯ್ತು. ನಿನ್ನ ಸೊಸೆ ನಮ್ ಮನೆ ಕೆಲಸದವನ್ ಜೊತೆ ಒಳಗಡೆ ಸರ್ಸಾಡ್ತಾ ಇದ್ದಾಳೆ. ನಿಜವೇನೋ? ಹೌದಕ್ಕ, ನೀವಿಬ್ರು ಅದನ್ನ ಕಣ್ಣಾರೆ ನೋಡಿ ಸಂತೋಷ ಪಡಿ ಬನ್ನಿ. ನೋಡಿ, ನೀವೇ ನೋಡಿದ್ರ? ಏನೇ, ಎಷ್ಟು ದಿವಸದಿಂದ ನಡೀತಾ ಇದೆ ಈ ಕೃಷ್ಣಲೀಲೆ? ಅತ್ತೆ, ನಾನ್ ಯಾವ ತಪ್ಪು ಮಾಡಿಲ್ಲ, ನನ್ನ ನಂಬಿ, ನನ್ನ ನಂಬಿ ಅತ್ತೆ. ನಿನ್ನ ನನ್ನ ತಂಗಿ ಅಂತ ತಿಳ್ಕೊಂಡಿದ್ದೆ. ಅವತ್ತೇ ನೀನ್ ನಿಮ್ ಜೊತೆ ಸರ್ಸಾಡ್ತಾ ಇದ್ದಾಗ ಬೇಡಮ್ಮ ಬೇಡ, ಈ ಮನೆ ಕೆಟ್ಟ ಹೆಸರು ತರಬೇಡ, ನೀನೊಂದ್ ಸಣ್ಣ ತಪ್ಪು ಮಾಡಿದ್ರು ನಮ್ಮ ಅಕ್ಕ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಅಂತ ಗಿಳಿ ಹೇಳ್ದಾಗ ಹೇಳಿದೆ. ಚಿತಿ, ನೀನಿಷ್ಟು ಕೀಳ್ಮಟ್ಟೆ ಕೇಳಿದ್ಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಾನ್ ನಿನ್ಗೇನ್ ದ್ರೋಹ ಮಾಡ್ದೆ ಅಂತ ಎಲ್ಲ ತಪ್ಪಾದ ನನ್ ತಲೆ ಮೇಲೆ ಹಾಕ್ತಿದ್ಯ. ಅತ್ತೆ, ನೀವಾದ್ರೂ ನನ್ನ ನಂಬಿ, ನನ್ ಹೊಟ್ಟೆಲಿರೋ ಮಗು ಸಾಕ್ಷಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಅತ್ತೆ. ನಾನು ನಿರಪರಾಧಿ ಅತ್ತೆ, ನಾನು ನಿರಪರಾಧಿ. ಹೌದು ದೊಡ್ಡವ್ರೆ, ಈ ರಂಗಣ್ಣನ ಕುಡ್ಬಿಟ್ ಬಂದು ಅವ ಅವ್ರನ್ನ ಕೆಡ್ಬೇಕು ನೋಡ್ದ. ಆಗ್ರಿ ಮನೆ ಹಾಕಿಡ್ದು ಬಿಟ್ಟೆ ಅಂತ ಹಿಂದು ಮನೆಗೆ ದ್ರೋಹವಾಗಿದ್ದೇನೆ. ನಾಲ್ಕು ದಿನ ಗಂಡ ಊರಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನಿನಗೆ ಬೇರೆ ಗಂಡಸಿನ ಸಹವಾಸ ಬೇಕಾಗುತ್ತೇನೆ. ನನ್ಗೇನು ಗೊತ್ತಿಲ್ಲ ಅತ್ತೆ, ನನ್ನ ನೋಡಿಬೇಡಿ. ಹೊಡಿಯೋದಲ್ಲ, ಹೋದ್ ಬಿಡ್ತೀನಿ. ಇದು ನೀನ್ ಮನೆ ಅಂತ ತಿಳ್ಕೊಂಡ್ಯೋ ಇಲ್ಲ ಸೂರ್ಯ ಅಂತ ತಿಳ್ಕೊಂಡ್ಯೋ? ನೀವ್ ಹಿಂಗ್ ರಾಜ್ಯಸಂಗೆ ಆ ಚಿಕ್ಕವನ್ನ ಹೊಡೆದು ಹೊಡೆದು ಚಿತ್ರ ಅಂತ ಕೊಡಕ್ಕಿಂತ ಒಂದೇ ನಮ್ಮ ತಾಯ್ಬಿಡಿ, ಅವ್ ಸಂತೋಷವಾಗಿರ್ಬೋದು. ನಮ್ಮ ಅಕ್ಕನ ರಾಕ್ಷಸಿ ಅಂತೇನೋ ಹಲಕ್ಕಾ ಪಟ್ಟಿ ಬಂದ್ರೆ ಹಿಂದ್ ಮನೆ ಕಳಿಸ್ತೀನಿ ಇವತ್ತು. ಮಗನೇ, ಒಂದ್ ಹೆಜ್ಜೆ ಮುಂದೆ ಇಟ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ಕಚ್ಚಡ ಬಡ್ಡಿ ಮಗನೇ, ಲೇ, ನಾನು ಒಬ್ಬ ತಂದೆ ಹುಟ್ಟಿರೋ ಮಗ ಕಣು. ನಿನ್ ಹಾಗೆ ಹೆಂಡತಿಗೂ ತಾಯಿಗೂ ವ್ಯತ್ಯಾಸ ಗೊತ್ತಿಲ್ದಿರೋ ಅಂತ ನಾಯಿ ಅಲ್ಲ ಕಣೋ. ಅವ್ರೆ, ಹಣಕ್ಕಾಗಿ ಹೆಣಾನು ಕಿತ್ಕೊಂಡ್ ತಿನ್ನೋ ಈ ನರ ರಾಕ್ಷಸರು ನಿಮ್ಮನ್ನ ಬದುಕೋಕ್ ಬಿಡಕ್ಕಿಲ್ಲ ಕಣ್ರವ. ತನ್ ಪಿಶಾಚಿಗಳಾಗಿರೋ ಇವ್ರ ಮನೇಲಿ ಸೊಸೆಯಾಗಿ ಬದುಕೋಕ್ಕಿಂತ ಹುಟ್ಟಿದ ಮನೆ ಸಾಯೋದು ಎಷ್ಟೋ ಮೇಲು ಕಂಡ್ರವ. ಬಂಡವ ಹೋಗೋಣ ನಿಮ್ ಮನೆ. ನಿನ್ನ ಸೊಸೆ ಇಂತ ನರ್ತೆಗೆಟ್ಟಳು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಲೋ ರಂಗ, ನಾವು ಕೊಟ್ಟಿರೋ ಚಿತ್ರ ಹಿಂಸೆಗೆ ಅವಳ ಗವಳೆ ಆತ್ಮಹತ್ಯೆ ಮಾಡ್ಕೋತಾಳೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವಳು ನಮ್ಮನ್ನೇ ಸಾಯಿಸ್ತಿದ್ದಾಳಲ್ಲೋ. ಅವಳ ಗವಳೆ ಸಾಯ್ಲಿಲ್ಲ ಅಂದ್ಮೇಲೆ ನಾವೇ ಅವಳಿಗೊಂದು ದಾರಿ ತೋರಿಸ್ಬೇಕು.
ನೀರು 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 ಕುಡಿಯಕ್ ನೀರ್ ಕುಡಿಯತ್ತೆ. ರಂಗ, ಅವಳ ಬಾಯಿಗೆ ಸ್ವಲ್ಪ ಆ ನೀರ್ ಹಾಕು, ಪುಣ್ಯ ಬರುತ್ತೆ. ಬರ್ತೀನಿ. ಅಮ್ಮ, ನೀರು. ಗಂಗಾ ಜಲಕ್ಕಿಂತ, ತುಳಸಿ ತೀರ್ಥಕ್ಕಿಂತ ಇದು ಪವಿತ್ರವಾದ ಜಲ. ಕುಡಿ, ದಾಹ ತೀರೋವರೆಗೂ ಕುಡಿ. ನೀವಾದ್ರೂ ಅವ್ರಿಗೆ ಹೇಳಿ ನನ್ನ ಸಾಯಿಸ್ಬೇಡಿ ಮಾವ, ನನ್ನ ಸಾಯಿಸ್ಬೇಡಿ. ಹೇಳಬೇಕು ಅಂತ ಇದ್ನಮ್ಮ, ಈಗ ನೀನ್ ಸಾಯ್ದೆ ಇದ್ರೆ ನನ್ನ ಮಗನ ಇನ್ನೊಂದು ಮದುವೆ ಮಾಡಕ್ಕಾಗಲ್ವಲ್ಲ. ನಿಮ್ ಮಗನಿಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂದ್ರೆ ಧಾರಾಳವಾಗಿ ಮಾಡಿ, ನಾನು ಅಡ್ಡ ಬರಲ್ಲ. ನಿಮ್ ಯಾರ ಕಣ್ಣಿಗೆ ಬೀಳ್ದಾಗೆ ದೂರ ದೂರ ಹೋಗಿ ಬದುಕೊಂತೀನಿ. ನನ್ನ ಸಾಯಿಸ್ಬೇಡಿ ಅತ್ತೆ. ದೂರ ಹೋಗ್ತೀಯ? ಈ ಬುದ್ಧಿ ವರದಕ್ಷಿಣೆ ಇಲ್ದೆ ಈ ಮನೆಗೆ ಬರೋಕ್ ಮುಂಚೆ ಎಲ್ ಹೋಗಿತ್ತೆ? ನನ್ ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ನನ್ನ ಬಿಟ್ಬಿಡಿ. ನಿಮಗ್ ಪುಣ್ಯ ಬರುತ್ತೆ, ಪುಣ್ಯ ಬರುತ್ತೆ. ನೀನು ನಿನ್ ಹೊಟ್ಟೆಲಿರೋ ಪಿಂಡನು ಸತ್ತ್ರೇನೆ ಕಣೆ, ನಮಗ್ ಪುಣ್ಯ ಸಿಗೋದು. ರಂಗ, ಿರುವ ಸಾಕ್ಷಿ ಆಧಾರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ರೇಖಾ ಆಕಸ್ಮಿಕ ಬೆಂಕಿ ಅಪಘಾತದಿಂದ ಮರಣ ಹೊಂದಿದ್ದಾಳೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ನಮಸ್ಕಾರ ದೀಕ್ಷಿತ್ರೆ. ದೀಕ್ಷಿತ್ರೆ, ನಿಮ್ಮನ್ನೇ. ಯಾರು, ಏನಾಗಬೇಕಾಯ್ತು? ನನ್ನ ಎರಡನೇ ಮಗಳಿಗೆ ಮದುವೆ ಮಾಡಬೇಕು ಅಂತಿದ್ದೀನಿ. ಮಗಳು ಮದುವೆ ಮಾಡ್ತಿದೀಯಾ? ನೀನ್ ಮಾಡ್ತಿರೋದು ಮಗಳ ಮದುವೆ ಅಲ್ಲ, ಮಗಳ ಮಾರಣ ಹೋಮ. ಬೇಡ ಬೇಡ, ಹೆಣ್ಣು ಮಗಳ ಕುತ್ತಿಗೆ ಕೊಯ್ಬೇಡ. ಮಗಳ ಮದುವೆ ಮಾಡೋ ಬದಲು ಹಾಳು ಬಾವಿಗೆ ತಳ್ಳು, ಹಾಳು ಬಾವಿಗೆ ತಳ್ಳು. ಏನ್ರಿ ಇದು, ಮಗಳ ಜಾತಕ ನೋಡಿದ್ರೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ರಲ್ಲ. ಏನು ಹೆಣ್ಮಗಳ ಜಾತಕನ? ಅಯ್ಯೋ ಹುಚ್ಚಪ್ಪ, ಅವಳ ಜಾತಕ ಅವಳ ಮದುವೆ ದಿನ ಪ್ರಾರಂಭವಾಗುತ್ತೆ. ಅವಳ ಅತ್ತೆ ಮಾವ ಅವಳ ಜಾತಕ ಬರೀತಾರೆ, ಅವ್ರು ಹೇಗೆ ಬರೀತಾರೋ ಹಾಗೇ ನಡೆಯುತ್ತೆ. ಇಷ್ಟು ವರ್ಷಗಳಿಂದ ಈ ವಿಷಯ ತಿಳ್ಕೊಳ್ಳದೆ ಜಾತಕ ಹೇಳಿ ಅನ್ಯಾಯವಾಗಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳು ಮಾಡಿಬಿಟ್ಟೆ. ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ, ಹೋಗಿ ಹೊರಟೋಗಿ ಇಲ್ಲಿಂದ, ಹೊರಟೋಗಿ. ಹೋಗ್ತೀವಿ ಬಿಡ್ರಿ. ಏನೋ ನೀವು ಬರ್ದಿದ್ದು ಬರ್ದ ಹಾಗೆ ನಡೆಯುತ್ತೆ ಅಂತ ನಾಲ್ಕು ಜನ ಹೇಳಿದಕ್ಕೋಸ್ಕರ ಹುಡ್ಕೊಂಬಂದ್ವು, ಅದಕ್ಕೆ ಯಾಕೆ ಇಷ್ಟೊಂದು ಹಾರಾಡ್ತೀರಿ? ನೋಡಿ ಏನು ತಿಳ್ಕೊಬೇಡಿ, ಅವ್ರ ಮಗಳನ್ನ ಕಳ್ಕೊಂಡಾಗಿಂದ ಮನಸ್ಸು ಕೆಟ್ಟ ಹೋಗಿ ಆ ರೀತಿ ಮಾತಾಡ್ತಿದ್ದಾರೆ. ಇಲ್ಲ ರತ್ನಮ್ಮ, ಇಲ್ಲ, ನನ್ನ ಮನಸ್ಸು ಕೆಟ್ಟಿಲ್ಲ. ಮದುವೆ ಆಗಿ ಹೋದ ಮಗಳು ಅತ್ತೆ ಮನೆ ಬಾಗಿಲು ತಟ್ಟಿದ್ರೆ ಅವ್ರು ತೆಗೆಯೋದು ಬೀದಿ ಬಾಗಿಲಲ್ಲಮ್ಮ, ಅವ್ರ ಮನೆ ಕಬ್ಬಲ್ ಪಟ್ಟಿಗೆ ಬಾಗಿಲು. ಬಂದ ಸೊಸೆ ಆ ಪೆಟ್ಟಿಗೆ ತುಂಬಾ ಹಣ ಒಡವೆ ತುಂಬಬೇಕು.
ಇಲ್ಲ ಅಂದ್ರೆ ಆ ಬಾಗಲೇ ಬೆಂಕಿಯಾಗಿ ಅವಳನ್ನ ಸುಟ್ಟು ಬೂದಿ ಮಾಡುತ್ತಮ್ಮ. ವರದಕ್ಷಿಣೆ ರಾಕ್ಷಸನಿಗೆ ಬಲಿಯಾಗುವ ಈ ಜನರನ್ನ ಹೆಚ್ಚಿಸಬೇಕು, ಅವರಿಗೆ ನಿಜ ಸ್ಥಿತಿ ಹೇಳಬೇಕು. ಮದುವೆಯಾಗಿ ಹೋದ ಮಗಳ ದೇಹನೂ ಸಿಗಲಿಲ್ಲ ಅನ್ನೋ ನಗ್ನ ಸತ್ಯನ ಹೇಳಬೇಕಮ್ಮ, ಹೇಳಬೇಕು ಹೇಳಬೇಕು ಹೇಳಬೇಕಮ್ಮ. ಅಣ್ಣ ಅದಕ್ಕೆ ಸಾಯ್ಲಿಲ್ಲ. ಎಲ್ಲಡಿದ್ರೆ ಯಾವ ವಿಷಯನು ಯಾರ ಹತ್ರ ಹೇಳಲ್ಲ ಅಂತ ಭಾಷೆ ಕೊಡಮ್ಮ. ಸುಮತಿ ಯಾಕಮ್ಮ ಅದಕ್ಕೆ ಸಾಯ್ಲಿಲ್ಲ ಅಂತ ಅರ್ಧಕ್ಕೆ ನಿಲ್ಸ್ಬಿಟ್ಟೆ? ಅದಕ್ಕೆ ಸತ್ತಿಲ್ಲ ಅಣ್ಣ, ಬದುಕೇ ಇದ್ದಾಳೆ, ನಮ್ಮ ಮನೆಯಲ್ಲೇ ನಗ್ನಗ್ತಾ ಇದ್ದಾಳೆ. ನೀನು ನಗ್ನಗ್ತಾ ಇರ್ಬೇಕಣ್ಣ ಪ್ಲೀಸ್. ಸುಮತಿ ಆಗ್ಲಮ್ಮ, ನಗ್ನಗ್ತಾನೆ ಇರ್ತೀನಿ, ನಗ್ತಾನೆ ಇರ್ತೀನಮ್ಮ. ಏನು ಮಗಿತ ಸ್ವಲ್ಪ ಹೀಗ್ ಬರ್ತೀರಾ? ಆ ಶೋರ್ ಶೋರ್. ಏನಮ್ಮ ವಿಷಯ? ನಿಮ್ ಹತ್ರ ನನ್ ಮನಸ್ನಲ್ಲಿರೋ ಆಸೆನ ಹೇಳೋಣ ಅಂತ ಬಂದಿದ್ದೀನಿ, ಅದನ್ನ ನೆರವೇರಿಸ್ಕೊಡ್ತೀರಾ ಡ್ಯಾಡಿ? ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ, ಅದೇನ್ ಹೇಳಮ್ಮ. ಆದ್ರೆ ಇವತ್ತಾಗೋಲ್ಲ ಅಂತೀರೇನೋ ಅಂತ ಅನುಮಾನ ಬಂದಿದೆ, ನೀವು ಪ್ರಾಮಿಸ್ ಮಾಡಿದ್ರೆ ಹೇಳ್ತೀನಿ. ಓಹೋ, ಪ್ರಾಮಿಸ್? ನಾನ್ ಮದ್ವೆ ಮಾಡ್ಕೋತೀನಿ ಡ್ಯಾಡಿ. ನೀನು ಮದ್ವೆ ಮಾಡ್ಕೋತೀಯ? ನಿಜವಾಗ್ಲೂ ಹೇಳ್ತಿದ್ಯಮ್ಮ ಮದ್ವೆ ಮಾಡ್ಕೋತೀಯ? ಏ ಭೀಮಾ ರಂಗ, ಬೇಸ್ಮಿ ರೆಡಿ ಮಾಡೋ, ನಮ್ ಗೀತ ಮದ್ವೆ ಮಾಡ್ಕೋತಾಳಂತೆ. ನನಗೆ ಸ್ವರ್ಗ ಸಿಕ್ಕಷ್ಟು ಸಂತೋಷ ಆಗ್ತಾ ಇದೆಯಮ್ಮ. ನೋಡು, ಈಗಲೇ ನಿಶ್ಚಿತಾರ್ಥ ಮಾಡ್ಬಿಡ್ತೀನಿ. ನಿಶ್ಚಿತಾರ್ಥ ಯಾಕೆ, ಮದ್ವೆನೆ ಮಾಡ್ಬಿಡ್ತೀನಿ. ಹುಡುಗ ಯಾರು ಹೇಳಮ್ಮ? ಹೇಳಮ್ಮ. ರೇಖಾ ಗಂಡ ಶ್ರೀಧರ್. ಯಾಕ್ ಡ್ಯಾಡಿ ಇಷ್ಟು ದಿವಸ ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೊಂತ ಬೀಡಿಸ್ತಿದ್ರಿ? ಈಗ ನಾನೇ ಮದ್ವೆಗೆ ಒಪ್ಕೊಂಡ್ರು ಏನು ಮಾತಾಡ್ದೆ ಹಾಗೆ ನಿಂತ್ಬಿಟ್ರಲ್ಲ. ಇನ್ನೇನಮ್ಮ ಮಾಡ್ಲಿ, ಇನ್ನೇನು ಮಾಡ್ಲಿ, ಆದಷ್ಟು ಬೇಗ ನಿನ್ನ ಮದ್ವೆ ಮಾಡ್ಬೇಕು ಅಂತ ಸದಾ ಹಂಬಲಿಸ್ತಾ ಇದ್ದೆ. ತಾಯಿನ ಕಳ್ಕೊಂಡ ನಿನ್ನ ಮನಸ್ಸಿಗೆ ಎಲ್ಲಿ ಆಘಾತ ಆಗುತ್ತೋ ಅಂತ ತಾಯಿ ತಂದೆ ಎರಡು ಸ್ಥಾನದಲ್ಲೂ ನಿಂತು ನಿನ್ನ ಪ್ರೀತಿಯಿಂದ ಬೆಳೆಸ್ದೆ. ನಂದಗೋಗಲ್ದಂತ ಮನೆಗೆ ನೀನು ಸೊಸೆಯಾಗಿ ಹೋಗಿ ಸುಖವಾಗಿ ಬಾಳೋದನ್ನ ಈ ಕಣ್ಣಾರ ನೋಡ್ಬೇಕು ಅಂತ ಆಸೆ ಪಟ್ಟೆ. ಅದರಿಂದ ತಪ್ಪ ಅಮ್ಮ, ತಪ್ಪ. ಕಂಡು ಕಂಡು ಆ ನರಕದ ಕೂಪಕ್ಕೆ ನಿನ್ನನ್ನು ತಳ್ಳಿ ನೀನು ಕಣ್ಣೀರಿನಲ್ಲಿ ಕೈ ತೊಳೆಯೋದನ್ನ ನಾನು ನೋಡ್ತಾ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ಯಮ್ಮ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾನೇ ಮದುವೆಗೆ ಒಪ್ಪಲ್ಲ, ಒಪ್ಪೋದು ಇಲ್ಲ. ನನ್ನ ಆಸೆ ನೆರವೇರಿಸ್ಕೊಡ್ತೀನಿ ಅಂತ ಭಾಷೆ ಕೊಟ್ಟು ಈಗಾಗಲ್ಲ ಅಂತೀರ ಡ್ಯಾಡಿ? ಮಗಳ ಯೋಗಕ್ಷೇಮಕ್ಕಿಂತ ನಾನು ನಿನಗೆ ಕೊಟ್ಟಿರೋ ಭಾಷೆ ದೊಡ್ಡದೇನಲ್ಲಮ್ಮ. ನೀವಿಷ್ಟೊಂದು ಸ್ವಾರ್ಥಿ ಅಂತ ನನಗೆ ಗೊತ್ತಿರಲಿಲ್ಲ. ಹೌದಮ್ಮ, ನಾನು ಸ್ವಾರ್ಥಿನೇ. ರೇಖಾಳಗಾದ ಅನ್ಯಾಯದ ಪ್ರತೀಕಾರ ಅಂತ ತೀರಿಸ್ಕೊಳ್ಳಕ್ಕೆ ನನ್ನ ಹೆತ್ತ ಮಗಳ ಕುತ್ತಿಗೆನ ಆ ರಾಕ್ಷಸಿ ಅತ್ತೆ ಕೈಲಿರೋ ಕತ್ತಿಗೆ ಬಲಿ ಕೊಡೋಕೆ
ನನಗ್ ಧೈರ್ಯ ಇಲ್ಲಮ್ಮ, ನನಗ್ ಧೈರ್ಯ ಇಲ್ಲ. ನೀವು ಒಬ್ಬ ಸಾಧಾರಣ ಮನುಷ್ಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಗೀತಾ, ಹೌದು ಡ್ಯಾಡಿ, ರಣರಂಗದಲ್ಲಿ ಸಾವಿರಾರು ಜನ ಶತ್ರುಗಳ ತುಪಾಕಿ ಗುಂಡಿಗೆ ಧೈರ್ಯದಿಂದ ಎದೆ ತೋರಿಸಿ ಶತ್ರುಗಳನ್ನ ಸದೆ ಬಡಿದ ಮೇಜರ್ ಮಹದೇವಯ್ಯ ನಮ್ ತಂದೆ ಅಂತ ಇಷ್ಟು ದಿನ ಹೆಮ್ಮೆ ಪಡ್ತಾ ಇದ್ದೆ. ಆದ್ರೆ ಈ ದಿನ ಕೇವಲ ಮೂರು ಜನರ ಅಟ್ಟಹಾಸ ಅಡಗಿಸೋಕೆ ಮಗಳ ಬೆನ್ ತಟ್ಟಿರೋ ನಿಮ್ಮ ಹೇಳಿತನ ನೋಡಿ ತಲೆ ತಗ್ಗಿಸ್ಬೇಕಾಗಿದೆ. ಗೀತಾ, ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ನನ್ನ ಅಮ್ಮನ್ನು ಬಿಟ್ಟು ನೀವು ರಣರಂಗಕ್ಕೆ ಹೋಗೋವಾಗ ಅಮ್ಮ ನಿಮ್ ಹಣೆ ಕುಂಕುಮ ಇಟ್ಟು ಆರ್ತಿ ಎತ್ತಿ ಕಳ್ಸಿಕೊಟ್ಲೆ ಹೊರತು ನಿಮ್ ಹಾಗೆ ಭಯ ಪಡ್ಲಿಲ್ಲ ಡ್ಯಾಡಿ. ಅದು ದೇಶಕ್ಕೋಸ್ಕರ ಹೋರಾಟ ಕಣಮ್ಮ. ಇದು ಅಷ್ಟೇ, ಆದಿ ಕಾಲದಿಂದ ಹೆಣ್ಣಿಗಾಗ್ತಾ ಇರೋ ಅನ್ಯಾಯದ ವಿರುದ್ಧ ಹೋರಾಟ. ರೇಖಾನ ಜೀವಂತವಾಗಿ ಸುಟ್ಟ ಆ ಕೊಲೆಪಾತಕರನ್ನ ಶಿಕ್ಷಿಸಬೇಕು ಅನ್ನೋ ತಳಲಾಟ. ನಿಮ್ಮ ಮಗಳಾಗಿ ಈ ಹೋರಾಟದಲ್ಲಿ ಗೆಲ್ತೀನಿ ಅನ್ನೋ ಧೈರ್ಯದಿಂದ ಈ ನಿರ್ಧಾರಕ್ಕೆ ಬಂದೆ. ಈ ಮದ್ವೆಗೆ ಒಪ್ಕೋತಿರೋ ಇಲ್ಲ ತಗೊಂಡಿಯಾಗಿ ನನ್ನ ನೀ ಮನೇಲೆ ಇಟ್ಕೋತಿರೋ ನೀವೇ ನಿರ್ಧಾರ ಮಾಡಿ. ಗೀತಾ ನಿಂತ್ಕೊಮ್ಮ. ಒಬ್ಬ ಸಾಧಾರಣ ಹೆಣ್ಣು ಮಗಳ ತಂದೆಯಾಗಿ ಆಲೋಚನೆ ಮಾಡದ್ನೆ ಹೊರತು ಅನ್ಯಾಯ ಅಕ್ರಮಗಳನ್ನು ಎದುರಿಸೋ ಧೈರ್ಯ ಸ್ಥೈರ್ಯ ತುಂಬಿದ ಹೆಣ್ಣು ಮಗಳ ತಂದೆಯಾಗಿ ಯೋಚನೆ ಮಾಡ್ಲಿಲ್ಲಮ್ಮ. ಆಗ್ಲಮ್ಮ, ನಿನ್ನಿಷ್ಟದ ಹಾಗೆ ಆ ಶ್ರೀಧರ ಜೊತೆ ನೀನು ಮದುವೆ ಮಾಡ್ತೀನಮ್ಮ. ಡ್ಯಾಡಿ, ನಿಮ್ಮಂಥ ತಂದೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದ್ರೆ ಈ ದೇಶದಲ್ಲಿ ವರದಕ್ಷಿಣೆ ಅನ್ನೋ ಹೆಸರೇ ಇರೋದಿಲ್ಲ, ಖಂಡಿತ ಇರೋದಿಲ್ಲ. ನೀನು ತಪ್ಪು ತಿಳ್ಕೊಂಡಿದೀಯಮ್ಮ. ಈ ವರದಕ್ಷಿಣೆ ಅನ್ನೋ ರಾಕ್ಷಸನ್ನ ಸಂಹಾರ ಮಾಡಬೇಕಾದ್ರೆ ನನ್ನಂಥ ತಂದೆ ಒಬ್ಬ ಸಾಲ್ದಮ್ಮ, ಗಂಡದೆ ಇರೋ ನಿನ್ನಂತ ಹೆಣ್ಮಕ್ಳು ಬರ್ಬೇಕು. ವರದಕ್ಷಿಣೆ ತರಲಿಲ್ಲ ಅಂತ ಕಣ್ಣು ಕೆಂಪಗೆ ಮಾಡ್ಕೊಳ್ಳೋ ಅತ್ತೆಯ ಕಣ್ಗುಡ್ಡೆ ಕಿತ್ತು ಹಾಕುವಂತ ಸೊಸೆರ್ ಬರ್ಬೇಕು. ತಾಳಿ ಕಟ್ಟದ ಕೂಡ್ಲೆ ತಲೆ ತಗ್ಸೋ ಪ್ರತಿಯೊಬ್ಬ ಹೆಣ್ಣು ಮಗಳು ಈ ವರದಕ್ಷಿಣೆ ಶೋಷಣೆನ ನಿರ್ಮೂಲ ಮಾಡು. ಭದ್ರಕಾಳೆ ಆಗ್ಬೇಕಮ್ಮ, ಭದ್ರಕಾಳೆ ಆಗ್ಬೇಕು. ಈ ಸಲ ನನ್ನ ಮದುವೆ ಅನ್ನೋ ಮಾತು ಎತ್ಬೇಡಿ ಪ್ಲೀಸ್. ಹಾಗಂದ್ರೆ ಹಾಗಪ್ಪ, ಇರೋ ಮಗನ್ನ ಕೊನೆವರೆಗೂ ಇದೇ ತರ ನೋಡ್ಕೊಂಡು ಸಾಯ್ಬೇಕೇನ್ ನಾವು? ಹಠ ಮಾಡ್ಬೇಡವೋ, ನಿಮ್ ತಾಯಿ ಮಾತು ಕೇಳು, ಒಪ್ಕೊಳ್ಳಪ್ಪ. ಅಪ್ಪ, ನನ್ನ ಹೃದಯದಲ್ಲಿ ರೇಖಾಗಿರೋ ಸ್ಥಾನನ ಇನ್ನೊಬ್ರು ಕೊಡ್ಲಾರೆ ಅಪ್ಪ, ಇನ್ನೊಬ್ರು ಕೊಡ್ಲಾರೆ. ಸಿದ್ರ, ತಂದೆ ತಾಯಿಗಳ ಮನಸ್ಸು ನೋಯಿಸ್ಬಿಡ್ವೋ. ನಮ್ಮ ರೇಖಾ ಸ್ನೇಹಿತೆ ಗೀತಾ ನಿನ್ನೇ ಮದುವೆ ಮಾಡ್ಕೋಬೇಕು ಅಂತ ಪಟ್ಟ ಘಾಟ ಹಿಡಿದು ಕೂತ್ಬಿಟ್ಟಿದ್ರು ಕಣೋ. ನಿನ್ನ ಮತ್ತೆ ಮನುಷ್ಯನಾಗಿ ಮಾಡಿ ಸತ್ತಿರ ನಮ್ಮ ರೇಖಾ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಅಂತ ಎಷ್ಟೊಂದು ಆಸೆ ಪಡ್ತಿದ್ದಾಳೆ ಗೊತ್ತೇನೋ. ಒಪ್ಕೊಳ್ಳೋ, ಒಪ್ಕೊಳ್ಳೋ. ಹೌದು ಕಣೋ, ಆಗ ನೀನು ಸುಖವಾಗಿರ್ಬೇಕು ಅಂತಾನೆ ನೀನ್ ಹೇಳಿ ಸಂಬಂಧಕ್ಕೆ ಒಪ್ಕೊಂಡೆ. ಈಗ್ಲೂ ನೀನ್ ಸುಖವಾಗಿರ್ಬೇಕು ಅಂತ ತಾನೇ ಇನ್ನೊಂದು ಮದುವೆ ಮಾಡ್ಕೊಂತ ಬೇಡ್ಕೊತಿದ್ದೀನಿ. ನೀನ್ ಆಗಲ್ಲ ಅಂದ್ರೆ ನನ್ ಮೇಲೆ ಆಡೆ. ಅಮ್ಮ, ಹೆತ್ತವ್ರ ಮನಸ್ಸು ನೋಯಿಸ್ಬಾರ್ದಪ್ಪ. ಒಪ್ಕೊಳ್ಳೋ ಶ್ರೀಧರ, ಒಪ್ಕೊಳ್ಳೋ, ಒಪ್ಕೊಳ್ಳೋ ಶ್ರೀಧರ, ಒಪ್ಕೊಳ್ಳೋ. ಸರಿ ಸರಿ, ನಿಮ್ಮಿಷ್ಟ ತಲೆ ಆಗ್ಲಿ. ಇಟ್ಕೊಂಡು ಒಳಗಡೆ ಬಾ. ಅತ್ತೆ ಮನೆಗೆ ಮೊದಲನೇ ಸಲ ಸೊಸೆ ಬರುವಾಗ ಬರಿಗಾಲಿಡೋದು ಶುಭ ಅಲ್ಲ ಅತ್ತೆ. ಅವಳು ತಂದಿರೋ ಚಿನ್ನದ ಉಡುಗೆಗಳು ಹೊಸಂದಾಟಿದ್ರೇನೆ ಒಳ್ಳೇದು. ನೋಡಿ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆಯಲ್ಲಮ್ಮ. ಇಷ್ಟೊಂದು ಒಡವೆಗಳೆಲ್ಲ ನಮ್ಗೆನಾ? ನಿಮಗೆ? ನಮ್ಮನೆ ಮಹಾಲಕ್ಷ್ಮಿ, ವರಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಬಲಗಾಲಿಂದ ಅಕ್ಕಿ ಸೇರ್ನವದ್ದು. ಒಳಗಡೆ ಬಾ ಅಮ್ಮ. ಅಕ್ಕಿ ತುಂಬಿರೋ ಸೇರಲ್ಲಾತೆ, ಚಿನ್ನದ ಕಾಸಿರೋ ಸೇರು. ಚಿನ್ನದ ಕಾಸ? ಅಕ್ಕ ಅದನ್ನ ಹಿಡ್ಕೊಂಡು ಕುಡ್ಕೊಂಡ್. ಅದು ನಮ್ಮನೆ ಇಲ್ವಲ್ಲಮ್ಮ. ನೀವೇನು ಯೋಚನೆ ಮಾಡ್ಬೇಡಿ, ಅದನ್ನ ನಮ್ಮನೆಯಿಂದಾನೆ ತಂದಿದ್ದೀನಿ. ಹಾ, ನಿಮ್ಮನೆಯಿಂದ? ಹೌದತ್ತೆ. ಬಂಗಾರಮ್ಮ. ಮಹಾಲಕ್ಷ್ಮಿ, ಇದನ್ನ ಬಲಗಾಲಿಂದ ಒದ್ದು ಒಳಗಡೆ ಬಾ ಅಮ್ಮ. ಸಾಕ್ಷಿ, ನನ್ ಸೊಸೆ ಬಂಗಾರ ತೊಟ್ಟಲಲ್ಲಿ ಬೆಳೆದಳು. ಎಡಗಾಲ ಆದ್ರೇನು ಬಲಗಾಲ ಆದ್ರೇನು,
ಬಂಗಾರ ಸೊಸೆ ಕಡೆ ತೂಕ ಜಾಸ್ತಿ ತಡ್ಕೋಬೇಕು. ಬಡ್ರಿ ಅಕ್ಕ, ನಮ್ಮ ಅದೃಷ್ಟನೇ ಅದೃಷ್ಟ, ಇದೆಲ್ಲ ನಮ್ಗೆ ಅಲ್ವಾ? ಹೌದು ಕಣ. ಅದಕ್ಕೆ ಕಣ ಬಂಗಾರದಲ್ಲಿ ಬರ್ತೀನಿ. ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಮ್ಮ. ಬೇಡಿ ಅದಕ್ಕೆ, ನನ್ ಕೈ ಒಳ್ಳೇದಲ್ಲ, ನೀವೇ ಹಚ್ಚಿ. ಯಾಕಮ್ಮ? ರೇಖಾ ಅದಕ್ಕೆ ಮೊದಲನೇ ದಿನ ಈ ಮನೆಗ್ ಬಂದಾಗ ಕರ್ಪೂರನ ನಾನೇ ಹಚ್ಚಿದ್ದು. ಅದಕ್ಕೆ ಅಂತ ಕಾಣುತ್ತೆ ದೇವ್ರಂತ ಅದಕ್ಕೆ ಸತ್ ಹೋದ್ರು. ಈ ಅದಕ್ಕೆ ಕೂಡ ಸತ್ ಹೋಗ್ತಾಳೆ ಅಂತ ಭಯನ? ಈ ಅದಕ್ಕೆ ಅಷ್ಟು ಸುಲಭವಾಗಿ ಸಾಯೋಳಲ್ಲಮ್ಮ. ಪರವಾಗಿಲ್ಲ, ನೀನೇ ಹಚ್ಚು. ರೇಖಾ, ಈ ಬಹುಮಾನನ ಇಬ್ರು ಹಂಚ್ಕೊಳ್ಳಿ ಅಂತ ಆವತ್ ಪ್ರಿನ್ಸಿಪಾಲ್ ಹೇಳಿದ್ರು. ಆದ್ರೆ ಇವತ್ತು ಈ ಬಹುಮಾನದ ಜೊತೆಗೆ ಗಂಡನನ್ನು ಹಂಚ್ಕೋಬೇಕಾಗ್ ಬಂತು. ವಿಧಿ ಲೀಲೆ ಎಷ್ಟು ವಿಚಿತ್ರವಾಗಿದೆ ನೋಡಿದ್ಯಾ? ಏನಂದ್ರೆ, ಸತ್ತೋದ್ ರೇಖಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ರೇಖಾ ಸಾಯ್ಲಿಲ್ಲ ಗೀತ, ನಾನೇ ಅವಳನ್ನು ಕೊಂದ್ಬಿಟ್ಟೆ. ನೀವಾ? ಹೌದು ಗೀತ. ಆವತ್ ರೇಖಾ ಹೆರಿಗೆ ತವ್ರ ಮನೆಗೆ ಹೋಗ್ತೀನಿ ಅಂದಾಗ ಬೇಡ ಅಂತ ನಾನ್ ತಡಿದೇ ಇದ್ದಿದ್ರೆ ಬಹುಶಃ ಈಗ ಅವಳು ಬದುಕಿರ್ತಿದ್ಲೋ ಏನೋ. ಅವಳ ದೇಹ ಈ ಮನೇಲೇ ಸುಟ್ಟು ಬೂದಿ ಆಗ್ಬೇಕು ಅಂತ ಅವಳ ಹಣೆಯಲ್ಲಿ ಬರ್ದಿರೋವಾಗ ತವ್ರ ಮನೆಗೆ ಹೋಗೋಕೆ ಹೇಗ್ ಸಾಧ್ಯ? ಏನ್ರಿ, ಗರ್ಭಿಣಿಯಾಗಿದ್ದ ರೇಖಾ ಆ ಸಮಯದಲ್ಲೂ ಮನೆ ಕೆಲಸ ಮಾಡ್ತಿದ್ಲು ಅಂದ್ರೆ ಒಂದ್ ವೇಳೆ ನಿಮ್ ತಾಯಿ? ಗೀತಾ, ನಮ್ ತಾಯಿ ಒಳ್ಳೆತನದ ಬಗ್ಗೆ ಗೊತ್ತಿಲ್ಲದೆ ಸುಮ್ಮನೆ ಅವ್ರನ್ನ ದೂಷಣೆ ಮಾಡ್ಬೇಡ. ರೇಖಾನ ತನ್ನ ಹೊಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ರು. ಬೇಡ ಬೇಡ ಅಂತ ಅಮ್ಮ ಎಷ್ಟು ಸಲ ಹೇಳಿದ್ರು, ಅವ್ರ ಮಾತು ಕೇಳದೆ ರೇಖಾನೆ ಎಲ್ಲ ಕೆಲಸ ತಾನೇ ಮಾಡ್ತಾ ಇದ್ಲು. ಅಟ್ಲೀಸ್ಟ್ ಅಮ್ಮನ ಮಾತನಾದ್ರೂ ಕೇಳುತ್ತಿದ್ರೆ ಈ ಅಪಘಾತ ನಡೀತಿರ್ಲಿಲ್ಲ. ಇನ್ಫ್ಯಾಕ್ಟ್ ನಿನಗೊಂದು ವಿಷಯ ಗೊತ್ತಾ, ರೇಖಾ ಸತ್ತು ಗಳಿಗೆಯಿಂದ ಅಮ್ಮ ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಪಾಪ, ದಿನ ದಿನಕ್ಕೂ ಬಡವಾಗ್ತಾ ಇರೋ ಅತ್ತೆ ನೋಡಿದ್ರೆ ಆ ವಿಷಯ ಅರ್ಥ ಆಗುತ್ತೆ. ನೋಡಿ, ನೀವ್ ಹೀಗೆ ರೇಖಾ ಚಿಂತೆನೆ ಮಾಡ್ತಾ ಕೊರಗ್ತಾ ದಿನ ಕಳಿತಿದ್ರೆ ನಾನ್ ಮಾಡ್ಕೊಂಡ್ ಮದ್ವೆಗೆ ಅರ್ಥನೇ ಇಲ್ಲ. ಕತ್ಲಾದ್ ನಿಮ್ ಬಾಳದ ಬೆಳಕಾಗಿ ರೇಖಾ ಆತ್ಮಕ್ಕೆ ಶಾಂತಿ ಕೊಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಆಸೆಗಳು ನೆರವೇರ್ಬೇಕಾದ್ರೆ ನೀವ್ ಮತ್ತೆ ನಿಮ್ ಕೆಲ್ಸದ ಮೇಲೆ ಗಮನ ಕೊಟ್ಟು ಊರ್ಗ್ ಹೊರಡಿ ಪ್ಲೀಸ್. ಬಾಸುಮತಿ, ಏನ್ ಉದ್ಯೋಗನೋ ಏನೋ, ಮದುವೆ ಆಗಿ ಇನ್ನೂ 10-15 ದಿವಸ ಕೂಡ ಕಳೆದಿಲ್ಲ, ಆಗ್ಲೇ ಪ್ರಯಾಣ. ಶ್ರೀಧರ, ಒಂದ್ 10-20 ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಒಂದ್ ಒಳ್ಳೆ ಮನೆ ನೋಡಪ್ಪ. ಅಮಾವಾಸ್ಯೆ ಕಳೆದ ತಕ್ಷಣ ಗೀತನ್ ಕರ್ಕೊಂಡು ಹೋಗುವಂತೆ. ಏನತ್ತೆ, ನಾನ್ ನಿಮ್ಗೆ ಅಷ್ಟು ಬೇಜಾರು ಮಾಡಿದೀನ? ಆಗ್ಲೇ ನನ್ನ ನಿಮ್ ಮನೆಯಿಂದ ಕಳಿಸ್ಬೇಕು ಅಂತಿದ್ದೀರಲ್ಲ, ಯಾಕೆ? ಅಯ್ಯೋ ನನ್ನ ಬಂಗಾರ, ಎಲ್ಲಾದ್ರೂ ಉಂಟಾ? ನಿನ್ನ ಮನೆ ಬಿಟ್ಟು ಹೋಗೊಂದರ ಬಾಯಿಲಿ ಹುಳ ಬೀಳುತ್ತೆ. ಮೊದಲನೇ ಸೊಸೆ ಸತ್ ಹೋದ್ಲಲ್ಲ ಅಂತ ಹಗಲು ರಾತ್ರಿ ಕೊರಗಿ ಕೊರಗಿ ಎಷ್ಟು ಸಣ್ಣದಾಗ್ಬಿಟ್ಟಿದೀರ ಅತ್ತೆ. ಕಷ್ಟದಲ್ಲಿರೋ ನಿಮ್ಮನ್ ಬಿಟ್ಟು ಇವ್ರ ಜೊತೆ ಪಟ್ಟಣದಲ್ಲಿ ಸಂಸಾರ ಮಾಡ್ಬೇಕಾ? ಸಾಕ್ಷಾತ್ ದೇವತೆ ಆಗಿರೋ ನಿಮ್ ಸೇವೆ ಮಾಡೋದೇ ನನ್ ಜೀವನದ ಆಸೆ ಅತ್ತೆ, ದಯವಿಟ್ಟು ಬೇಡ ಅನ್ಬೇಡಿ. ಅಯ್ಯೋ ಅಯ್ಯೋ, ನನ್ನಮ್ಮ ನನ್ ತಾಯಿ, ಅತ್ತೆ ಮೇಲೆ ಎಷ್ಟು ಭಕ್ತಿನೇ ನಿನಗೆ. ನಾನ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಏನೋ. ಜನ್ಮದಲ್ಲಿ ಮಾಡಿರ್ಬೋದು ಕಣೆ, ಈ ಜನ್ಮದಲ್ಲೂ ನೀವೇನ್ ಕಮ್ಮಿ ಪುಣ್ಯ ಮಾಡಿದಿರಾ? ಪುಣ್ಯ ಮಾಡೋದು ಅಂದ್ರೆ ನಿಮ್ ಅತ್ತೆಗೆ ಹಸುವಿನ ಹಾಲು ಕುಡ್ದಂಗಮ್ಮ. ಶ್ರೀಧರ, ಪಾಪ ಪುಣ್ಯ ಅಂತ ಇಲ್ಲೇ ಇದ್ರೆ ಹೊತ್ತು ನೆತ್ತಿಗೇರಿ ಪಿತ್ತ ಕೆರಳತ್ತೆ, ಮೊದಲು ಹೊರಡು. ಹೋಗ್ಬರ್ತೀನಮ್ಮ. ಒಳ್ಳೆಯಪ್ಪ. ಮೀರಾ ಮೀರಾ ನಿವಾರ ಬಾರ, ಮೀರಾ ಮೀರಾ ನಿವಾರ ಬಾರ. ಮೀರಾದೇವಿ ಈಗೋ ಅಡ್ಡ ಬಿದ್ದೆ. ಮೀರಾದೇವಿ ಯಾರು ನೀನು? ನಾನೇ ಮಾಡಿ ಮನೆ ಮಲ್ಲಮ್ಮ ಇದಾರಲ್ಲ ಅವರ ಗಂಡ. ನಿನಗೆ ಎಂತ ಹೆಸರಿಲ್ಲವೇ ಗೋಪಾಲ? ಗೋಪಾಲ ಅಲ್ಲ, ಗೋವಿಂದ. ಗೋವಿಂದ? ಆಹಾ,
ಎಂಥ ಸುಂದರ ನಾಮಧೇಯ. ನೀವೇನ್ ನನ್ನ ಹೊಗಳ್ತಾ ಇದ್ದೀರೋ ತೆಗಳ್ತಾ ಇದ್ರೋ ಒಂದು ಅರ್ಥವಾಗ್ತಾ ಇಲ್ಲ. ನನ್ನ ಹೆಂಡತಿ ಪುರುಷತಿಲ್ದೆ ಮೀನಾಭಜನೆ ಮಾಡು ಹೋಗು ಅಂತ ಮನೆಯಿಂದ ಹೊರದಬ್ಬಿಟ್ರು. ಅದಕ್ಕೆ ಚಿಟಿಕೆ ಸಮೇತ ಬಂದ್ಬಿಟ್ಟೆ. ನಿರ್ಮಲ ಮನಸ್ಸಿನಿಂದ ಭಜನೆ ಮಾಡೋ ಭಕ್ತನಿಗಾಗಿ ಕಾದಿದ್ದೆ. ನಿನಗೆ ಸ್ವಾಗತ, ಸುಸ್ವಾಗತ. ಭಜನೆ ಮಾಡೋ ಮೀರಾ ಅಂದ್ರೆ 60-70 ವರ್ಷ ಇರಬಹುದು ಅಂತ ತಡವಾಗಿ ಬಂದ್ಬಿಟ್ಟೆ. ಇಲ್ಲಿ ಬಂದು ನೋಡಿದ ಮೇಲೆ ಅರ್ಥವಾಯ್ತು, ನಾನು ತಡವಾಗಿ ಬಂದು ಎಷ್ಟು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತ ಗೊತ್ತಾಯ್ತು. ಭಜನೆ ಮಾಡೋಣವೇ. ಏಕಾಂತ ಭಜನೆಗೆ ಈ ಮಂದಿರವಲ್ಲವೋ ಗೋವರ್ಧನಗಿರಿಯ ಗೋವಿಂದ. ಲಿಂಗಪ್ಪ, ಭಜನೆಯ ಮಂದಿರಕ್ಕೆ ದಾರಿ ತೋರಿಸಪ್ಪ. ಧನ್ಯನಾದೆ ಮೀರಾದೇವಿ. ದಯಮಾಡಿ. ಆಹಾ ಆಹಾ ಆಹಾ, ಇದೇನು ಭಜನೆ ಮಂದಿರವೋ ಅಥವಾ ಇಂದ್ರನ ಅಂತಃಪುರವೋ? ಆಹಾ ಆಹಾ ಮೀರಾದೇವಿ, ಭಜನೆ ಶುರು ಮಾಡೋಣವೇ. ಸ್ವಲ್ಪ ತಾಳೋ ಭಾಗವತ, ಕೃಷ್ಣಯ್ಯ ಕರೆಯುತ್ತಿದ್ದಾನೆ. ಕಡ್ಲೆಕಾಯಿ ಕೃಷ್ಣ ಇಲ್ಲಿ ಯಾಕೆ ಬಂದ? ಕಡ್ಲೆಕಾಯಿ ಕೃಷ್ಣನಲ್ಲವೋ ಗೋವಿಂದ, ಇವನು ನಂದ ಗೋಕುಲದ ಯಶೋದೆಯ ಮಗ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನೇ. ಕೃಷ್ಣ 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 ಕೃಷ್ಣ. ಏನು ಕೃಷ್ಣಯ್ಯ, ಇಲ್ಲಿಗೆ ಬಂದಿರುವ ಗೋವಿಂದನೊಂದಿಗೆ ಮಾತನಾಡುವೆಯ? ಆಗಲಿ ಗೋವಿಂದ. ಬಂದ ಕೃಷ್ಣ ಪರಮಾತ್ಮ ನಿನ್ನ ಬಳಿ ಮಾತನಾಡಬೇಕಂತೆ. ಮಾತಾಡೋ ಸುಂದರವದನ ಗೋವಿಂದ. ಕೃಷ್ಣ ಪರಮಾತ್ಮ ನನ್ನ ಹತ್ರ ಮಾತಾಡ್ಬೇಕಂತ. ಕೊಡಿ 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 ಸ್ವಾಮಿ. ಪರಮಾತ್ಮ ನಾನು ಗೋವಿಂದ. ಗೋವಿಂದ ಭಕ್ತ ಸ್ವಾಮಿ, ನಿನ್ನೆದುರಿಗಿರುವ ಆ ಮೀರಳನ್ನು ಯಾರೆಂದು ತಿಳಿದಿರುವೆ? ಇನ್ನು ತಿಳ್ಕೊಂಡಿರುವಲ್ಲ ಸ್ವಾಮಿ. ಇಷ್ಟೊಂದು ಮರವೇ ಏತಕ್ಕೋ ನಂದರ ಕಂದ ಗೋವಿಂದ? ಹಿಂದಿನ ಜನ್ಮದಲ್ಲಿ ನಿನ್ನನ್ನು ಪ್ರೇಮಿಸಿ ನಿನ್ನೊಡನೆ ಮದುವೆಯಾಗಿ ಸಂಸಾರ ಮಾಡಲಾರದೆ ಹೋದ ಆ ನತದೃಷ್ಟಿ ಈ ತಾರಾಮಣಿ. ಆ ತಾರಾ ಈ ಮೀರಾಣ ಯಾಕೆ ಸಂಸಾರ ಮಾಡಲಿಲ್ಲ ಸ್ವಾಮಿ? ಮದುವೆಯ ದಿನ ನೀನು ಕೊಡುತ್ತೇನೆಂದು ಹೇಳಿದ ಒಡವೆಗಳನ್ನು ಕೊಡಲಿಲ್ಲವಲ್ಲ, ಆ ಕಾರಣದಿಂದ ಅವರಪ್ಪ ಅವಳನ್ನು ನಿನ್ನ ಜೊತೆ ಸಂಸಾರ ಮಾಡಲು ಕಳಿಸಲಿಲ್ಲ. ನಿನ್ನ ಮೇಲಿನ ಅತಿಯಾದ ಆಸೆಯಿಂದ ಅವಳು ಯಮುನಾ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳೋ ಮಕರಂದ. ಅಯ್ಯೋ ನನಗೋಸ್ಕರ ಪ್ರಾಣ ಬಿಟ್ಬಿಟ್ಲ? ಪ್ರಾಣ ಬಿಟ್ಟಳೆ ಹೊರತು ನಿನ್ನ ಮೇಲಿನ ಆಸೆ ಬಿಡಲಿಲ್ಲ. ಅದಕ್ಕಾಗಿ ಈ ಜನ್ಮದಲ್ಲಿ ಮೀರಾ ಎನ್ನುವ ಹೆಸರಿನಿಂದ ನಿನ್ನನ್ನು ಹುಡುಕಲು ಊರೂರು ತಿರುಗುತ್ತ ಬಹಳ ಕಷ್ಟಪಟ್ಟಳು, ಬಹಳ ಕಷ್ಟಪಟ್ಟಳು. ಸರಿ ಸರಿ ಪರಮಾತ್ಮ, ನಾನೆಲ್ಲ ಅವಳು ವಿವರವಾಗಿ ಹೇಳ್ಬಿಡ್ತೀನಿ. ಈಗ ನೀನು ತಲೆ ಹೊಡೆದುಕೊಂಡು ಹೇಳಿದರೂ ಗುರ್ತು ಸಿಗುವುದಿಲ್ಲ. ಅಯ್ಯೋ ಸ್ವಾಮಿ, ಅದಕ್ಕೆ ದಾರಿ ಏನು ಅಂತ ನೀವೇ ಹೇಳಿ ಪರಮಾತ್ಮ. ನಿನ್ನ ತಾರಾಮಣಿ, ನೀನು ಕಟ್ಟಿದ ಕರಿಮಣಿಯನ್ನು ಗುರ್ತಿಸಬೇಕಾದರೆ ನೀನು ಕೃಷ್ಣ ರೂಪಿಯಾಗಿ ಬಂದು ಆಕೆಯ ಮೈಯನ್ನು ಬಂಗಾರದ ಆಭರಣಗಳಿಂದ ಅಲಂಕರಿಸಬೇಕು. ಪರಮಾತ್ಮ ನಿನ್ನ ಆಜ್ಞೆ ಈಗಲೇ ನೆರವೇರಿಸ್ತೇನೆ, ಅಲ್ಲಿ ಏರ್ಪಾಡು ಈಗಲೇ ಮಾಡ್ತೇನೆ. ಹೊರಟು ಹೋಗುತ್ತಿರುವೆಯ ಬೆಳದಿಂಗಳ ಚೋರ ಗೋವಿಂದ? ಮೀರಾ, ಕೃಷ್ಣ ಪರಮಾತ್ಮ ನನಗೊಂದು ಕೆಲಸ ಕೊಟ್ಟಿದ್ದಾನೆ, ಅದನ್ನ ಈಗ ನಿನಗೆ ಹೇಳಿದ್ರೆ ಅರ್ಥವಾಗಲ್ಲ. ಮಾಡೇ ತೋರಿಸ್ತೀನಿ, ಹಿಡ್ಕೋ ತಂಬೂರಿ. ಕೃಷ್ಣ 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 ಜಯ ಜಯ ಕೃಷ್ಣ, 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 ಜಯ ಜಯ ಕೃಷ್ಣ. ಗೋವಿಂದ ಗೋವಿಂದ. ರಂಗ, ಈ ಪಟ್ಟಣದ ಅಡಿಗೆಗಳ ಹೆಸರು ಹಸಿ ಹೇಳು, ಸೊಸೆ ಬರಕ್ ಮುಂಚೆ ತಿಳ್ಕೊಂಡ್ಬಿಡ್ತೀನಿ. ಹೇಳ್ತೀನಿ ಕೇಳಿ ಬಾವಯ್ಯ. No. 1 ಗಂಜಿ ಗುಡಿಯ. ಗಂಜಿ ಗುಡಿನ? ಗಂಜಿ. No. 2 ಮುದ್ದೆ ಮಠರ್. ಓಹೋ ಮುದ್ದೆ ಮಾಂಸ? ಮುದ್ದೆ ಮಾಂಸ ಅಲ್ಲ, ಮುದ್ದೆ ಮಠರ್. ಮುದ್ದೆ ಮಠರ್ ಅವರೇಕಾಳು ಇರ್ತದ? ಅವರೇಕಾಳು ತೋರಿಕಾಳ ಅಲ್ಲ ಬಾವಯ್ಯ. ಮುದ್ದೆ ಮಠರ್. No. 3 ಬಿಂದೆ ಬಾಂಬ್. ಅಯ್ಯೋ ಬಾಮ ಬಾಂಬ್ ಅಲ್ಲ, ಬಿಂದೆ ಬಾಂಬ್ ಬಾಂಬ್. No. 4 ಚಂಬೆ ಕಾಳಿಯ. ಚುಂಬು ಕಾಳವನ? ಚುಂಬು ಕಾಳವ ಅಲ್ಲ ಬಾವಯ್ಯ, ಚಂಬೆ ಕಾಳಿಯ. ಚಂಬೆ ಕಾಳಿಯ ಪಟ್ಟದ ಅಡಿಗೆ ಅಂದ್ರೆ ಬಹಳ ದೊಡ್ಡ ಅಡಿಗೆ ತಿಳ್ಕೊಂಡಿದ್ದೆ. ಅವರು ನಮ್ಮಂಗೆ ಗಂಜಿ ಮುದ್ದೆ ಚೊಂಬು ಕೊಡ ಎಲ್ಲ ಇಟ್ಕೊಂಡವ್ರೆ. ಹೊತ್ತಾಯ್ತು, ನಿಮ್ಗೆಲ್ಲ ತುಂಬಾ ಹಸುವಾಗಿರ್ಬೇಕಲ್ಲ. ನಂಗೆ ಹಸುವಿಲ್ಲ. ಇದೀಗಿಲ್ದೇ ಇರ್ಬೋದು ಯಾರು, ನನಗೆ ದೊಡ್ಡ ಹೊಟ್ಟೆ ಹಸಿವಾಗ್ತಾ ಇದೆ, ಬೇಗ ಬಡಿಸಮ್ಮ. ಬೇಡ ಅಂತಂದ್ರು ಅಡಿಗೆ ಮಾಡಿದೀಯಾ, ಇನ್ನು ಬಡಿಸೋಕಂದ್ರೆ ನಿನ್ಗೆ ಯಾಕಮ್ಮ? ಹಾ ಅದೆಲ್ಲ ಆಗಲ್ಲ, ನಾನ್ ನನ್ ಕೈಯಾರ ಬಡಿಸ್ತೀನಿ, ನೀವ್ ನಿಮ್ ಕೈಯಾರ ತಿನ್ಬೇಕು, ನಾನು ಸುಮ್ತಿ ಆಮೇಲೆ ತಿಂತೀವಿ. ಸರಿಯಮ್ಮ. ಏನಾಯ್ದು ಗರಗಸ? ಇದು ಗರಗಸ ಪರಗಸ ಅಲ್ಲ ಬಾವಯ್ಯ, ಇದು ರಾಗಿ ಮುದ್ದೆನ ಅರ್ಧ ಮಾಡೋದು ಇದ್ರಲ್ಲ. ಲೋ ರಂಗ, ಇದೇನೋ ಚಾಕು, ಯಾರನ್ನ ಸಾಯಿಸೋಕ? ಸುಮ್ನಿರಕ, ನೀನ್ ಯಾವಾಗ್ಲೂ ಯಾರಾದ್ರೂ ಸಾಯಿಸೋ ಯೋಚನೆಲ್ಲೇ ಇರ್ತೀಯ. ಸಿಟಿನಲ್ಲಿ ನಮ್ ತರ ಬರಿಗೆ ಹೇಳ್ತೀನಲ್ಲ, ಬರಗಾಲ ಇದ್ರಲ್ಲೇ ತಿನ್ನೋದು. ಇದ್ರಲ್ಲ ನಾಲ್ಗೆ ಚುಚ್ಕೊಂಡ್ರೆ ಏನು ಚುಚ್ಚೋದಿಲ್ಲ, ನಾನ್ ತಿಂತೀನಿ, ನನ್ ನೋಡಿ ನೀರ್ ತಿನ್ನಿ. ಬಿಡಪ್ಪ
ಏನಾಯ್ತು? ಕುಡಿಯಕ್ಕೆ ಕುದಿಯೋದಿಲ್ಲ ಈಗ. ಎಲ್ಲೆಲ್ಲೂ ಮೆದುಳು ಜ್ವರ ಜಾಸ್ತಿ ಆಗ್ಬಿಟ್ಟಿದೆ ಇದ್ದವ್ರಿಗೆ. ಆರೋಗ್ಯ ಕೊಳ್ಳೆದು ಅಂತ ಸಿಟಿನಲ್ಲಿ ಎಲ್ಲರೂ ಇದನ್ನೇ ಕುಡಿಯೋದು. ಮರಳತಾ ಇದೆಯಲ್ಲ. ಸುಮ್ನೆ ತಿನ್ರಿ, ಹೊಸೆ ನೋಡಿದ್ರು ಕೋಪ ಮಾಡ್ಕೋತಾಳೆ. ಅತ್ತೆ ಚೆನ್ನಾಗಿದ್ಯಾ? ಅಯ್ಯೋ ತುಂಬಾ ಚೆನ್ನಾಗಿದ್ಯಮ್ಮ, ನನ್ನ ಜನ್ಮದಲ್ಲೇ ಇಂಥ ರುಚಿನೇ ನೋಡಿರ್ಲಿಲ್ಲ. ಮಾವಯ್ಯ ಇದ್ರ ಹೆಸರು? ಅಲ್ಲ ಅಲ್ಲ, ಬಿಂದೆ ಬಾಬು. ಬಂದೆ ಒಂದ್ ನಿಮಿಷ. ಸರಿ ತಮ್ಮಯ್ಯ, ಅನ್ನನೇ ತರ್ಲಿಲ್ವಲ್ಲೋ. ಅಕ್ಕ ಇದೆಲ್ಲ ತಿನ್ನುವಾಗ ಅನ್ನ ತಿನ್ನಬಾರ್ದು. ಅದು ಬೇರೆನಾ? ಮಳೆ ನೀರು ನನ್ ಗಂಟ್ಲು ಹೌದು. ಯಾಕತ್ತೆ ಅಡಿಗೆ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದ್ಯಮ್ಮ, ನಾನೆಷ್ಟು ಪ್ರೀತಿಯಿಂದ ಮಾಡಿದ್ದೀನಿ. ಒಂದ್ ಚೂರು ಬಿಡದೆ ಎಲ್ಲ ತಿನ್ ಮುಗಿಸ್ಬೇಕು. ನೀವು ಪೂರ್ತಿ ತಿನ್ನೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಇದೇನ್ ಚಪಾತಿ ಹಂಗೊಂದ್ ಕೊಡಲೆ ಕೊಡಲೆ. ಮೀರಾದೇವಿಯವರು ಒಳಗಿದ್ದಾರಾ? ಅವರ ದರ್ಶನಕ್ಕಾಗಿ ಬಂದಿದ್ದೇನೆ. ಈಗ ದರ್ಶನದ ವೇಳೆ ಮುಗಿದಾಗಿದೆ, ಇನ್ನೊಮ್ಮೆ ಬಾ. ಬಾನ್ನ, ಮುಂದಿನ ವಾರ ಮೀರಾದೇವಿಯವರು ಕ್ಯಾಂಪ್ ಮುಗಿದು ಮುಂದಿನ ಊರಿಗೆ ಹೋಗ್ತಾರೆ ಅಂತ ತಿಳಿತು, ಅದಕ್ಕೆ ಈಗಲೇ ದರ್ಶನ ಮಾಡಬೇಕು ಅಂತ ಬಂದೆ. ಖಂಡಿತ ಸಾಧ್ಯವಿಲ್ಲ, ಮೀರಾದೇವಿಯವರು ಈಗ ಏಕಾಂತ ಸೇವೆಯಲ್ಲಿದ್ದಾರೆ, ಯಾರಿಗೂ ಪ್ರವೇಶವಿಲ್ಲ. ಓ, ಅಮ್ಮನವರ ಏಕಾಂತ ಸೇವೆ ಅಷ್ಟೊಂದು ಸೀಕ್ರೆಟ್? ಆಯ್ತು ಬರ್ತೀನಿ ಬರ್ತೀನಿ. ಮುಖ ನೋಡು. ಗೋವಿಂದ 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 ಗೋವಿಂದ. ಏನು ಮೀರಾ? ಯಾರು ನೀನು? ನೀನು ಕುಡಿತಾ ಇರೋದು ನೀರಾ ಇಲ್ಲ ಬೀರಾ? ಲಿಂಗಪ್ಪ ಕೊಳ್ಳಪ್ಪ, ಸದ್ಯಕ್ಕೆ ಅವ್ರು ಯಾರು ಇಲ್ಲಿಲ್ಲಪ್ಪ. ಅಯ್ಯಯ್ಯೋ ಯಾರಾದ್ರೆ ನನ್ನ ಕಾಪಾಡಿ ಕಾಪಾಡಿ. ತಿಳ್ಸ್ಕೋಬೇಡ ಕಮಲಾಕ್ಷಿ, ಕೋಟ್ಯಾಧೀಶ್ವರ ಮೀರಾಬಾಯಿ ಅಂದ್ರೆ ನಾನು ಯಾರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಚಿಂತಾಮಣಿಯಲ್ಲಿ ಶ್ರೀಮಂತರ ಸುಪ್ಪಕ್ಕಿಯಲ್ಲಿ ಮಲಗುತ್ತಿದ್ದ ಅರಗಿಣಿ ಅಂತ ಈಗ ತಿಳಿತು. ನೀನು ಯಾರನ್ನು ನೋಡಿ ನಾನಂತ ತಪ್ಪು ತಿಳ್ಕೊಂಡಿದೀಯಾ? ನಾನು ಸಾಕ್ಷಾತ್ ಆ ಶ್ರೀಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಮಾತಾಡೋ ಭಕ್ತಿ ಮೀರಾದೇವಿ. ಕೃಷ್ಣಯ್ಯ, ಈ ಮನುಜನಿಗೆ ನಾನು ಯಾರು ಅಂತ ಸ್ವಲ್ಪ ತಿಳಿಸಯ್ಯ, ಕೇಳಯ್ಯ. ಕೊಡಯ್ಯ. ಎಲ್ಲವೋ ಮೂರ್ಖ ಮನುಜ, ಅವಳನ್ನು ಯಾರೆಂದು ತಿಳಿದಿರುವೆ? ಅವಳು ನನ್ನ ಪರಮ ಭಕ್ತೆ ಮೀರಾ. ಬಾಯಿ ಮುಚ್ಚೋ ಕುಳ್ ನನ್ನ ಮಗನೇ, ನತ್ತಿ ಮೇಲೆ ಒಂದು ಗುದ್ದಿದ್ರೆ ಭೂಮಿ ಒಳಗೆ ಹೂತೋಬೇಕು. ಇರೋ ಫೋನ್ ಕೆಳಗೆ. ಏನೇ ಆಟಿನ್ ರಾಣಿ, ಇಷ್ಟೇನ ಇನ್ನು ಏನಾದ್ರೂ ಇದೆಯಾ ಸೆಟಪ್? ಕೃಷ್ಣ ಕೃಷ್ಣ, ಈ ಊರಿನಲ್ಲಿ ಇಂಥ ವ್ಯಕ್ತಿ ಇರುವನೆಂದು ಗೊತ್ತಿರ್ಲಿಲ್ವಲ್ಲ. ತಮ್ಮ ಹೆಸರು ಪಾಂಡುರಂಗ. ಆಹಾ, ಶೃಂಗಾರ ಶ್ರೀರಂಗ, ನನ್ ಚರಿತ್ರೆ ನಿನ್ಗೆ ಗೊತ್ತಾಯ್ತು? ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಕಾಲಂಗ್ಲಾನೂ ಬಿಡದೆ ಕಾಲ್ನಡಿಗೆಲ್ಲೇ ನಡ್ಕೊಂಬಂದ ಭೂಪ ನಾನು. ಅಚ್ಚರೇ,
ನೀನೇ ನಿಲ್ಲು ಬಂದ ಅಂಗಡಿ ಓಪನ್ ಮಾಡ್ಬಿಟ್ಟಿದ್ಯಲ್ಲ. ನೀನು ಗೊತ್ತಿರೋ ನಿಜಾನ, ನಿನ್ನಲ್ಲೇ ಮುಚ್ಚಿಟ್ಕೊಂಡ್ರೆ ನನ್ನ ಶರೀರನೇ ಅಲ್ಲ, ನನ್ನ ಸಂಪಾದನೆಲೂ ಅರ್ಧ ಪಾಲು ನಿನಗೆ ನೈವೇದ್ಯವಾಗಿ ಕೊಡ್ತೀನಿ. ಓಹೋ, ನೀನು ಈ ರೂಟಲ್ಲಿ ಬಂದ್ಯಾ? ಹಣ ಹೆಣ್ಣು ಬಿಟ್ಟಿ ಸಿಗುವಾಗ ಬೇಡ ಅನ್ನೋನು ಕೆಟ್ಟ. ನಡಿಲಿ ಸೇವೆ, ಜೈ ಪಾಂಡುರಂಗ. ಕೊಂಚ ತಡವಾದರೂ ನಂದ ಗೋಕುಲದ ಬಾಗಿಲನ್ನು ತೆರೆದು ಬಂದಿಯಲ್ಲ, ಬಾ ಬಾ ಪಾಂಡುರಂಗ. ಅಯ್ಯೋ ದೇವ, ಪೂತ ಪೂತಿರಿ ಪಿಶಾಚಿ. ಅಯ್ಯೋ ಕಾಪಾಡಿ ಕಾಪಾಡಿ. ಅಯ್ಯೋ ಏನ್ರಿ ದೇವ್ವ, ಭೂತ ಪೂತಿನೇನ ನಾನು? ಅಮ್ಮಲ್ಲೋ ಲೇ, ಏನೇ ಇದು? ಮೈ ತುಂಬಾ ಈ ಚೀಲ ಹೊತ್ಕೊಂಡು ಎಷ್ಟು ಚಿಕ್ಕ ಹುಡುಗಿ ಅಂತ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಹೋಗ್ರಿ, ನಂಗ್ ನಾಚಿ ಆಗುತ್ತೆ. ಮತ್ತೆ ನನ್ ಸೊಸೆ ಇದನ್ನ ಬೆಂಗಳೂರಿಂದ ನನಗಾಗಿ ಪ್ರೀತಿಯಿಂದ ತಗೊಂಬಂದಿದ್ದಾಳೆ. ಇದನ್ನ ಹಾಕೊಂಡ್ರೆ ಮೈ ಎಲ್ಲ ತಣ್ಣಗಾಗಿ ಗಾಳಿ ಬರುತ್ತೆ ಅಂತ ಹೇಳಿದ್ಲು. ನಿಜವಾಗ ಒಳ್ಳೆ ಫ್ಯಾನ್ ಕೊಡ್ತಿದ್ದೀರಿ. ಈ ಅವತಾರದ ನೋಡಿದ್ರೆ 10 ವರ್ಷದ ಹಿಂದಿನ ಲವಲವಿಕೆ ಉಕ್ಕಿ ಬರ್ತಾ ಇದೆಯಲ್ಲೇ, ಎಷ್ಟ್ ಚೆನ್ನಾಗ್ ಕಾಣ್ತೀಯಲ್ಲ ನೀನು. ಸದ್ಯ ನಿನ್ ತಮ್ಮನ ಮನೆಯಲ್ಲಿಲ್ಲ. ಮಲ್ಲು ಮಲ್ಲು ಸೊಸೆ ಬರ್ತಿದ್ದಾಳೆ ಬಿಡ್ರಿ. ಇವಳು ಯಾಕೆ ಬಂದ್ಲು ಈಗ? ಅತ್ತೆ ಏನಮ್ಮ? ಏನೂ ಇಲ್ಲ ಅತ್ತೆ. ದಿನ ರಾತ್ರಿ ಮಲ್ಗೋಕ್ ಮುಂಚೆ ಅತ್ತೆ ಮಾವಂದ್ರ ಸೇವೆ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ನಮ್ ತಂದೆ ಹೇಳ್ತಿದ್ರು, ಅದಕ್ಕೆ ನಿಮ್ ಪಾದ ಸೇವೆ ಮಾಡೋಣ ಅಂತ ಬಂದೆ. ಅಯ್ಯೋ ಅಯ್ಯೋ, ಇನ್ ಕಾಲ ಹೊತ್ತೋ ಕರ್ಮ ನಿನಗೆ ಯಾಕಮ್ಮ? ನೋಡಿ ನೋಡಿ, ನೀವೀಗ ಬೇಡ ಅಂದ್ರೆ ನಮ್ ಗಳೂನೇ ಬಂದ್ಬಿಡುತ್ತೆ. ನನ್ನ ಹತ್ರ ನಿಮ್ಗೆ ಇಷ್ಟನ? ಅಯ್ಯಯ್ಯೋ, ನಮ್ಮನೆ ಭಾಗ್ಯಲಕ್ಷ್ಮಿಯಾಗಿ ಬಂದಿರೋ ನೀನ್ ಅಳೋದು ಅಂದ್ರೇನು? ನಿನ್ನ ಆಸೆನ ನಾನ್ಯಾಕೆ ಬೇಡ ಅನ್ಲಿ? ಹತ್ತು ನನ್ ಕೆಲ್ಸ ತಪ್ಪು. ಚೆನ್ನಾಗ್ ಗೊತ್ತಾ ಇದೀನ ಅತ್ತೆ. ಚೆನ್ನಾಗ್ ಗೊತ್ತಿದ್ಯಮ್ಮ. ಕೈ ಕೊಡಿ, ನೆಟ್ಕೆ ತೆಗಿತೀನಿ. ನನ್ ತಾಯಿ ನನ್ ಬಂಗಾರ ತಗೊಮ್ಮ. ಅಯ್ಯೋ 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 ಅಯ್ಯೋ, ಅಮ್ಮಮ್ಮ ಏನಾಯ್ತು ಅತ್ತೆ? ನನ್ ಬೆರಳೋಯ್ತಮ್ಮ. ಅಯ್ಯೋ, ಎಂತ ಕೆಲ್ಸ ಮಾಡ್ಬಿಟ್ಟೆ? ಹೋಗ್ಲಿ ಬಿಡಿ, ಆ ಕೈ ಕೊಡಿ. ಬೇಡಮ್ಮ ಸದ್ಯ ಬೇಡ. ಹೋಗ್ಲಿ ಬಿಡಮ್ಮ, ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ಹೋಗಿದ್ ಒಂದು ಬೆರಳು ತಾನೆ, ಇನ್ನೂ 19 ಬೆರಳು ಇದೆಯಲ್ಲ ಮಾವಯ್ಯ. ಏನಮ್ಮ ನಿಮ್ ಕಾಲ್ ಒತ್ತ? ನನಗೆ ಕಾಲ್ ಒತ್ತಿಸ್ಕೊಂಡು ರೂಢಿ ಇಲ್ಲಮ್ಮ, ಕಾಲ್ ಒತ್ತಿ ರೂಢಿ ಇದೆ. ಎಲ್ಲ ಸುಳ್ಳು, ನನ್ ಕೈ ಸೇವೆ ಮಾಡಿಸ್ಕೊಳಕ್ಕೆ ನಿಮ್ಮಿಬ್ರಿಗೂ ಇಷ್ಟನೇ ಇಲ್ಲ. ಅದಕ್ಕೆ ಆಗಲ್ಲಮ್ಮ, ಗೊತ್ತಾಗಿದೆ ಅಮ್ಮ, ಹೋಗಿ ಮಲ್ಕೋಮ್ಮ. ನೀವಿಬ್ರು ಕಿಲಕಿಲ ಅಂತ ನಗ್ಬೇಕು, ಇಲ್ಲಾಂದ್ರೆ ನಾ ಹೋಗಲ್ಲ. ಸಾಕೇನಮ್ಮ? ಲೇ ನಗೆ, ಈ ಕೈ ನೋವನ್ನ ನಾನು ಯಾಗ್ರಿ ನಗಲಿ? ಬೇಜಾರ ಮಾಡ್ಕೊಳ್ತೇನೆ ನಗೆ. ಅಯ್ಯೋ ಅಮ್ಮಮ್ಮ, ಅಯ್ಯಯ್ಯೋ ರೀ, ಈ ಬೆರಳು ಬಗ್ಗದೇ ಇಲ್ಲ ಅಂತಿದ್ಯಲ್ರಿ. ಅದಕ್ಕೆ ಕಣೆ, ತಗ್ಗಿ ಬಗ್ಗೆ ನಡೀಬೇಕು ಅಂತ ಹೇಳಿದ್ದು ನಿನ್ಗಲ್ಲ.
ತಾನೇ ಸುಟ್ಟು ಭಸ್ಮವಾದನು. ಮುಟ್ಟಾಳವನು ಅಲ್ಲ, ಶಿವ ಎಂಥ ವರ ಕೊಟ್ಟಿದ್ದಾನೆ, ಎದುರು ಬಿದ್ದವ್ರ ತಲೆ ಮೇಲೆ ಕೈ ಇಡೋದ್ ಬಿಟ್ಟು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡ್ ಬಿಡೋದ ಮಂಕುಮಡ್ಡಿ ಮಗ. ಅಲ್ಲ, ಅಷ್ಟೊಂದು ಮರುವಿರೋನು ತಲೆ ಮೇಲೆ ಒಂದು ತಗಡಾದ್ರೂ ಇಟ್ಕೊಂಡಿರ್ಬಾರ್ದಾಗಿತ್ತ. ಯೋಚಿ, ಈ ಹಾಳ್ ಕರೆಂಟ್ ಯಾವಾಗಂದ್ರ ಆವಾಗ ಹೋಗುತ್ತೆ. ಇವರು ಮನೇಲಿಲ್ಲ, ಆ ರಂಗನು ಬರ್ಲಿಲ್ಲ, ಎಲ್ಲ ಹಾಳಾಗ ಹೋದ್ರೆ ಏನೋ. ನೋಡಮ್ಮ, ಈ ಕತ್ಲಲ್ಲಿ ನಿಮ್ಮ ಅತ್ತಿಗೆ ಎಷ್ಟು ಒದ್ದಾಡ್ತಿರ್ತಾಳೋ ಏನೋ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ನೀನ್ ಇಲ್ಲೇರಮ್ಮ. ಸರಿಮ್ಮ. ಗೀತಾ, ಅಮ್ಮ ಗೀತಾ, ಗೀತಾ, ನೀನ್ ಯಾಕಮ್ಮ ಈ ಶ್ರಮ ತಗೊಂಡೆ? ನಾನೇ ಬಂದ್ ಮೊಂಬತ್ತಿ ಹಚ್ತಿದ್ನಲ್ಲ. ಸೊಸೆನಾ ಸಜೀವಾಗಿ ಹಚ್ಚೋದಕ್ ನೀನ್ ಬೇಕೇ ಹೊರ್ತು, ಈ ಮೊಂಬತ್ತಿ ಹಚ್ಚಕ್ ನೀನ್ ಯಾಕೆ ಬೇಕೆ? ಗೀತಾ, ನಾನ್ ಗೀತಾ ಅಲ್ಲೇ, ರೇಖಾ. ದೆವ್ವಾಗಿ ನಿನ್ನೆ ಸೇರ್ಕೊಳಕ್ಕೆ ಗೀತಾ ಮೈ ಮೇಲ್ ಬಂದಿದ್ದೀನಿ, ನಿನ್ನ ಜೀವ ಸಹಿತ ಸುಟ್ಟು ಹಾಕೋಕ್ ಬಂದಿದ್ದೀನಿ. ಯಾಕೆ ಭಯಾನ? ಈಗಲೇ ಏನಿಗೆ ಭಯ ಪಡಕ್ಕೆ? ನಿನ್ನ ಚಿತ್ರ ಹಿಂಸೆ ಕೊಟ್ಟು ನಿನ್ನ ಗುಂಡಿಗೆ ನಾ ಚುಚ್ಚಿ ಚುಚ್ಚಿ ಸಾಯಿಸ್ತೀನಿ ಹೊರತು ಒಂದೇ ಸಲ ಸಾಯಿಸೋಲ್ಲ. ಈ ವಿಷಯನ ಬೇರೆ ಯಾರಿಗಾದ್ರೂ ಹೇಳಿದ್ರೆ ನಿನ್ ರಕ್ತನ ಹೀರಿಬಿಡ್ತೀನಿ. ಯಾಕತ್ತೆ ಹೆದರ್ತಾ ಇದ್ದೀರಾ? ನೀನು? ನಾನತ್ತೆ ಗೀತಾ. ಗೀತಾನ? ಹಾ. ನಿಜವಾಗ್ಲು? ಹೌದತ್ತೆ. ಯಾಕತ್ತೆ, ಯಾಕೆ ಇಳಿಬಿಟ್ಟಿದ್ದೀರ ನೀವು? ಏನಾಯ್ತು? ಏನೇ ಇಲ್ಲ ತಾಯಿ, ಯಾಕೋ ತಲೆ ತಿರುಗ್ದಾಗಾಯ್ತು. ಅಯ್ಯೋ ಪಾಪ, ಇದ್ಬಿಟ್ಟೆ. ಹೇಳಿಯತ್ತೆ, ಹೇಳಿ ಹೇಳಿಯತ್ತೆ. ಹೋಗಿ ಮಲ್ಕೊಳಿಯತ್ತೆ. ಇನ್ನೂ ಇದೆ ನೋಡ್ರಿ, ಇದು ನನ್ನ ಕೈಯಾರೆ ನಾನೇ ನಿನಗೆ ಹಾಕ್ಬಿಟ್ಟು. ಗೋವಿಂದ, ಇದೇನು ಇಷ್ಟು ದೊಡ್ಡ ಡಾಬು? ಅದು ನನ್ನ ಹೆಂಡತಿ ನಡ ಅಷ್ಟಿಕ್ಕ. ನಿನಗೆ ಚೆನ್ನಾಗಿದೆ, ಚೆನ್ನಾಗಿದೆ. ಕೃಷ್ಣ, ಅಯ್ಯಯ್ಯೋ, ಅದನ್ನ ಅಲ್ಲೇ ಇಡು, ಅಲ್ಲೇ ಇಡು, ಆಮೇಲೆ ಹೇಳ್ತೀನಿ ಇಟ್ಬಿಡು. ಆಮೇಲೆ ಕೃಷ್ಣ ಪರಮಾತ್ಮ ಇನ್ನಷ್ಟು ಒಡವೆ ತಗೋ ಮಾತ್ರ ನಾನು ಎಲ್ಲಿಂದ ತರಲಿ? ಇದ್ದು ಬದ್ದು ಒಡವೆನೆಲ್ಲ ಸಾರಿಸಿ ತಂದು ಬಿಟ್ಟಿದ್ದೀನಿ, ಇನ್ನು ಉಳಿದಿರೋದು ನನ್ನ ಹೆಂಡತಿ ಮೈ ಮೇಲೆ ಒಡವೆ ಮಾತ್ರ. ಅದನ್ನೇನೋ ತೆಗೆಕೋ, ನನ್ನ ಚರ್ಮ ಸುಳಿದು ಬಿಡ್ತಾಳೆ. ತಾರಾವಣಿ, ತಾರಾವಣಿ, ಇನ್ನೇಕೆ ತಡ? ನನ್ನ ಆಸೆ ನೆರವೇರಿಸು, ಪೂರೈಸು, ಬಾ ಬಾ ಬಾ. ಅಷ್ಟು ಅವಸರವೇ ತಕ್ಕೋ ಅಂಧದ ರಾಜ, ಮೊದಲು ಮಧುವಿನ ಸೇವೆ ಮಾಡುವಿ ಅಂತೆ.
ಕೂತ್ಕೋ. ಮದುವಿನ ಸೇವೆಗೆ ಆಹ ಮಥುರಾ ನಗರದ ಮಾಧವನ ನಿನ್ನ ಮರೆಯಲಾರೆನು ಯಾದವನ. ಅಯ್ಯಪ್ಪ ಮಾಧವ ನೀ ದೂರ ಇರಪ್ಪ. ಏ ಮುದುಕ, ಇವತ್ ನಿನ್ಗೊಂದ್ ಕತಿ ಕಾಣಿಸ್ತೀನಿ. ಪ್ರಾಣನಾಥ ನಾಥ ತಾರಾಮಣಿ, ನಿನ್ನ ಕೈಯಾರ ಕೊಡಿಸು ಕೃಷ್ಣಾರ್ಪಣವಂತ ಕುಡಿರಿ. ಅಮ್ಮ ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಕನಕಲಕ್ಷ್ಮಿ, ಅಷ್ಟಲಕ್ಷ್ಮಿ, ನೀ ನಮ್ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡಮ್ಮ. ಲಕ್ಷ್ಮಿ 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 ಲಕ್ಷ್ಮಿ. ಹೋಯ್ತಲ್ಲ ನನ್ನ ಒಡವೆ, ನನ್ನ ಬಂಗಾರ, ನಮ್ಮ ರಂಗ ಎಲ್ಲಿ ಹಾಳಾಗ ಹೋದ್ಯೋ? ಹೋಯ್ತಲ್ಲ. ಏನಕ್ಕಯ್ಯ ಬೆಳಗ್ಗೆ ಬೆಳಗ್ಗೆನೆ ನಿನ್ ಗೋಳು? ಗೋಳಲ್ವಾ, ನನ್ ಒಡವೆ ಬಂಗಾರ ಒಂದು ಕಾಣಿಸ್ತಾ ಇಲ್ವಲ್ಲೋ? ಏನು ಒಂದು ಕಾಣಿಸ್ತಾ ಇಲ್ವಾ? ಕಾಸಿನ್ ಸರ ಒಂದ್ ಬಿಟ್ಟು ಮಿಕ್ಕಿದ್ದೆಲ್ಲ ಇಲ್ಲೇ ಇರ್ಬೇಕಲ್ಲ. ಕಾಸಿನ್ ಸರ ಮನೆ ಹಾಳ, ನೀನ್ ಹೇಳೋದ್ ನೋಡಿದ್ರೆ ನೀನೇನ ಮಾಡ್ದಂಗ್ ಕಾಣುತ್ತೆ. ಏನ್ ಮಾಡಿದೀನಿ ನಿಜ ಹೇಳ? ನಂಗ್ ಗೊತ್ತಿಲ್ಲ ಅಕ್ಕಯ್ಯ, ನಂಗೇನು ಗೊತ್ತಿಲ್ಲ. ಮತ್ತೆ ಕಾಸಿನ್ ಸರ ಅಂತ ಹೇಳಿದೆ. ಕಾಸಿನ್ ಸರ ಅದು ಮೀರಾಬಾಯಿ ಕೂತ್ಕೊಂಡ್ ನೋಡ್ದಾಗಿತ್ತು. ಒಂದ್ ವೇಳೆ ನಮ್ ಗೋವಿಂದ ಭವ ಏನಾದ್ರೂ ಗೋಲ್ಮಾಲ್ ಮಾಡ್ದೇನು ಅಂತ. ದಿನ ಬೆಳಿಗ್ಗೆ ಹಾಲಿನ ಚೊಂಬಿಡ್ಕೊಂಡು ಮೀರಾಬಾಯಿಗೆ ಹಾಲು ಕೊಟ್ಟು ಬರ್ತೀನಿ ಅಂತ ಹೇಳಿ ನನ್ ಸರ್ವಸ್ವನು ಹಾಳು ಮಾಡ್ಬಿಟ್ರಲ್ಲ ನಿಮ್ ಭಾವ. ಏನ ನೋಡ್ತಾ ನಿಂತಿದ್ಯಾ? ನಡೆಯ ಹೋಗೋಣ. ಮೀರಾ, ಲೇ ಮೀರಾ, ಎಲ್ ಹಾಳಾಗಿದೆ ಮೀರಾ? ಬಾರೆ ಹೊರಗೆ ಅಕ್ಕ. ಬಾವಾ 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 ಬಾವಾ. ಗೋವಿಂದ ಗೋವಿಂದ ಬಾವಾ, ಹೇಳ್ ಬಾವಾ. ಅಯ್ಯೋ ದೇವ್ರೆ, ಕಾಸಿ ಕಾಸು ಕೂಡ್ಸಿಟ್ಟು ಮಾಡ್ತಿದ್ ಕಾಸಿನ್ ಸರ ಹೋಯ್ತಲ್ಲೋ ರಂಗ. ಕಷ್ಟಪಟ್ಟು ಸಂಪಾದಿಸಿದ ಒಡವೆ ಎಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡದೊಳಗ ಹೋಯ್ತಲ್ಲೋ ರಂಗ. ಹೋಗಿದ್ ಹೋಯ್ತು, ಬಾವನ್ ಗತಿ ಏನಾಗಿದೆ ಅಂತ ನೋಡು ಬಾವಾ. ತಾರಾಮಣಿ ಹೇಳ್ ಬಾವಾ. ತಾರಾಮಣಿ ಅಂತೆ ತಾರಾಮಣಿ, ಇದ್ ಬಂದ್ಬಿಡ್ದ ಎಲ್ಲ ಕಳ್ಮುಂಡೆ ಬಾಯಿ ಹಾಕಿದ್ಮೇಲೆ ಇನ್ನು ನಿಮ್ಗೆ ತಾರಾಮಣಿ ಬೇಕಾ? ಡೇರ ಎತ್ಕೊಂಡು ಹೋಗ್ಬಿಟ್ಲು. ರಂಗ ಹೀಗೆ ಬಿಟ್ರು ಸರಿ ಹೋಗಲ್ಲ, ಇವ್ರನ್ನ ತಂಡಿನ ಮುಳಿಸಿದ್ರೆ ಸರಿ ಹೋಗೋದು. ಹೇಳಪ್ಪ ಮೇಲೆ ಹೋಯ್ತಲ್ಲ ನನ್ ಕಾಸಿನ್ ಸರ ಒಡವೆ ಡಾಬು. ಅಯ್ಯೋ ಚಿನ್ನದ ಕಾಸು ಹೋಯ್ತಲ್ಲ. ಅತ್ತೆ ಅತ್ತೆ. ಏನಮ್ಮ? ಏನತ್ತೆ, ಊಟ ಕೂಡ ಮಾಡ್ದೆ ಮಲಗ್ಬಿಟ್ರಲ್ಲ, ಹಸಿವಾಗ್ತಾ ಇಲ್ವಾ? ಹೇಗಮ್ಮ ಹಸಿವಾಗುತ್ತೆ? ಇದ್ ಬದ್ ಒಡವೆನೆಲ್ಲ ತಗೊಂಡ್ ಹೋಗಿ ನಿಮ್ ಮಾವಯ್ಯ ಕಳ್ ಮುಂಡೆ ಬಾಯಿಗೆ ಹಾಕ್ಬಿಟ್ರು. ಆ ಸಂತಾನೆ ಹೊಟ್ಟೆ ತುಂಬಿಕೊಂಡಿರುವಾಗ ಇನ್ನು ಊಟ ಹೇಗಮ್ಮ ಸೇರುತ್ತೆ? ಇನ್ನೊಬ್ರ ತಲೆ ಒಡೆದು ಸಂಪಾದಿಸಿದ್ದು ಬಕ್ಕಲ್ಲ ಅಂತ ನಿನಗ್ ಗೊತ್ತಿಲ್ವೇನೆ? ಗೀತಾ? ನಾನ್ ಗೀತಾ ಅಲ್ವೇ? ರೇಖಾ? ರೇಖಾ ಹೌದು. ಆವತ್ತು ಮೊಸರನ್ನ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತೆ ನನಗೆ, ನಾನು ಹಾಗೆ ತಿನ್ನಿಸ್ತೇ ಇದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ಮೂರ್ ದಿನದ ಹುಳಿ ಮೊಸರನ್ನ ನಿನಗೆ ತಿನ್ಸಿ ಋಣ ತೀರಿಸ್ಕೊಳಕ್ ಬಂದಿದ್ದೀನಿ. ತಿನ್ನಿ ಅತ್ತೆ. ಬೇಡ. 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 ತಿನ್ನೆ. ಬೇಡ. ತಿನ್ನೆ. ತಿನ್ನೆ. ಗೀತಾ 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 ಗೀತಾ
ಹಿಂಗ್ ಮಾಡಿದ್ರು? ಅಯ್ಯೋ ಅತ್ತೆ, ಅಯ್ಯೋ ಏನು ಏನಾಯ್ತು ಅತ್ತೆ? ಯಾರತ್ತೆ ಹಿಂಗ್ ಮಾಡಿದ್ದು? ಅಯ್ಯೋ ನನ್ಗೇನು ಅರ್ಥ ಆಗ್ತಾ ಇಲ್ಲ. ಏನು ಇಲ್ಲ, ನೀ ಮಲ್ಕೋ ಹೋಗಮ್ಮ. ಏನಕ್ಕ ನಿನ್ನ ಅವಸ್ಥೆ? ಅಲ್ಲಿ ತಾರಾಮಣಿಗೆ ಚಿನ್ನಾಭಿಷೇಕ, ಇವಳಿಗೆ ಅನ್ನಾಭಿಷೇಕ. ಏನೇ ಇದು ಹಾಸಿಗೆ ಅಲ್ಲ, ಅಡಿಗೆ ಮನೆ ಮಾಡ್ಬಿಟ್ಟಿದ್ಯಲ್ಲೇ, ಊಟಕ್ಕೇನಪ್ಪ ಮಾಡೋದು? ಏನೋ ಇದು ಗ್ರಾಚಾರ. ಆ ರೇಖಾ ಸತ್ತು ದೆವ್ವಾಗಿ ಇವಳ ಮೈ ಮೇಲೆ ಬಂದು ನನ್ನ ಕಾಡುತ್ತಿದ್ದಾಳಲ್ಲ. ಇಲ್ಲಿಗೆ ಯಾಕೆ ಬಂದೆ ಅಂತ ಆಶ್ಚರ್ಯನಾ? ನಿನಗೋಸ್ಕರ ಬಂದೆ, ನಿನ್ನ ಅನುಭವಿಸ್ಬೇಕು ಅಂತ ಆಸೆಯಿಂದ ಬಂದಿದ್ದೀನಿ. ಏನ್ ಹೇಳ್ತಾ ಇದೆ ಗೀತಾ? ನಾನು ಗೀತಾ ಅಲ್ಲ, ರೇಖಾ. ಹೌದು, ಗೀತಾ ಮೈ ಮೇಲೆ ಭೂತವಾಗಿ ಬಂದಿರೋ ರೇಖಾ. ಆವತ್ತು ನಿನ್ನ ಆಸೆ ತೀರ್ಸೋಕಾಗದೆ ಸತ್ವದು, ಇವತ್ತು ಅದಕ್ಕಿಂತ ಅಂದವಾದ ಶರೀರದಲ್ಲಿ ಬಂದಿದ್ದೀನಿ. ಬಾ ಅನುಭವಿಸು ಬಾ. ಬೇಡ, ನಿನ್ನ ತಂಗಿ ಇದ್ದಾಗೆ ಬೇಡ. ತಂಗಿನ? ಮನುಷ್ಯರಿಗೆ ಅಣ್ಣ ತಂಗಿನೋ ಸಂಬಂಧ ಇರುತ್ತೆ ಹೊರತು ಮೃಗಗಳಿಗೆ ಯಾವ ಸಂಬಂಧನೂ ಇರಲ್ಲ. ಸ್ವಲ್ಪ ಹೊತ್ತು ಮೃಗ ಅನ್ಕೊಂಡ್ರೆ ಮುಗೀತು. ಬಾ. ಬೆಳಗಿತ, ಎಷ್ಟು ಸಲನೋ ನಿನಗೆ ಹೇಳೋದು, ನಾನು ಗೀತಾ ಅಲ್ಲ ರೇಖಾ ಅಂತ. ಹಿಡ್ಕೋ ನನ್ನ ಕೈನ. ಬಿಚ್ಚು ನನ್ನ ಸೆರಗ್ನ ಬಿಚ್ಚು. ಹೇಳು, ನನಗೂ ರಾಮಯ್ಯಂಗೋ ಏನ್ ಸಂಬಂಧ ಹೇಳು? ಏನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ವ? ಮತ್ತೆ ಅವತ್ ರಾತ್ರಿ ರಾಮಯ್ಯ ನನ್ನ ರೂಮ್ ಹೇಗ್ ಬಂದ ಹೇಳು? ನೀನ ಹೇಳು, ಇಲ್ದಿದ್ರೆ ನಿನ್ ರಕ್ತ ಹೇಳ್ತೀನಿ. ನಾನೇ ಕುಡ್ದ ಜ್ಞಾನದಲ್ಲಿ ನಿನ್ನ ಬಲಾತ್ಕಾರ ಮಾಡ್ಬೇಕು ಅಂತ ಅವತ್ ನಿನ್ ರೂಮಗ್ ಬಂದೆ. ಆಗ ನೀನ್ ಬಿಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ದೆ, ನಾನ್ ಬಿಡ್ಲಿಲ್ಲ. ಅಷ್ಟೆಲ್ಲ ರಾಮಯ್ಯ ನಿನ್ ಸಹಾಯಕ್ಕೆ ಅಂತ ಓಡ್ ಬಂದ, ಅವನ್ನ ರೂಮಲ್ ಕೂಡಾಕಿ ನಾನ್ ತಪ್ಪಿಸ್ಕೊಂಡ್ಬಿಟ್ಟೆ. ಇಷ್ಟೇ ನಡೆದಿದ್ದು, ಇಷ್ಟೇ ನಡೆದಿದ್ದು. ಗೀತಾ, ಗೀತಾ ಬಿಟ್ಬಿಡಮ್ಮ. ಕೇಳಿದೀನೇ ರಾಕ್ಷಸಿ, ಗೀತಾ ನಾನ್ ಗೀತಾ ಅಲ್ವೇ ರೇಖಾ? ಈಗ ಹೇಳು, ತಪ್ಪು ನಂದ ಅಂದೆ ಅಲ್ಲ? ಹಾಗಾದ್ರೆ ನನ್ ಯಾಕೆ ಸಾಯಿಸ್ತೆ? ಬಗ್ಗೆ ನಾನು ಸಾಯಿಸ್ಲಿಲ್ಲ, ನಂಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ಹೇಳು, ಇಲ್ಲ ಅಂದ್ರೆ ನಿನ್ನ ನಿನ್ನ ಹೇಳ್ತೀನಿ ಹೇಳ್ತೀನಿ, ನಂಗೇನು ಮಾಡ್ಬಿಡ. ಮತ್ತೆ ನಾವೇ ಸಾಯ್ತಿದ್ದು. ಯಾಕೆ ಯಾಕೆ ಸಾಯ್ತಿದ್ದು? ನೀನು ವರದಕ್ಷಿಣೆ ತರ್ಲಿಲ್ಲ ಅಂತ. ನಿನ್ನ ಸಾಯಿಸ್ಬಿಟ್ರೆ ಕೈ ತುಂಬಾ ವರದಕ್ಷಿಣೆ ತರೋ, ಇನ್ನೊಬ್ ಸೊಸೆನ ನನ್ ಮಗನಿಗೆ ತಂದ್ಕೋಬಹುದು ಅಂತ ನಿಮ್ಮ ಮೇಲೆ ಸೀಮೆ ಎಣ್ಣೆ ಸುರಿದು ಹೇಳು ನಾವೇ ಸಾಯಿಸ್ಬಿಟ್ಟು. ನಿಮ್ ಬಾಯಿಂದ ಈ ನಿಜ ಹೇಳ್ಸೋಕ್ಕೋಸ್ಕರನೆ ಇಷ್ಟು ದಿವಸ ದೆವ್ವ ಹಿಡ್ದಾಗ ನಾನ್ ನಡೆಸಿದ್ದು ಗೊತ್ತಾ? ಅಂದ್ರೆ ನೀನು? ನಾನ್ ಸತ್ತೋದ್ ರೇಖಾ ಅಲ್ವೇ? ನಿಮ್ಮೆಲ್ರ ಸಾವನ ಕಣ್ಣಾರೆ ನೋಡಕ್ ಬಂದಿರೋ ಗೀತಾ. ವರದಕ್ಷಿಣೆ ತರ್ಲಿಲ್ಲ ಅಂತ ತುಂಬಿದ ಗರ್ಭಿಣಿನ ಸ್ವಲ್ಪ ಕೂಡ ಕನಿಕರ ಇಲ್ಲದೆ ಸುಟ್ಟು ಸಾಯಿಸಿದ್ರಿ. ನಿಮ್ಮಂತ ರಾಕ್ಷಸರು ಈ ಭೂಮಿ ಮೇಲೆ ಇರ್ಬಾರ್ದು, ಬದುಕಿರ್ಬಾರ್ದು. ಕೇಳಿದ್ರ
ಇಷ್ಟು ದಿವಸ ದೇವತೆ ಅಂತ ತಿಳ್ಕೊಂಡಿದ್ದ ನಿಮ್ ತಾಯಿ ಮಾತನ್ನ ನೀವೇ ಕಿವಿಯೋರ ಕೇಳಿದ್ರ? ನಿಮ್ಮನ್ನೇ ದೇವ್ರು ಅಂತ ನಂಬ್ಕೊಂಡು ತನ್ನ ಸರ್ವಸ್ವನ ನಿಮಗೋಸ್ಕರ ಅರ್ಪಿಸಿ ನಿಮ್ ಮಗುಗೆ ತಾಯಿ ಅಂತಿದ್ದ ರೇಖಾನ ಕೇವಲ ವರದಕ್ಷಿಣೆ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಈ ಮೂರ್ ಜನನು ಅವಳನ್ನ ಅನ್ಯಾಯವಾಗಿ ಸುಟ್ಟು ಹಾಕ್ಬಿಟ್ರು. ವರದಕ್ಷಿಣೆ ಹೆಸರಲ್ಲಿ ಸೊಸೆಯರನ್ನ ಬಲಿ ತಗೊಳ್ಳೋ ಈ ಮಾನವ ಪಿಶಾಚಿಗಳನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ. ನೋಡ್ತಿದ್ದೀರ ನಾ ಹೇಳೋದು? ಇನ್ನೂ ಏನಿದೆ? ನಿನ್ ಬಾಯಿಂದ ನೀನೇ ರೇಖಾನ ಸಾಯಿಸ್ತೆ ಅಂತ ಒಪ್ಕೊಂಡಿತ್ತು ನಿಜ ಅಲ್ಲ ಅಂತ ಹೇಳ್ತೀಯ? ತಾಯಿ ಆಗ್ತಿದ್ದ ಒಂದು ತುಂಬಿದ ಜೀವನ ಸಜೀವವಾಗಿ ಸುಟ್ಟು ಹಾಕಿರೋ ನಿಂದು ಒಂದು ತಾಯಿ ಹೃದಯ ಅಂತ ಹೇಳ್ತೀಯ? ನಾವಿಷ್ಟೆಲ್ಲ ಮಾಡಿದ್ದು ನಿನ್ನ ಸುಖ ಸಂತೋಷಕ್ಕೋಸ್ಕರ ತಾನೆಪ್ಪ. ಮಗನ ಸುಖ ಸೊಸೆ ತರೋ ಹಣದಲ್ಲಿರಲ್ಲಪ್ಪ, ಅವಳು ಗುಣದಲ್ಲಿರುತ್ತೆ. ಇದನ್ನು ತಿಳ್ಕೊಳ್ದೆ ಇರೋ ನಿಮ್ಮಂತ ತಂದೆ ತಾಯಿಗಳು ಮನುಷ್ಯತ್ವನೇ ಕಳ್ಕೊಂಡು ರಾಕ್ಷಸರಾಗ್ತಾರೆ. ನಿಮಗ ಮಗನಾಗಿ ಹುಟ್ಟಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ಇರೋದೊಂದೇ ದಾರಿ. ನಿಮ್ಮನ್ನ ಪೊಲೀಸ್ ಹಿಡ್ಕೊಡ್ತೀನಿ, ನಿಮ್ಮೆಲ್ಲರ ಕುತ್ತಿಗೆಗೂ ನೇಣು ಹಾಕಿ ಹಾಕಿಸ್ತೀನಿ. ಏನೋ ನಮ್ಮನ್ನೆಲ್ಲ ಪೊಲೀಸ್ ಹಿಡ್ಕೊಡ್ತೀಯ, ನಮಗೆಲ್ಲ ನೇಣ ಹಾಕ್ತೀಯ? ಭೂರಿ ಕುಟುಂಬಿನ ಭೂರಿ ಕೃತೆ ಜಯ ಜಲವೇ ಮಹಿಷಾಸುರ
ನಿಶಬ್ದವಾಗಿದೆಯಲ್ಲ ಮಲ್ಲು, ರಕ್ತ ಕರ್ಕೊಂಡ್ಬಿಟ್ಟಿದಾಳಲ್ಲ ಮಲ್ಲು. ಇದೇನಿತ್ತು ರಕ್ತ ಅಕ್ಕ? ಬಾವಾ 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 ಬಾವಾ. ಅಯ್ಯೋ Oh, my God.
ಬೇಡ. ಮನುಷ್ಯ ರೂಪದ ರಾಕ್ಷಸನಾಗಿರೋ ನೀನೇ ಸಾಯೋದಕ್ಕೆ ಇಷ್ಟು ಭಯ ಪಟ್ರೆ? ನೀನು ಕರುಣೆ ಇಲ್ಲದೆ ಜೀವಂತ ಸುಟ್ಟಾಕಿದ ಆ ಗರ್ಭಿಣಿ ಹುಡುಗಿ ರೇಖಾ ಇನ್ನೆಷ್ಟು ಭಯ ಪಟ್ಟಿರ್ಬೇಕು? ಅವಳ ಕೂಗು, ಅವಳ ನೋವು ಈಗ ನಿನಗೂ ಅರ್ಥ ಆಗ್ಬೇಕು. ಅನ್ನೋ ಕಾರಣದಿಂದ ಅಬಲೆ ರೇಖಾನ ಜೀವಂತವಾಗಿ ಸತ್ತು ಸಾಯಿಸಿದ್ರು. ಕರುಣ ಸಂಬಂಧ ಅನ್ನೋ ಕನಿಕರನು ಇಲ್ಲದೆ ಅಮಾನುಷವಾಗಿ ನನ್ನ ಗಂಡನ್ನ ಸಾಯಿಸಿದ್ರು. ಯುವರ್ ಆನರ್, ನನ್ನ ಗಂಡನ್ನ ಸಾಯಿಸಿದ್ರು. ಇದೇ ಕುರ್ಚಿಲಿ ಕೂತ್ಕೊಂಡು ನೀವು ಕೆಲವು ತಿಂಗಳ ಹಿಂದೆ ರೇಖಾ ಕೊಲೆನ ಆಕಸ್ಮಿಕ ಅಂತ ತೀರ್ಮಾನ ಮಾಡಿ ಕೊಲೆಗಾರರನ್ನ ನಿರಪರಾಧಿಗಳನ್ನಾಗಿ ಮಾಡಿದ್ರಿ. ಅದ್ರ ಪ್ರತಿಫಲ ಏನು ಅಂತ ನಿಮಗ್ ಗೊತ್ತೇ? ಯುವರ್ ಆನರ್, ನಾನು ವಿಧವೆ ಆಗ್ಬೇಕಾಗ್ ಬಂತು. ಯೋರಾನ ವಿಧವೆ ಆಗ್ಬೇಕಾಗ್ ಬಂತು. ಈಗ ಹೇಳಿ, ನನ್ನ ಹಣೆ ಕುಂಕುಮಾರಿಸಿದ ಕೈಗಳಲ್ಲಿ, ನನ್ನ ಮಾಂಗಲ್ಯ ಕಿತ್ತಾಕಿದ ಅಪರಾಧದಲ್ಲಿ ನಿಮಗೂ ಪಾಲಿಲ್ವಾ? ಹೇಳಿ. ನೀವ್ ಹೇಳಕ್ಕಾಗಲ್ಲ ಯೋರಾನ, ನೀವ್ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಲಂಚ ಅನ್ನೋ ಭೂತ ಅಧಿಕಾರಿಗಳನ್ನ ಆಕ್ರಮಿಸಿ ನ್ಯಾಯದ ಕಣ್ಣನ್ನ ಮುಚ್ಚಿಬಿಟ್ಟಿದೆ. ನಿಮ್ಮ ಕಾನೂನು ಕಟ್ಟಳೆಗಳೇ ನಿಮ್ಮ ಕೈಗಳನ್ನ ಕಟ್ಟಾಕಿದೆ ಯುವರ್ ಆನರ್. ಕಾನೂನು ಕಟ್ಟಳೆಗಳನ್ನ ಬರೆದಿರೋರು ನಿನಗಿಂತ ಹಿರಿಯರು ಅನ್ನೋದನ್ನ ಮರಿಬೇಡಮ್ಮ. ಹೇಗ್ ಮರೀಲಿ ಯುವರ್ ಆನರ್? ಆದಿ ಕಾಲದಿಂದ ಇಂದಿನವರೆಗೂ ಹೆಣ್ಣಿನ ಶೋಷಣೆ ಮಾಡ್ತಿರೋ ಗಂಡಸರ ಅಧಿಕಾರ ದಬ್ಬಾಳಿಕೆನ ಪುಟಗಟ್ಟಲೆ ಹಚ್ಚಿ ಹಾಕಿರೋ ಕಾನೂನೇ ನಮ್ ದೇಶ ನಾಳ್ತಿದೆ ಅನ್ನೋದನ್ನ ನೀವು ಮರಿಬೇಡಿ. ಬದಲಾಯಿಸಿ ಬರೆದಿರ ಕಾನೂನ ನೀನಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಈಗ ಗಂಡು ಹೆಣ್ಣಿಗೆ ಸಮಾನ ಹಕ್ಕನ್ನು ಕಲ್ಪಿಸಿದೆ. ಎಲ್ಲಿದೆ ಆ ಹಕ್ಕು? ಕೇವಲ ಪೇಪರ್ನಲ್ಲೂ ಪುಸ್ತಕದಲ್ಲೂ ದೊಡ್ಡ ದೊಡ್ಡದಾಗ ಅಚ್ಚಾಕಿದೆಯಾ ಹೊರತು ಕಾರ್ಯತಃ ಏನ್ ಮಾಡಿದೆ ಹೇಳಿ. ಕೇವಲ ಒಂದು ವರ್ಷದಲ್ಲಿ ಸಾವಿರಾರು ಅಬಲೆಯರು ನಮ್ಮ ದೇಶದ ಅನೇಕ ಊರುಗಳಲ್ಲಿ ವರದಕ್ಷಿಣೆಗೆ ಆಹುತಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ ಅಪರಾಧಿಗಳು ತಲೆ ಎತ್ತಿ ಮೆಲಿತಾ ಇದ್ದಾರೆ. ಅವರಿಗೆ ನಿಮ್ಮ ಕಾನೂನು ಏನು ಶಿಕ್ಷೆ ವಿಧಿಸಿದೆ ನೀವು ಹೇಳಿ ಹೇಳಿ. ನಿಮ್ಮ ಮಗನ ಸರಿಸಮವಾಗಿ ನಿಮ್ಮ ಮಗಳಿಗೂ ಆಸ್ತಿ ಹಂಚಿದ್ದೀರಾ? ನಿಮ್ಮ ಮಗನಿಗೆ ವರದಕ್ಷಿಣೆ ತಗೊಳ್ದೆ ಮದುವೆ ಮಾಡಿದ್ದೀರಾ? ಎದೆ ಮುಟ್ಕೊಂಡು ಹೇಳಿ. ಕಮಾನ್ ಆನ್ಸರ್ ಮೀ, ಆನ್ಸರ್ ಮೀ. ನಿಮ್ ಕೈಲಾಗೋದಿಷ್ಟೇ ಯುವರ್ ಆನರ್, ನಿಮ್ ಕೈಲಾಗೋದಿಷ್ಟೇ. ನನ್ನನ್ನು ಹಿಡಿದು ಗಲ್ಲಗಂಬಕ್ಕೆ ಹಾಕ್ಬೋದು, ಆದ್ರೆ ನನ್ನ ಆರ್ತನಾದ ಈ ನ್ಯಾಯಾಲಯದಲ್ಲಿ ಪ್ರತಿಧ್ವನಿಸುತ್ತೆ. ಎಂದಾದ್ರೂ ಒಂದಿನ ಖಂಡಿತ ನನ್ನ ಕೂಗಿ ಗುತ್ತ ಹಾಕೋ ಕಂಠ ಈ ನ್ಯಾಯಾಲಯದಲ್ಲಿ ಹುಟ್ಟುತ್ತೆ ಯುವರ್ ಆನರ್, ಖಂಡಿತ ಹುಟ್ಟುತ್ತೆ. Thank you.
ಇದ್ದಾರೆ ಇಲ್ಲೇ ಈ ಕ್ಷಣದಲ್ಲೇ. ನನ್ನ ಕೂಗಿಗೆ ಪ್ರತಿಧ್ವನಿ ಕೇಳಿಸ್ತಾ ಇದೆ. ಈ ಚಪ್ಪಾಳೆ ತಟ್ಟಿದ್ದು ಈ ಚಿಕ್ಕ ಹುಡುಗಿ ಎರಡು ಕೈಗಳು ಮಾತ್ರ ಅಲ್ಲ ಯೋರ್ ಆನರ್, ನಾಳಿನ ಸ್ತ್ರೀಕುಲದ ಸಹಸ್ರಾರು ಕೈಗಳ ಪ್ರತಿಧ್ವನಿಗೆ ನಾಂದಿ. ವರದಕ್ಷಿಣೆ ಪಿಶಾಚಿ ಜೊತೆ ಹೋರಾಟಕ್ಕೆ ಸಿದ್ಧವಾಗಿರೋ ಈ ಚಿಕ್ಕ ಹುಡುಗಿಯ ಮುಂದಿನ ಭವಿಷ್ಯತ್ತಿಗಾಗಿ ನಿಮ್ಮೆಲ್ಲರನ್ನ ಕೈ ಮುಗಿದು ಕೇಳ್ಕೊತಿದ್ದೀನಿ. ನನ್ನ ಹಾಗೆ ಇಂಥ ಹೆಣ್ಮಕ್ಳು ಕೋರ್ಟಿಗೆ ಬರೋ ಅವಕಾಶನ ಕಲ್ಪಿಸ್ಬೇಡಿ. ದಯವಿಟ್ಟು ಈ ವರದಕ್ಷಿಣೆ ಬಿಡುಗನ್ನ ಸಂಹಾರ ಮಾಡಿ.